ಕನ್ನಡದ ತಾಯಿ ಶ್ರೀ ಭುವನೇಶ್ವರಿ, ಕನ್ನಡದ ಕುಲಶಕ್ತಿ ರಾಜೇಶ್ವರಿ, ಕನ್ನಡದ ತಾಯಿ ಶ್ರೀ ಭುವನೇಶ್ವರಿ, ಕನ್ನಡದ ಕುಲಶಕ್ತಿ ರಾಜೇಶ್ವರಿ, ಕನ್ನಡದ ತಾಯಿ ಶ್ರೀ ಭುವನೇಶ್ವರಿ. ಮುನಿ ಶೃಂಗ ಹನುಮ ರಾಮ ಮೆರೆದ ನಾಡಿದು, ಮೌನಿ ವಿದ್ಯಾರಣ್ಯ ಕಡೆದ ದಿವ್ಯ ಗುಡಿದು, ಮಧ್ವ ಬಸವ ಅಲ್ಲಮಾದಿ ಮಹಿಮರೆಲ್ಲರೂ, ಸಧರ್ಮ ಕೀರ್ತಿ ನೀತಿ ನಡತೆ ಗಿಂಬು ಕೊಟ್ಟರು, ಸಧರ್ಮ ಕೀರ್ತಿ ನೀತಿ ನಡತೆ ಗಿಂಬು ಕೊಟ್ಟರು. ಕನ್ನಡದ ತಾಯಿ ಶ್ರೀ ಭುವನೇಶ್ವರಿ, ಹೊಯ್ಸಳಾದಿ ಹಕ್ಕ ಬೊಕ್ಕರು, ಕಲಿಗಳಾಗಿ ಗಂಡು ನಾದೆನಿಸಿ ಮೆರೆದರು, ಪುಲಿಕೇಶಿ ಹೊಯ್ಸಳಾದಿ ಹಕ್ಕ ಬೊಕ್ಕರು, ಕಲಿಗಳಾಗಿ ಗಂಡು ನಾಡೆನಿಸಿ ಮೆರೆದರು. ದಾನಶೀಲ ಕ್ಷಮಾ ಸ್ಥೈರ್ಯ ಸಹನ ತ್ಯಾಗವು, ಜ್ಞಾನ ಭಕ್ತಿಯೊಡನೆ ಮೈಗೂಡಿ ಬಂದವು, ಜ್ಞಾನ ಭಕ್ತಿಯೊಡನೆ ಮೈಗೂಡಿ ಬಂದವು. ಕನ್ನಡದ ತಾಯಿ ಶ್ರೀ ಭುವನೇಶ್ವರಿ, ಬಲಿದಾನ ತ್ಯಾಗದಿಂದಲೇ ಪ್ರಬುದ್ಧರಾಗುವ, ಬಲ ತೇಜ ಸ್ಫೂರ್ತಿಗೊಂಡು ಇಂದು ಸಿದ್ಧರಾಗುವ, ಭಾರತೀಯರಾಗಿ ನಾಡ ಭಾಷೆ ಬಲಿಸುವ, ಭಾಷೆ ಬಲಿಸುವ ನಾಡ ಶಕ್ತಿ ಬಲಿಸುವ, ಭಾರತೀಯ ಅಭಿಮಾನದಾಸೆ ಮೇಲ್ಮೆ ಕಾಣುವ, ಮೇಲ್ಮೆ ಕಾಣುವ ಭಾರತೀಯ ಅಭಿಮಾನದಾಸೆ ಮೇಲ್ಮೆ ಕಾಣುವ. ತಾಳಿಕೋಟೆ ಯುದ್ಧವಾದ ಮೇಲೆ ವಿಜಯನಗರದ ರಾಜಧಾನಿಯು ಪೆನಗೊಂಡೆಗೂ ಆಮೇಲೆ ಚಂದ್ರಗಿರಿಗೂ ಬದಲಾಯಿಸಲ್ಪಟ್ಟಿತು. ಅರವೀಡು ವಂಶದ ಪ್ರಥಮ ವೆಂಕಟಪತಿಯು ಕ್ರಿಸ್ತಶಕ 1584ರಿಂದ 1614ರ ತನಕ ರಾಜ್ಯಭಾರ ಮಾಡಿದನು. ಈ ವೆಂಕಟಪತಿ ಮಹಾರಾಜನ ಆಪ್ತ ಸರ್ದಾರನಾಗಿದ್ದ ಲಕ್ಷ್ಮಣನಾಯಕನ ಅಂದರೆ ಯಚ್ಚಮನಾಯಕನ ಸ್ವಾಮಿ ಭಕ್ತಿ, ದೇಶಭಕ್ತಿ, ತ್ಯಾಗಗಳ ವಿಷಯವಾಗಿ ಕರ್ಣ ಪರಂಪರೆಯಾಗಿ ಹರಿದು ಬಂದಿರುವ ಘಟನೆಗಳನ್ನೆಲ್ಲ ಹೆಣೆದು ಚಿತ್ರಕಥೆಯಾಗಿ ಅರ್ಪಿಸಲ್ಪಟ್ಟಿದೆ. ಇಂದು ವೈಶಾಖ ಶುದ್ಧ ಸಪ್ತಮಿ ಮಗನೇ, ಈ ವೈಶಾಖ ಶುದ್ಧ ಸಪ್ತಮಿಯ ದಿವಸವೇ ಪೂಜ್ಯ ವಿದ್ಯಾರಣ್ಯ ಮಹಾಸ್ವಾಮಿಗಳು ಕರ್ನಾಟಕ ಸಾಮ್ರಾಜ್ಯವನ್ನು ಸ್ಥಾಪಿಸಿ ವಿಜಯನಗರವೆಂದು ನಾಮಕರಣ ಮಾಡಿದ್ದು. ಕನ್ನಡಿಗನಾಗಿ ಹುಟ್ಟಿದ ಪ್ರತಿಯೊಬ್ಬನು ಈ ವೈಶಾಖ ಶುದ್ಧ ಸಪ್ತಮಿಯ ದಿವಸ ಭುವನೇಶ್ವರಿಯನ್ನು ಮುಟ್ಟಿ ಪ್ರಮಾಣ ಮಾಡಬೇಕು. ಮಗನೇ, ಕನ್ನಡಕ್ಕಾಗಿ ಬಾಳುತ್ತೇನೆ, ಕನ್ನಡಕ್ಕಾಗಿ ದುಡಿಯುತ್ತೇನೆ, ಕರ್ನಾಟಕ ಅಂತರ್ಯಾಮಿಯಾದ ಶ್ರೀ ಭಾರತಾಂಬೆಯ ಸೇವೆಯೇ ತಪಸ್ಸೆಂದು ಸಾಧಿಸಿ ಸಿದ್ಧಿ ಪಡೆಯುತ್ತೇನೆಂದು ವೀರ ಸಂಕಲ್ಪ ಮಾಡಬೇಕು. ಚೆನ್ನ, ಇದೋ ನಾನು ಕನ್ನಡಿಗ, ನನ್ನ ದೇಹದಲ್ಲಿ ಅಚ್ಚಿ ಕನ್ನಡ ರಕ್ತ, ಕನ್ನಡಕ್ಕಾಗಿ ಬಾಳುತ್ತೇನೆ, ಕನ್ನಡಕ್ಕಾಗಿ ಮಡಿಯುತ್ತೇನೆ. ಬಲ ಮಗನೇ ಬಲ, ಕನ್ನಡಾಂಬೆ ನನ್ನ ತಾಯಿ, ಭಾರತಾಂಬೆ ನನ್ನ ಅಜ್ಜಿ, ಇವರಿಬ್ಬರ ಸೇವೆಯೇ ನನ್ನ ತಪಸ್ಸು. ಬಲ ಮಗನೇ ಬಲ. ಬಲ ಹಂಪೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಹಂಪೆಗ ಚೆನ್ನ ಹೋಗ. ಹೇಮಾ ಸ್ವಾಮಿ, ಹಂಪೆಗೆ ನಮ್ಮ ಪ್ರಯಾಣ. ಕುದುರೆಗಳು ಸಿದ್ಧವಾಗಿದೆ ಅಮ್ಮಾಜಿ, ಚೆನ್ನನ್ನು ಕರ್ಕೊಂಡು ಹೋಗ್ತೀರಾ? ಚೆನ್ನನಗೋಸ್ಕರನೇ ಈ ಪ್ರಯಾಣ. ಬಿಜಾಪುರದವರು ನಿಮ್ಮನ್ನು ಸೆರೆ ಹಿಡಿಯುವುದಕ್ಕೆ ಕಾಯ್ತಾ ಇದ್ದಾರೆ, ಜೊತೆಯಲ್ಲಿ ಮಗುನು ಕೂಡ ಕರ್ಕೊಂಡು ಹೋಗ್ತೀನಂತೀರಾ? ನನ್ನ ಮಗ ಶೌರ್ಯ ಧೈರ್ಯ ಸಾಹಸಗಳಲ್ಲಿ ನನಗಿಂತ ಏನೂ ಕಡಿಮೆ ಇಲ್ಲ. ಸ್ವಲ್ಪ ಜಾಗ್ರತೆ, ನಿನ್ನ ಮಗನ ಮೇಲೆ ನಿನಗೆಷ್ಟು ಪ್ರೀತಿ ಇದೆಯೋ ನನಗೂ ಅಷ್ಟೇ ಇದೆ. ಹೇಮಾ, ಹೋ ಪ್ರಯಾಣಕ್ಕೆ ಸಿದ್ಧ ಮಾಡು. ಅಪ್ಪಾಜಿ ಹೆಂಗಸರು ಸ್ವಲ್ಪ ಅಂಜಿ ಬರ್ಕ್ರ ಅಪ್ಪಾಜಿ.
ಅದೇ ನವರಾತ್ರಿಯ ದಿಬ್ಬ, ಅದೇ ಕಮಲಮ. ಈ ಮುರುಕು ಕೋಟೆಗಳ ಮಧ್ಯದಲ್ಲೇ ವಿಜಯನಗರ ಸಾಮ್ರಾಜ್ಯದ ಅರಮನೆ ಇದ್ದಿದ್ದು ಮಗನೇ. ಅದೇ ತುಂಗಭದ್ರಾ ನದಿ, ಅದು ಮಾತಂಗ ಪರ್ವತ. ಇಲ್ಲೇ ಇದೇ ಸ್ಥಳದಲ್ಲಿ ಸತಿಯನ್ನು ಹುಡುಕಿಕೊಂಡು ಬಂದ ಶ್ರೀರಾಮಚಂದ್ರನಿಗೆ ಸೀತಾನ್ವೇಷಣದಲ್ಲಿ ಸಹಾಯ ಮಾಡಿದ ಅಚ್ಚ ಕನ್ನಡಿಗರಾದ ಆಂಜನೇಯ ಸುಗ್ರೀವರು ವಾಸವಾಗಿದ್ದಿದ್ದು ಮಗನೇ. ಇದೇ ಸ್ಥಳದಲ್ಲಿ ಪೂಜ್ಯ ವಿದ್ಯಾರಣ್ಯ ಮಹಾಸ್ವಾಮಿಗಳು ತಮ್ಮ ಯೋಗಶಕ್ತಿಯಿಂದ ಕರ್ನಾಟಕ ಸಾಮ್ರಾಜ್ಯವನ್ನು ಸ್ಥಾಪಿಸಿ ವಿಜಯನಗರವೆಂದು ನಾಮಕರಣ ಮಾಡಿದ್ದು ಚೆನ್ನ. ಇದೇ ಸ್ಥಳ ಹಕ್ಕರಾಯ ಬುಕ್ಕರಾಯ ಮುಂತಾದ ಮಹಾಪ್ರಭೃತ್ಯಗಳಿಂದ ಸಂರಕ್ಷಿಸಲ್ಪಟ್ಟು ಕನ್ನಡಿಗರ ಕಲೆ ಸಾಹಿತ್ಯ ಸಂಸ್ಕೃತಿಗಳ ಆವಾಸ ಸ್ಥಳವಾಗಿ ಮರೆದಾಡುತ್ತಾ ಎದುರುಬಿದ್ದ ಶತ್ರುಗಳ ಎದೆಬೆಟ್ಟಿ ಇಡೀ ದಕ್ಷಿಣ ಹಿಂದೂಸ್ಥಾನವನ್ನು 200 ವರ್ಷಗಳು ವಿಧರ್ಮೀಯರ ದುರಾಕ್ರಮಣದ ದಬ್ಬಾಳಿಕೆಯಿಂದ ರಕ್ಷಿಸಿದ ಕನ್ನಡಿಗರ ವಿಜಯಧ್ವಜ ಹಾರಾಡುತ್ತಿದ್ದ ಸ್ಥಳ ಇದೇ ಮಗನೇ. ಈಗ ಹಾಳು ಬಿದ್ದ ಹಂಪಿ ಎಂಬ ಅಪವಾದಕ್ಕೆ ಗುರಿಯಾಗಿದೆಯೋ ಚೆಂದ. ಮುತ್ತು ರತ್ನಗಳನ್ನು ಅಕ್ಕಿ ಬೇಳಿಗೆಯಂತೆ ಸೇರಿನಲ್ಲಿ ಅಡೆದು ಮಾರುತ್ತಿದ್ದ ಅಂಗಡಿಗಳ ಸಾಲಿನಲ್ಲಿ ಕತ್ತೆ ನಾಯಿಗಳು ನಿಂತಿವೆ. ರಾಜಾಧಿರಾಜರು ಸಾರ್ವಭೌಮರುಗಳು ಓಡಾಡುತ್ತಿದ್ದ ರಾಜಮಾರ್ಗಗಳೆಲ್ಲ ಹಾಳೂರ ಸ್ಮಶಾನದಂತೆ ಭಾಸವಾಗುತ್ತಿದೆ. ನಮ್ಮ ಅದೃಷ್ಟ ಅಪ್ಪಾಜಿ, ಅದೃಷ್ಟ. ಅದೃಷ್ಟ ಅಲ್ಲ ಮಗನೇ, ಉದಾರ ಗುಣ. ಉತ್ತೇಜಿತರಾಗ್ಬೇಡಿ ಅಪ್ಪಾಜಿ. ಕರ್ನಾಟಕ ಸಾಮ್ರಾಜ್ಯದ ಹಿಂದಿನ ವೈಭವ ಜ್ಞಾಪಕ ಬಂದ ತಕ್ಷಣ ಕ್ಷಾತ್ರ ಉಕ್ಕಿ ಬರುತ್ತದೋ ಮಗನೇ. ಹೆದರಿ ಹೇಡಿಗಳಂತೆ ಕುಳಿತಿರುವ ಈ ಕನ್ನಡಿಗರನ್ನು ಜ್ಞಾನದ ಚಾವಟಿಯಿಂದ ಹೊಡೆದೆಬ್ಬಿಸಿ ದೇಶೋದ್ಧಾರಕ್ಕಾಗಿ ಕಾರ್ಯೋನ್ಮುಖರಾಗಿರೋ ಮುಠಾಳರ ಎಂದು ಅಬ್ಬರಿಸಬೇಕೆನಿಸುತ್ತದೆ ಚೆನ್ನ. ಅಬ್ಬಾ, ಸ್ಮರಿಸಿಕೊಂಡ ರಕ್ತ ಕುದಿಯುತ್ತೆ. ಕುದಿಯಬೇಕು ಮಗನೇ. ಪ್ರತಿಯೊಬ್ಬ ಕನ್ನಡಿಗನ ರಕ್ತವೂ ಕುದ್ದು ಈ ಸೇಡನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರ ವೀರ ಸಂಕಲ್ಪ ಮಾಡಬೇಕು ಚೆನ್ನ. ದೇಶಕ್ಕಾಗಿ ದುಡಿಯುತ್ತೇನೆ ಅಥವಾ ಅದಕ್ಕಾಗಿ ಮಡಿಯುತ್ತೇನೆ ಎಂದು ಬಾಳಬೇಕು ಮಗನೇ. ಅದಕ್ಕೆ ದೇವರ ಅನುಗ್ರಹ ಬೇಕಪ್ಪ. ದೇವರು ವಿಜಯನಗರದ ತುಂಬಾ ದೇವರುಗಳೇ ಮಗನೇ, ದೇವಸ್ಥಾನಗಳೇ. ಬಾ ಬಾ ಚೆನ್ನ. ಭರತ ಖಂಡದೊಳಗೆಲ್ಲ ಭವ್ಯ ಸಾಮ್ರಾಜ್ಯ ಹರಿಸಿದ್ದ ವಿಜಯನಗರದ ಕೀರ್ತಿ ಧೂಳಾಗಿ ಹೋಯಿತಯ್ಯ. ತಿರುಗಿ ನೋಡಿದ ಕಡೆಯೆಲ್ಲ ಗುಡಿ ಗೋಪುರಗಳು ಮುರಿದು ಬಿದ್ದಿಹವಯ್ಯ. ಅಯ್ಯೋ, ಉರಿಯುವುದು ಎದೆ ಕರಳು. ಹಂಪೆಯೋ ಇದು ಹಾಳು ಕೊಂಬೆಯೋ. ನಾವು ಕೈದ ಕರ್ಮ ಫಲವೋ ತಿಳಿಯದು ವಿರೂಪಾಕ್ಷ. ನೋಡಿವನು ಉಗ್ರ ನರಸಿಂಹ. ಆಸ್ತಿಕ ನಾಸ್ತಿಕವಾದ ಬೆದ್ದಿದ್ದಾಗ ಕಂಬದಿಂದ ಹೊರಗೆ ಬಂದು ಹಿರಣ್ಯಕಶ್ಯಪನ ಕರುಣ ಮಾಲೆಯನ್ನು ಧರಿಸಿ ಧರ್ಮೋದ್ಧಾರ ಮಾಡಿದನಂತೆ. ಈ ಉಗ್ರ ನರಸಿಂಹನ ಸಮ್ಮುಖದಲ್ಲಿ ಸ್ತ್ರೀ ಹತ್ಯ, ಗೋಹತ್ಯ, ಭ್ರೂಣ ಹತ್ಯೆಗಳು ನಡೆಯುತ್ತಿದ್ದರೂ ಸಹ ಈ ಉಗ್ರ ನರಸಿಂಹ ಉಗ್ರ ಮೌನದಿಂದ ವಿಗ್ರಹವಾಗಿ ಕುಳಿತಿದ್ದ ಮಗನೇ. ಕಂಡ ಕಂಡ ಕಲ್ಲುಗಳಿಗೆಲ್ಲ ಕಣ್ಣು ಮೂಗಗಳನ್ನು ಕೊರೆದು ಗುಡಿಗೋಪುರಗಳನ್ನು ಕಟ್ಟಿಸಿ 365 ದಿವಸ ಮೂರ್ಕಾಲ ಪೂಜೆ ನಡೆಯುವಂತೆ ದಾನ ದತ್ತಿಗಳನ್ನು ಕೊಟ್ಟೆವು. ನಮ್ಮ ಭಕ್ತಿ ಶ್ರದ್ಧೆಗೆ ಸಿಕ್ಕ ಪ್ರತಿಫಲವೇನು ಮಗನೇ? ದೇವರಿಲ್ಲ ಚೆನ್ನ, ದೇವರಿಲ್ಲೋ ಜಗತ್ತನ್ನು ಮಗನೇ. ನಿರಾಶೆಗೆ ಸಿಕ್ಕ ಮನುಷ್ಯ ಕೆಲವು ಸಮಯದಲ್ಲಿ ನಾಸ್ತಿಕವಾದ ಕಿಳಿತಾನೆ ಚೆನ್ನ. ಕ್ಷಮಿಸು ಪ್ರಭು, ನಮ್ಮನ್ನೇಕೆ ಕೈ ಬಿಟ್ಟೆಯೋ ಸ್ವಾಮಿ. ಪುನಃ ವಿದ್ಯಾರಣ್ಯ ಮಹಾಸ್ವಾಮಿಗಳನ್ನು ಭೂಲೋಕಕ್ಕೆ ಕಳಿಸು. ಮಲೆಗೆ ನಿದ್ರಿಸುತ್ತಿರುವ ಈ ಕನ್ನಡಿಗರನ್ನು ಚಾವಟಿಯಿಂದ ಹೊಡೆದೆಬ್ಬಿಸಲಿ. ಹಾಳಾಗಿರುವ ವೈಭವ ಪ್ರಾಪ್ತವಾಗಲಿ. ಇಷ್ಟೇ ಪ್ರಭು ನನ್ನ ಪ್ರಾರ್ಥನೆ. ಯಾರದು? ಚಾನ್ ಖಾನ್, ಬಿಜಾಪುರ್ ಸರ್ದಾರ್.
ಹೌದು ಲಕ್ಷ್ಮಣ್ ನಾಯಕ, ನಿನ್ನ ತಲೆಯನ್ನು ಕತ್ತರಿಸಿ ಬಿಜಾಪುರದ ಸುಲ್ತಾನರಿಗೆ ಒಪ್ಪಿಸಿದರೆ 10,000 ದಿನಾರುಗಳ ಬಹುಮಾನ. ಈ ತಲೆಗೆ ಬೆಲೆ ಕಟ್ಟುವಂತಹ ಗಂಡು ಇನ್ನು ಶತ್ರುವಂಶದಲ್ಲಿ ಹುಟ್ಟಲಿಲ್ಲ ಖಾನ್ ಸಾಬ್. ಕರ್ನಾಟಕದಲ್ಲಿ ತಲೆಗೆ ಕೋಟಿ ಕೋಟಿಗಿಂತಲೂ ಅಧಿಕವಾದ ಬೆಲೆ ಇದೆ. ಮಾತು ಬೇಕಿಲ್ಲ, ಪ್ರಾಣದ ಮೇಲೆ ಆಸೆ ಇದ್ದರೆ ಶರಣಾಗತನಾಗು. ಶರಣಾಗತ ರಕ್ಷಕರಿಂದ ಬಿರುದಾಂಕಿತರಾದವರು ಕನ್ನಡಿಗರು. ಶರಣಾಗತರ ರಕ್ಷಕರಲ್ಲದೆ ಶರಣಾಗತಿಯ ಭಿಕ್ಷುಕರಲ್ಲ ಖಾನ್ ಸಾಬ್. ನಿಮ್ಮವನೇ ಆಗಿದ್ದ ಐನುಲ್ ಮುಲ್ಕ್ನಿಂದ ವಿಜಯನಗರ ಸಾಮ್ರಾಜ್ಯ ನಾಶವಾಗಿ ಹೋಯಿತೆ ಹೊರತು ಅದರ ಸಂಸ್ಥಾಪಕರಾದ ಕನ್ನಡಿಗರ ಕಚೇರಿಗೆ ಜ್ಯೋತಿ ಹಾರಿ ಹೋಗಲಿಲ್ಲ ಖಾನ್ ಸಾಬ್. 10 ಹೆಣ್ಣುಮಕ್ಕಳ ಕೈನಲ್ಲಿದ್ದ ಪಡೆಗಳನ್ನು ತಂದು ಈ ಗಂಡಸರ ಕೈಗಳಿಗೆ ತೊಡಕಲಿಲ್ಲ ಖಾನ್ ಸಾಬ್. ಇವು ವಜ್ರಮುಷ್ಠಿಗಳು, ಚೆನ್ನ ಹೇಳಿ ಕಟ್ಟಿ. ಚಾಂದ್ ಖಾನ್, ನನ್ನ ತಲೆ ನಿನಗೆ ಬೇಕು ಅಥವಾ ನಿನ್ನ ತಲೆಯನ್ನು ನಾನು ತೆಗೆಯಲು? ಸೋತು ಸೆರೆ ಸಿಕ್ಕಿದ್ದೇನೆ, ನಿನ್ನಿಷ್ಟವನ್ನಂತೆ ಮಾಡಿಕೋ. ಕೈಗೆ ಸಿಕ್ಕವರನ್ನು ಕೊಲ್ಲುವ ದುಶ್ಚಟ ನಾವಿನ್ನೂ ಕಲಿಯಲಿಲ್ಲ ಖಾನ್ ಸಾಬ್. ನಡಿ, ಎಲ್ಲಿಗೆ? ಕರ್ನಾಟಕ ಸಾಮ್ರಾಜ್ಯದ ಈಗಿನ ರಾಜಧಾನಿಯಾಗಿರುವ ಚಂದ್ರಗಿರಿಗೆ, ರಾಜಾಧಿರಾಜ ಶ್ರೀ ವೆಂಕಟಪತಿ ಮಹಾಸ್ವಾಮಿಗಳ ಸನ್ನಿಧಾನಕ್ಕೆ. ತಿರುಪತಿ ಪ್ರಸಾದ್, ಇದು ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿಯವರ ಪ್ರಸಾದ. ಮಹಾಸ್ವಾಮಿ, ಆನಂದದ ಸಮಾಚಾರ. ಲಕ್ಷ್ಮಣ ನಾಯಕರು ಬಿಜಾಪುರ ಸರ್ದಾರರನ್ನು ಸೆರೆ ಹಿಡಿದು ತಂದಿದ್ದಾರೆ. ಓಲಗಕ್ಕೆ ಚಿತ್ತೈಸಿದೆ. ಚಾಂದ್ ಖಾನ್, ಲಕ್ಷ್ಮಣ ನಾಯಕರೇ, ಇವರು ಮಾರ್ಗದಲ್ಲಿ ಬರುತ್ತಿದ್ದಾಗ ಆಕ್ರಮಿಸಿದರು ಬುದ್ಧಿ, ಸರಿ ಹೇಳಿದ ತಂದು ಸನ್ನಿಧಾನಕ್ಕೆ ಒಪ್ಪಿಸಿದ್ದೇನೆ. ಲಕ್ಷ್ಮಣ್ ನಾಯಕರೇ, ನಾವು ಇಬ್ಬರು ಅನೇಕ ಸಲ ರಣರಂಗದಲ್ಲಿ ಮುಖಾಮುಖಿಯಾಗಿ ಹೊಡೆದಾಡಿದ್ದೇವೆ. ಹೌದೋ ಬುದ್ಧಿ? ಇವರನ್ನು ಕೊಲ್ಲುವ ಪ್ರಸಂಗ ಅನೇಕ ಸಲ ಬಂದಿದ್ದರೂ ನಾವು ರಕ್ಷಿಸಿದ್ದೇವೆ. ಜ್ಞಾಪಕವಿದೆಯೇ ಚಾಂದ್ ಖಾನ್? ಈಗಲೂ ನಿಮ್ಮನ್ನು ರಕ್ಷಿಸುತ್ತೇವೆ. ಮಹಾಸ್ವಾಮಿ, ಅವನು ಶತ್ರು ಪಕ್ಷದವನು. ಆದರೂ ಮನುಷ್ಯ ಜಗರಾಯರೆ, ವಿಜಯನಗರ ಸಾಮ್ರಾಜ್ಯವನ್ನು ನಾಶ ಮಾಡಲು ಸಹಾಯ ಮಾಡಿದ ಬಿಜಾಪುರದವರು ನಮ್ಮ ಪರಮ ದ್ವೇಷಗಳು. ಮಹಾಸ್ವಾಮಿ, ದ್ವೇಷವನ್ನು ದ್ವೇಷದಿಂದ ಗೆಲ್ಲುವುದು ಮನುಷ್ಯತ್ವದ ಲಕ್ಷಣವಲ್ಲ ಜಗರಾಯರೆ. ದ್ವೇಷವನ್ನು ಪ್ರೇಮದಿಂದ ಗೆಲ್ಲಬೇಕು. ಭುವನೇಶ್ವರಿಯ ಕೃಪೆಯಿಂದ ಈಗ ನಮಗಂತಹ ಒಂದು ಸಂದರ್ಭ ಒದಗಿದೆ. ಲಕ್ಷ್ಮಣ ನಾಯಕರೇ, ನೀವು ಪ್ರತಿಯೊಂದು ವಿಷಯದಲ್ಲೂ ನಮಗೆ ಪ್ರತಿಸ್ಪರ್ಧಿಗಳು. ತಾವು ಹಾಗೆ ಭಾವಿಸಬಾರದಾಗಿ ವಿನಂತಿ ಜಗರಾಯರೆ. ಸುಮಾರು 50 ವರ್ಷಗಳ ಹಿಂದೆ ನಡೆದ ರಕ್ಕಸ ತಂಗಡಿಯ ಯುದ್ಧದಲ್ಲಿ ಚೆಲ್ಲಿದ ರಕ್ತದಿಂದ ಭೂಮಿ ಇನ್ನೂ ಹಸಿಯಾಗಿಯೇ ಉಳಿದಿದೆ. ಈ ಹಿಂದೂ ಮುಸಲ್ಮಾನರು ದ್ವೇಷವನ್ನು ಬಿಟ್ಟು ಸ್ನೇಹದಿಂದ ಬಾಳುತ್ತಾ ಇಡೀ ಭರತಖಂಡವನ್ನೇ ಸ್ವರ್ಣಭೂಮಿಯನ್ನಾಗಿ ಏಕೆ ಮಾಡಬಾರದು? ಬುದ್ಧಿ, ಇದಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ನನ್ನ ವಿನಂತಿ. ಬುದ್ಧಿ, ಬಹಳ ಸಂತೋಷ, ಬಹಳ ಸಂತೋಷ. ಹೇಳಿ ಚಾಂದ್ ಖಾನ್, ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯೇ? ಹುಜೂರ್, ಪರಮ ದಯಾಳುಗಳು, ತಮ್ಮ ಸಾಧನೆಗಾಗಿ ನಾನು ಶ್ರಮಿಸುತ್ತೇನೆ. ತಮ್ಮ ಸೇವೆ ಮಾಡಿಕೊಂಡಿದ್ದು ಹಿಂದೂ ಮುಸಲ್ಮಾನರ ಐಕ್ಯತೆಗಾಗಿ ನಾನು ದುಡಿಯುತ್ತೇನೆ. ಇದಕ್ಕೆ ಅಲ್ಲಾನೇ ಸಾಕ್ಷಿ. ಬಹಳ ಸಂತೋಷ, ಬಹಳ ಸಂತೋಷ. ಶ್ರೀರಂಗರಾಯನನ್ನು ಪೆನಗೊಂಡಿಯ ಸುಬೇದಾರನನ್ನಾಗಿ ಹಿಂದೆ ಕಳುಹಿಸುತ್ತಿದ್ದೇನೆ. ನೀವು ಮತ್ತು ನಾಯಕರು ಅವನಿಗೆ ಸಹಾಯ ಮಾಡಬೇಕಾಗಿ ನಮ್ಮ ಅಪ್ಪಣೆ. ಶ್ರೀರಂಗರಾಯ. ಹಾಡುಬಾ ಕೋಗಿಲೆ, ನಲಿದಾಡು ಬಾರೆ ನವಿಲೆ,
ಸಿರಿಗನ್ನಡಾಂಬೆಯ ಜಯ ಧ್ವನಿ ಮೊಳಗಲೆ ಹಾಡುಬ ಕೋಗಿಲೆ ನಲಿದಾಡುಬಾರೆ ನವಿಲೆ ಕನ್ನಡಿಗರಿಗದೆ ಗುಡಿಯಂದು ಕನ್ನಡ ನಾಡು ನಮದೆಂದು ಕನ್ನಡಿಗರಿಗದೆ ಗುಡಿಯಂದು ಕಂಡ ಕಂಡವರ ಜಡತೆ ನೀಗಿಸಿ ಗಂಡು ಗಲಿಗಳ ತಂಡವ ಬೆಳೆಸಿ ಆಡುಬ ಕೋಗಿಲೆ ನಲಿದಾಡು ಬಾರೆ ನವಿಲೆ ಸಿರಿಗನ್ನಡಾಂಬೆಯ ಜಯ ಧ್ವನಿ ಮೊಳಗಲೆ ಆಡುಬ ಕೋಗಿಲೆ ನಲಿದಾಡು ಬಾರೆ ನವಿಲೆ ಕೀರ್ತಿಯ ಗಳಿಸಲು ಬಂದು ಮುಂದಡಿ ಇಡುತ್ತಾ ನಡೆಯಿರೋ ಎಂದು ಹಿಂದಿನ ಕೀರ್ತಿಯ ಗಳಿಸಲು ಬಂದು ಮುಂದಡಿ ಇಡುತ್ತಾ ನಡೆಯಿರೋ ಎಂದು ಮಾತನಿಗೊಳ್ಳಲೆ ನಿನ್ನಯ ಸ್ವರವು ಮುಗಿಲಿಗೇರಲೆ ಕನ್ನಡ ಧ್ವಜವು ಮಾದನಿಗೊಳ್ಳಲೆ ನಿನ್ನಯ ಸ್ವರವು ಮುಗಿಲಿಗೇರಲೆ ಕನ್ನಡ ಧ್ವಜವು ಹಾಡುಬ ಕೋಗಿಲೆ ನಲಿದಾಡುಬಾರೆ ನವಿಲೆ ಸಿರಿಗನ್ನಡಾಂಬೆಯಾಗೆಯ ಧ್ವನಿ ಮೊಳಗಲೆ ಹಾಡುಬ ಕೋಗಿಲೆ ನಲಿದಾಡುಬಾರೆ ನವಿಲೆ ಬದ್ದಿ ಲಕ್ಷ್ಮಣ ನಾಯಕರು ದಯಮಾಡಿಸಿದ್ದಾರೆ ಮಹಾಸ್ವಾಮಿಗಳು ತಮ್ಮನ್ನು ಬರಿ ಹೇಳಿದರು ಚಿಕ್ಕಪ್ಪಾಜಿ ಸಿದ್ಧರಂಗರಾಯ ಲಕ್ಷ್ಮಣ ನಾಯಕರು ಲಕ್ಷ್ಮಣ ನಾಯಕರೇ ಹಿಂದೆ ಬಿಜಾಪುರದ ಸರ್ದಾರರು ಈಗ ನಮ್ಮ ಮಿತ್ರರು ನಮ್ಮ ಅಂಗರಕ್ಷಕರು ಚಾಂದ್ ಖಾನ್ ಶ್ರೀರಂಗರಾಯ ಓ ಲಕ್ಷ್ಮಣ ನಾಯಕರು ಬನ್ನಿ ನಾಯಕರೇ ತಾವು ಬಂದಿದ್ದು ಬಹಳ ಒಳ್ಳೆಯದಾಯಿತು ಮಗನನ್ನು ಸೊಸೆಯನ್ನು ಪೆನುಗೊಂಡೆಗೆ ಕಳಿಸುತ್ತಿದ್ದೇನೆ ಜತಿಯಲ್ಲಿ ಈ ಸೇವಕನು ಹೋಗಬೇಕೆಂದು ಅಪ್ಪಣೆಯಾಗಿದೆ ತಾಯಿ ಅಬ್ಬ ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು ಮಹಾರಾಣಿ ಎಲ್ಲರ ದರ್ಶನವೂ ಆಯಿತು ಶ್ರೀರಂಗರಾಯರ ಧರ್ಮಪತ್ನಿ ಮಲ್ಲೇಶ್ವರಿ ಅವರು ಪ್ರಯಾಣದ ಸಿದ್ಧತೆಯಲ್ಲಿದ್ದಾಳೆ ನಾಯಕರೇ ನಾಯಕರೇ ಬುದ್ಧಿ ಏನು ಅರಿಯದ ಹುಡುಗರು ಅವರ ಯೋಗಕ್ಷೇಮವೆಲ್ಲ ತಮಗೇ ಸೇರಿದ್ದು ಬುದ್ಧಿ ಶ್ರೀರಂಗರಾಯರು ತಮಗೆ ಸಾಕಿದ ಮಗ ಸ್ವಂತ ಮಗನೇ ಆಗಿದ್ದರೆ ಸಾಕಿದ ಮಗನು ಅವನೇ ಸ್ವಂತ ಮಗನೂ ಅವನೇ ನಮ್ಮ ಪ್ರಾಣವೇ ಅವನಾಗಿದ್ದಾನೆ ನಾಯಕರೇ ಮಾತು ಸಾಕು ಪ್ರಯಾಣಕ್ಕೆ ಸಿದ್ಧರಾಗಿ ಇದು ಶ್ರೀರಂಗನಾಯಕ ಬಾ ಇದೇನ್ ಚೆನ್ನ ಒಬ್ಬನೇ ಬಂದಿ ಅವರೆಲ್ಲಿ ಚಂದ್ರಗಿರಿಗೆ ಹೋಗ್ಯಾರಮ್ಮ ಯಾಕೆ ಹಂಪೆ ನೋಡ್ತಾ ಇದ್ದಾಗ ಯಾವನ ಚಾಂದ್ ಖಾನಂತೆ ಬಂದು ಹಿಂದ್ಗಡೆಯಿಂದ ಮುಟ್ಟಿ ಹಾಕ್ದ ಟಕ ಟಕ ಅಂತ ಹಾಡಿದ ಬಿಸ ಕರ್ಕೊಂಡು ಹೋಗ್ಯ ನೀನು ಯುದ್ಧ ಮಾಡಿದೀಯ ನಾಲ್ಕು ಜನ ಕೊಂದೋನೆ ನಾನು ಕರ್ನಾಟಕದ ಅರ್ಜುನ ಅರ್ಜುನನ ಹಾಗೆ ಕೀರ್ತಿಯಿಂದ ಚಿರಂಜೀವಿಯಾಗಿರು ಬಾ ಮುತ್ತ
ಇಷ್ಟೇ ಇದೆ ಸಾವಿತ್ರಿ, ಆಗಿ 3 ವರ್ಷ ಸುಖವಾಗಿ ಬಾಳು ಮಲ್ಲೇಶ್ವರಿ. ಸುಖವಾಗಿ ಬಾಳಿ ಮಕ್ಕಳ, ಸುಖವಾಗಿ ಬಾಳಿ. ನಿಮ್ಮ ಗಂಡನ ಯೋಗಕ್ಷೇಮವನ್ನು ಸರಿಯಾಗಿ ನೋಡಿಕೋ. ಮಲ್ಲು, ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳಮ್ಮ. ಮುಂಗೋಪಿ, ಬರೋ ವರ್ಷದೊಳಗೆ ಒಂದು ಗಂಡು ಮಗು ಎತ್ಕೊಂಡು ಬರ್ಬೇಕು. ಒಂದೇಕೆ ಚಿಕ್ಕಮ್ಮ, ಎರಡು. ಬುದ್ಧಿ, ಪ್ರಯಾಣದ ಸಿದ್ಧತೆಯಾಗಿದೆ, ದಯಮಾಡಿಸಬೇಕಾಗಿ ವಿನಂತಿ. ನಮ್ಮ ಅಣ್ಣಂದಿರು ದೈವಾಧೀನರಾದಾಗ ಶ್ರೀರಂಗರಾಯ 3 ವರ್ಷದ ಮಗು, ದೇವರ ದಯದಿಂದ ಬೆಳೆದು ದೊಡ್ಡವನಾದ. ಅದು ನಿಮ್ಮ ಕೃಪೆ. ನಮ್ಮ ಕೃಪೆಗಿಂತಲೂ ನಿಮ್ಮ ಮಗಳ ಶ್ರದ್ಧೆಯನ್ನಿ. ರಾಜ್ಯಾಡಳಿತವನ್ನು ಚೆನ್ನಾಗಿ ಅರಿತ ಮೇಲೆ ಕರ್ನಾಟಕ ಸಿಂಹಾಸನದ ಮೇಲೆ ಕೂಡಿಸಿ ಪಟ್ಟ ಕಟ್ಟಿದರೆ ನಮ್ಮ ಆಸೆ ತೀರಿದಂತೆ. ಶ್ರೀರಂಗರಾಯರಿಗೆ ಪಟ್ಟವೇ? ಹೌದು, ಅದೊಂದೇ ನಮಗೆ ಉಳಿದಿರುವ ಆಸೆ. ಈಗ ಅರ್ಥವಾಯ್ತು ನಿನ್ನ ಗಂಡನ ಮನಸ್ಸಿನ ಗುಟ್ಟು. ಏನಪ್ಪ ಅದು? ಈ ಕರ್ನಾಟಕ ಸಾಮ್ರಾಜ್ಯದ ಭಾವಿ ಮಹಾರಾಜ ಶ್ರೀ ರಂಗರಾಯನಂತೆ. ಹೌದು, ಅವನನ್ನ ಬಿಟ್ಟರೆ ನಮ್ಗೆ ಯಾರಿದ್ದಾರೆ ರಕ್ತ ಸಂಬಂಧಿಗಳು? ಸಂಬಂಧ ಎಂತ ಸಂಬಂಧ? ಶ್ರೀರಂಗರಾಯ ನಿನ್ನ ಗಂಡನಿಗೆ ಅಣ್ಣನ ಮಗ, ನಿನಗೆ ನನಗೂ ಮಗನೇ. ಅಂಬಾ, ಆ ವ್ಯಾಮೋಹಕ್ಕೆ ಬಲಿ ಬಿದ್ದು ಹಾಳಾಗಬೇಡ. ಸಾಮ್ರಾಜ್ಯವನ್ನು ಹಾರಿಸಬೇಕೆಂಬ ಇಚ್ಛೆಯಿಂದ ಅವನು ನಿನಗೂ ನಿನ್ನ ಗಂಡನಿಗೂ ಅವಿಚ್ಛಿನ್ನ ಭಕ್ತನಂತೆ ವರ್ತಿಸುತ್ತಿದ್ದಾನೆ. ನಿನ್ನ ಗಂಡ ಸತ್ತು ಸಾಮ್ರಾಜ್ಯ ಕೈಗೆ ಸಿಕ್ಕ ಮೇಲೆ ನಿನ್ನ ಗತಿ ನಾಯಿಗಿಂತಲೂ ಕಡೆಯಾಗುತ್ತದೆ. ಅವನು ಅವನ ಹೆಂಡತಿ ಹೇಳಿದಂತೆ ಕೇಳಿಕೊಂಡು ಬಿದ್ದಿರೋ ಗುಲಾಮಳಾಗಿರಬೇಕಾಗುತ್ತದೆ. ಎಚ್ಚರ ಮಗಳೇ, ಎಚ್ಚರ. ಇಲ್ಲ, ಶ್ರೀರಂಗರಾಯ ನನಗೆ ದ್ರೋಹ ಮಾಡಲಾರ. ಅವನು ನಾನು ಸಾಕಿದ ಮಗು, ಮಾತ್ರ ದ್ರೋಹ ಆಗಲಾರಪ್ಪ. ಅಧಿಕಾರದ ಮದ ಮದ್ದಕ್ಕಿಂತಲೂ ಹೆಚ್ಚಾದ್ದು. ಆ ಮದ ತಲೆಗೇರಿದರೆ ಕಣ್ಣು ಕುರುಡಾಗಿ ನನ್ನವರು ತನ್ನವರೆಂಬ ಆತ್ಮೀಯತೆ ಎಲ್ಲ ನಾಶವಾಗಿ ರಕ್ತದ ಕೋಡಿ ಹರಿಯುವಂತೆ ಪ್ರಚೋದಿಸುತ್ತದೆ. ಅಂಬಾ, ಮೋಸವನ್ನು ಮೋಸದಿಂದಲೇ ಗೆಲ್ಲಬೇಕು. ನಾನು ಹೇಳಿದಂತೆ ಕೇಳು, ಭವಿಷ್ಯವನ್ನು ಉಜ್ವಲ. ಅಪ್ಪಾಜಿ, ಏನು ಮಾಡಿ ಹೇಳಿ. ನೀನೊಂದು ಗಂಡ್ಮಗು ಹಾಡಿ. ಅಪ್ಪ, ಆ ಭಾಗ್ಯವನ್ನು ಬ್ರಹ್ಮ ನನ್ನ ಹಣೆಯಲ್ಲಿ ಬರೆಯಲಿಲ್ಲ ಅಪ್ಪಾಜಿ. ಬ್ರಹ್ಮ ಬರೆಯದಿರೋ ಭಾಗ್ಯ ನಾನು ನಿಮ್ಮಪ್ಪ ಬರೆಯೋದಕ್ಕೆ ಸಿದ್ಧವಾಗಿದ್ದೇನೆ. ಕೇಳು, ಇವತ್ತಿನಿಂದಲೇ ಗರ್ಭಿಣಿ ಅಂತ ಆಟ ಕಟ್ಟು. ಗರ್ಭಿಣಿ ಹೇಗಪ್ಪ? ಸುಳ್ಳು ಸುಳ್ಳೆ 9 ತಿಂಗಳು ಗರ್ಭಿಣಿ ಅಂತ ಮುಚ್ಚಿಡುವುದು ಹೇಗೆ ಸಾಧ್ಯ? ಹೊಟ್ಟೆಗೆ ಬಟ್ಟೆ ಕಟ್ಕೊ. ಅಂತಃಪುರದಲ್ಲಿ ಏಕಾಂಗಿಯಾಗಿರು. ನಂಬಿಕೆ ದಾಸಿಯನ್ನು ಬಿಟ್ಟು ಬೇರೆ ಯಾರನ್ನು, ಕಡೆಗೆ ನಿನ್ನ ಗಂಡನ್ನು ಹತ್ರ ಸೇರಿಸಬೇಡ. 9 ತಿಂಗಳು ತುಂಬಲಿ, ಆಮೇಲೆ ನೋಡೋಣ. ಅಪ್ಪ ಹೇಳು, ನೀನು ಒಪ್ಪಲೆ ಅಂತ ಹೇಳು. ಎಲ್ಲಿ ವಚನ ಕೊಡು ಅಮ್ಮ, ವಚನ ಕೊಡು. ಅಪ್ಪ ಏನು ಮಹಾರಾಣಿಯವರು, ಬಹಳ ಸಂತೋಷವಾಗಿದ್ದೀರಲ್ಲ. ಸಂತೋಷ ಸಮಾಚಾರ, ಚಂದ್ರಗಿರಿಯಿಂದ ನನ್ನ ಹೆಸರಿಗೆ ರಾಯಸ ಬಂದಿದೆ. ಮಹಾರಾಣಿ ಬಾಯಮ್ಮನವರು ಅಂದ್ರೆ ನಿಮ್ ಚಿಕ್ಕಮ್ಮನವರು ಈಗ ಗರ್ಭಿಣಿಯಂತೆ. ನಿನಗೆ ಹೇಳಿದ್ರು, ಈಗ ಅವರೇ ಆಗಿ ಹೋದ್ರು. ಪಾಪ, ಮಕ್ಕಳು ಮಕ್ಕಳು ಅಂತ ಬಾಯಿ ಬಾಯಿ ಬಿಡ್ತಾ ಇದ್ರು, ಭಗವಂತ ಕಂಡ್ಬಿಟ್ಟ. ಅವರಿಗೆ ನಿನಗೆ ಭೂತಿಯ ವಿಷಯ ತಿಳಿಸು. ಏನಿದೆ ವಿಷಯ? ಈಗ ಅವ್ರ ಲೆಕ್ಕದ ಪ್ರಕಾರ ನಾನು ಗರ್ಭಿಣಿ ಅಂತ ಮಹಾರಾಜರಿಗೆ ಅರ್ಕೆ ಮಾಡ್ಕೊಂಡು 9 ತಿಂಗಳಾಗೋಯ್ತು. ನನ್ನ ಸ್ವಾಮಿ ಉಗ್ರವಾಗಿದ್ದಾರೆ, ಇನ್ನೆಷ್ಟು ದಿವಸ ಅಪ್ಪ ಇನ್ನ ಅರ್ಕ ಅನುಭವಿಸುವುದು? ನಾನು ಅದನ್ನ ಹೇಳೋದಕ್ಕೋಸ್ಕರ ಬಂದಿದ್ದೀನಿ. ನೀನು ಈಗಲಿಂದಲೇ ಪ್ರಸವೇದನೆ ಅಂತ ಆಟ ಕಟ್ಟು. ಬೆಳಗಾಗೋದ್ರೊಳಗಾಗಿ ಒಂದು ಗಂಡು ಮಗುನ ತಂದು ಕೊಡ್ತೀನಿ. ಎಚ್ಚರ, ಎಚ್ಚರ. ಇವಳು ಅರಮನೆ ದಾಸಿ. ಗಂಡು ಮಗು ಏನು? ತಿಮ್ಮ,
ಮಾಡಿಯ ಸುಮ್ಮನಿರು, ನಿನ್ನ ಮಗು ಅರಮನೆ ಒಳಗೆ ಸುಖವಾಗಿರ್ಬೇಕು. ಯಾಕಣ್ಣ ಕತ್ತಿ ಅಳಿತಾ ಇದೀಯ, ನನ್ ಕೊಲ್ತೀಯ? ಹಾಗೆ ಅಂತ ಅಪ್ಪಣ ಮಾಡಿದ್ದಾರೆ ಜಗರಾಜ್. ಅಯ್ಯಯ್ಯೋ, ಬೆಳಗ್ಗೆ ತಾನೇ ಮಗುವನ್ನ ಹಡ್ದ ಹಸಿ ಬಾಣಂತಿಗಳು ನಾನು. ಇನ್ನು ಹೊಟ್ಟೆ ತುಂಬಾ ಹಾಲು ಕುಡ್ಸಿಲ್ಲ, ಕಣ್ ತುಂಬಾ ನೋಡಿ ಸಂತೋಷ ಪಡಲಿಲ್ಲ, ಅಷ್ಟರಲ್ಲೇ ನನ್ನ ಕೊಲ್ತೀಯ? ಬೇಡಣ್ಣ ಬೇಡಣ್ಣ, ನನ್ ಕೊಲ್ಬೇಡಣ್ಣ, ನನ್ ಕೊಲ್ಬೇಡಣ್ಣ. ತಗೋ ಈ ಮಗುನ. ಅಪ್ಪಾಜಿ, ಇದರ ತಾಯಿ ಸ್ವಾಮಿ, ಮಹಾಸ್ವಾಮಿ, ಸಂತೋಷದ ಸಮಾಚಾರ. ವಿರೂಪಾಕ್ಷನ ದಯ, ತಮಗೆ ಗಂಡು ಮಗು, ಗಂಡು ಮಗು. ಆಡ್ಕೋ ಹೋಗು ಮಗು, ಆಡ್ಕೋ ಹೋಗು. ರಾಣಿ, ಚಿಕ್ಕರಾಯನನ್ನು ಕಳಿಸಿ, ನೀನು ಇರು.
16 ವರ್ಷಗಳಿಂದಲೂ ನನ್ನ ಎದೆಯಲ್ಲಿ ಉರಿಯುತ್ತಿರುವ ಅನುಮಾನದ ಅಗ್ನಿ ಇಂದು ಶಾಂತವಾಗಬೇಕಾಗಿದೆ. ಹೇಳು, ಭುವನೇಶ್ವರಿಯನ್ನು ಸ್ಮರಿಸಿ ಹೇಳು, ಈ ಚಿಕ್ಕರಾಯ ಯಾರ ಮಗ? ನಮ್ಮ ಮಗ ಪ್ರಭು, ನಮ್ಮ ಮಗ. ನಿನ್ನ ಮಗನಿರಬಹುದು ರಾಣಿ, ರಾಜಾಧಿರಾಜ ರಾಜ ಪರಮೇಶ್ವರನೆಂದು ಕೀರ್ತಿ ಪಡೆದ ಶ್ರೀ ವೆಂಕಟಪತಿ ಮಹಾರಾಜರ ಧರ್ಮಪತ್ನಿಯು, ಕರ್ನಾಟಕ ಸಿಂಹಾಸನದ ರಾಜ ರಾಜೇಶ್ವರಿ ಎನಿಸಿಕೊಂಡ ಶ್ರೀ 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 ಬಾಯಮ್ಮನವರು ಏನು ನೀತಿಗೆಟ್ಟ ಹೆಣ್ಣಲ್ಲ, ದೈವಾಂಶ ಸಂಭೂತಿನಿ. ರಾಣಿ, ನೀನು ಮತ್ತು ನಿನ್ನ ತಂದೆ ಸೇರಿಕೊಂಡು ಸಾಮ್ರಾಜ್ಯವನ್ನೇ ಆಭರಿಸಬೇಕೆಂದು ಆಟ ಕಟ್ಟಿದ್ದೀರಿ. ನಿಮ್ಮ ಈ ಅಪರಾಧಿಗಳಿಗೆ ನಾನು ಬಹಿರಂಗವಾಗಿಯೇ ಶಿಕ್ಷೆ ವಿಧಿಸುತ್ತಿದ್ದೆ. ಆದರೆ ಅದರಿಂದ ನಮ್ಮ ಮಾನವೇ ಹೋಗುತ್ತದೆಂದು ಸುಮ್ಮನಾದೆ. ನೀವು ಆಡುತ್ತಾ ಬಂದ ಆಟವನ್ನೆಲ್ಲ 16 ವರ್ಷಗಳಿಂದಲೂ ನೋಡುತ್ತಾ ನನ್ನ ಮನಸ್ಸಿನ ಉದ್ವೇಗವನ್ನು ಒತ್ತಿ ಹಿಡಿದಿದ್ದೆ. ಆದರೆ ನನ್ನ ಸಹನೆಯನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಾರದೆ ಇವನು ಸಂಪೂರ್ಣವಾಗಿ ಮೋಸ ಹೋದ ಮುಟ್ಟಾಳನೆಂದು ನನ್ನನ್ನು ತಿಳಿದುಕೊಂಡಿದ್ದೀಯಾ ಅಂಬ? ನಾನು ಮೋಸ ಹೋಗಿಲ್ಲ, ಮೋಸ ಹೋಗಿಲ್ಲ. ರಾಜಾಧಿರಾಜರು ನೃಪಕುಲೋತ್ತಂಗರು ಕುಳಿತಿದ್ದ ಈ ಕರ್ನಾಟಕ ಸಿಂಹಾಸನದ ಮೇಲೆ ದುರಾಚಾರದಿಂದಲೋ ಅತ್ಯಾಚಾರದಿಂದಲೋ ಅಥವಾ ಮಮಕಾರದಿಂದಲೋ ನಮ್ಮ ಮಗನೆಂಬ ಅಭಿದಾನದಿಂದ ಬೆಳೆಯುತ್ತಿರುವ ಈ ಅನಾಮಧೇಯನಿಗೆ, ನಿನ್ನ ಚಿಕ್ಕರಾಯನಿಗೆ ನಾನು ಸಿಂಹಾಸನವನ್ನು ಕೊಡುವುದಿಲ್ಲ, ಕೊಡುವುದಿಲ್ಲ. ಇದು ಸತ್ಯ, ಇದು ಸತ್ಯ ಸಂಕಲ್ಪ, ಸತ್ಯ ಸಂಕಲ್ಪ. ಮುಟ್ಟಬೇಡ, 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 ಮುಟ್ಟಬೇಡ. ದೂರ ಇರು ಅಂಬ, ಮುಟ್ಟಬೇಡ. ಚೆನ್ನನಿಗೆ ಹೇಳಿ ಶ್ರೀರಂಗರಾಯರನ್ನು ಲಕ್ಷ್ಮಣ ನಾಯಕರನ್ನು ಕರೆಯಿಸಿ. ಚೆನ್ನ, 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 ತಕ್ಷಣ ಪೆನ್ನುಗುಂಡಿಗೆ ಹೋಗಿ ನಿಮ್ಮ ತಂದೆಯನ್ನು ಶ್ರೀರಂಗರಾಯರನ್ನು ಕರ್ಕೊಂಡು ಬಾ. ವಿಷಯವನ್ನೆಲ್ಲ ರಾಯಿಸ್ತಲ್ಲಿ ಬರೆದಿದ್ದೀನಿ. ಇದು ವೆಂಕಟಪತಿ ಮಹಾಸ್ವಾಮಿಗಳ ಅಪ್ಪಣೆ. ಚಿತ್ತ ಬುದ್ಧಿ ಮಾರ್ಗದಲ್ಲಿ ಸ್ವಲ್ಪ ಎಚ್ಚರಿಕೆ ಅಪ್ಪಣೆ. ಯಾರ ಶತ್ರು ಪಕ್ಷದ ಹಿರಿಯ ಒಬ್ಬನಿಗೆ 10 ಜನ ಹೊಡಿತಿದ್ದಾರೆ. Thank you.
ನಿಮ್ಮ ಉಪಕಾರಕ್ಕೆ ತುಂಬಾ ಋಣಿ. ನಾನು ಹೋಗ್ತೇನೆ. ಎರಡು ಬಹಳ ಬಿದ್ದಿದೆ, ಹೋಗ್ಬೇಡ, ದಾರಿಲಿ ಸತ್ತೋದಿಯೇ. ಇಲ್ಲ, ನಾನು ಹೋಗ್ಲೇಬೇಕು, ಪೆನ್ಗೊಂಡಾಗ ಹೋಗ್ಲೇಬೇಕು. ಈ ಪತ್ರನ ನಮ್ಮ ತಂದೆ ಲಕ್ಷ್ಮಣ್ ನಾಯಕರಿಗೆ ತಲುಪಿಸ್ಲೇಬೇಕು. ಎಲ್ಲಿದ್ದಾರೆ ಲಕ್ಷ್ಮಣ್ ನಾಯಕರ? ಪೆನ್ಗೊಂಡೆ ಅರಮನೆಯಲ್ಲಿ, ಶ್ರೀರಂಗರಾಯರ ಜೊತೆಯಲ್ಲಿ. ಸರಿ, ನೀರಿಲ್ಲೇರು, ನಾನು ಹೋಗಿ ಬರ್ತೀನಿ. ನೀನಾ? ಹಾ, ನಾನೇ. ಹೆದರ್ಕೋಬೇಡ, ಬೇರೆ ಯಾರ ಕೈಗೂ ಪತ್ರ ಕೊಡೋದಿಲ್ಲ, ಅವ್ರ ಕೈಗೆ ಕೊಡ್ತೀನಿ. ಪುಟ್ಟಿ, ತಂಗಿ, ಅಪ್ಪ, ನಾನು ಸ್ವಲ್ಪ ನೋಡ್ಕೊಳ್ಳಿ, ನಾ ಹೋಗಿ ಬರ್ತೀನಿ. ಹಾಡು ಬಾ ಕೋಗಿಲೆ, ನಲ್ಲಿದಾಡು ಬಾರೆ ನವಿಲೆ, ಸಿರಿಗನ್ನಡಾಂಬೆಯ ಜಯ ಧ್ವನಿ ಮೊಳಗಲೆ. ಹಾಡು ಬಾ ಕೋಗಿಲೆ, ನಲ್ಲಿದಾಡು ಬಾರೆ ನವಿಲೆ. ಕನ್ನಡಿಗರಿಗದೆ ಗುಡಿಯಂದು, ಕನ್ನಡ ನಾಡು ನಮದೆಂದು, ಕನ್ನಡಿಗರಿಗದೆ ಗುಡಿಯಂದು, ಕಂಡ ಕಂಡವರ ಜಡತೆ ನೀಗಿಸಿ, ಗಂಡು ಗಲಿಗಳ ತಂಡವ ಬೆಳೆಸೆ. ಹಾಡು ಬಾ ಕೋಗಿಲೆ, ನಲಿದಾಡು ಬಾರೆ ನವಿಲೆ, ಸಿರಿಗನ್ನಡಾಂಬೆಯ ಜಯ ಧ್ವನಿ ಮೊಳಗಲೆ. ಹಾಡು ಬಾ ಕೋಗಿಲೆ, ನಲಿದಾಡು ಬಾರೆ ನವಿಲೆ. ಗಳಿಸಲು ಬಂದು ಮುಂದಡಿ ಇಡುತ್ತಾ ನಡೆಯಿರೋ ಎಂದು, ಹಿಂದಿನ ಕೀರ್ತಿಯ ಗಳಿಸಲು ಬಂದು ಮುಂದಡಿ ಇಡುತ್ತಾ ನಡೆಯಿರೋ ಎಂದು, ಮಾದನಿಗೊಳ್ಳಲೇ ನಿನ್ನಯ ಸ್ವರವು, ಮುಗಿಲಿಗೇರಲೇ ಕನ್ನಡ ಧ್ವಜವು, ಮಾದನಿಗೊಳ್ಳಲೇ ನಿನ್ನಯ ಸ್ವರವು, ಮುಗಿಲಿಗೇರಲೇ ಕನ್ನಡ ಧ್ವಜವು. ಹಾಡು ಬಾ ಕೋಗಿಲೆ, ನಲಿದಾಡು ಬಾರೆ ನವಿಲೆ, ಸಿರಿಗನ್ನಡಾಂಬೆಯ ಧ್ವನಿ ಮೊಳಗಲೆ. ಹಾಡು ಬಾ ಕೋಗಿಲೆ, ನಲಿದಾಡು ಬಾರೆ ನವಿಲೆ. ನಾಯಕರು? ನಾನೇ ಲಕ್ಷ್ಮಣ ನಾಯಕ. ನಂಬೋದು ಹೇಗೆ? ನಂಬದ್ರೆ ನಂಬು, ಬಿಟ್ರೆ ಬಿಡು. ಯಾರ್ ನೀನು, ಏನ್ ವಿಷಯ? ಏನಿಲ್ಲ, ನಿನ್ನ ಮಗ ಚೆನ್ನ ಸತ್ತೋದ. ಚೆನ್ನ ಸತ್ತೋದ? ಏನಾಗಿತ್ತು ಅವನಿಗೆ? ನನ್ನ ಚೆನ್ನನ್ನ ಕೊಂದವರು ಯಾರು? ಈಗ ನಂಬಿಕೆ ಬಂತು. ತಗೊಳ್ಳಿ ಪತ್ರ. ಬುದ್ಧಿ, ಚಂದ್ರಗಿರಿ ಬಳಿಗೆ ಮಹಾಸ್ವಾಮಿಗಳಿಗೆ ಆರೋಗ್ಯ ಸರಿಯಾಗಿಲ್ಲವಂತೆ, ಸನ್ನಿಧಾನಕ್ಕೆ ಬರಬೇಕು ಅಂತ ಮಂತ್ರಿಗಳು ರಾಯಸ ಕಳಿಸಿದ್ದಾರೆ. ಈ ಕ್ಷಣ ಹೊಡೋಣ. ನಡೀರಿ ನಾಯ್ಕ, ನಡೀರಿ.
ಮಕ್ಕಳ ಕಡೆ ಜಾಗೃತಿ. ಅವಳ ಯೋಗಕ್ಷೇಮ ನೋಡ್ಕೊ. ನಡೀರಿ ನಾಯಕರೇ. ಶ್ರೀರಂಗರಾಯ. ಶ್ರೀರಂಗರಾಯ ಬರಲಿಲ್ಲವೇ? ಬರಲಿಲ್ಲ. ನಾನು ನಿಮ್ಮ ಮಾವ ಜಗರಾಯ. ಜಗರಾಯ, ನೀವು ಸಾಮ್ರಾಜ್ಯಕ್ಕೆ ಅಧಿಪತಿಗಳಾಗಿದ್ರು, ನಮಗೆ ಅಳಿಯಂದಿರು. ನಾವು ನಿಮ್ಮ ಆಶ್ರಿತ ಸರ್ದಾರ ಆಗಿದ್ರು, ಬಂಧುತ್ವದಲ್ಲಿ ನಿಮ್ಮ ಮಾವಂದಿರು. ಆದ್ದರಿಂದಲೇ ಉಗ್ರವಾಗಿ ಪ್ರಶ್ನಿಸಬೇಕಾಗಿದೆ. ಹೇಳಿ, ಯಾರ ಪ್ರಚೋದನೆಯಿಂದ ನನ್ನ ಮಗಳ ತಲೆ ಮೇಲೆ ಈ ಘೋರ ಅಪರಾಧವನ್ನು ಒಪ್ಪಿಸಿದ್ದೀರಿ? ನಂತರ ಸಾಕ್ಷಿಯಿಂದ ಇದು ವಂಚನೆ. ನಿಮ್ಮ ಅಣ್ಣನ ಮಗನಿಗೆ ಸಾಮ್ರಾಜ್ಯವನ್ನು ಕೊಡಬೇಕೆಂದು ನೀವು ಹೂಡಿರುವ ರಾಜತಂತ್ರ ವೆಂಕಟಪತಿ ಮಹಾರಾಜರೇ. ಸಮಯ ಬಂದರೆ ನನ್ನ ಮಗಳ ಮಾನ ರಕ್ಷಣೆಗೂ ನನ್ನ ಮೊಮ್ಮಗನ ಹಕ್ಕಿಗೋಸ್ಕರ ಶಸ್ತ್ರ ಇರಿದು ಸ್ವಜಾತಿ ಸ್ವಬಂಧು ಸ್ವದೇಶಿಯರು ಸಹ ಲೆಕ್ಕಿಸದೆ ಈ ಮಾನ ಹೋಮ ಮಾಡಲು ಸಿದ್ಧ. ಅಪ್ಪ, ಸಿಂಹ ಮುದಿ ಆಯಿತೆಂದು ನಾಯಿ ಕೊಳುತ್ತಿದೆ. ವೆಂಕಟಪತಿಗೆ ವೃದ್ಧಾಪ್ಯ ಬಂದರೂ ತೋಳುಗಳಿಗೆ ವೃದ್ಧಾಪ್ಯ ಬಂದಿಲ್ಲ, ಖಡ್ಗಕ್ಕೆ ತುಕ್ಕು ಹಿಡಿದಿಲ್ಲ. ನಾವು ಈಗೆದ್ದು ಖಡ್ಗ ಹಿಡಿದರೆ ನಿಮ್ಮಂತ ನೂರಾರು ಕುರಿಗಳ ತಲೆಗಳು ಪಟಪಟನೆ ಉದುರಿ ಹೋಗುತ್ತವೆ. ಹೊರಡು ಹೊರಡು. ನಿಮಗೆ ಮೃತ್ಯು ಸನ್ನಿಹಿತವಾಗಿದೆ. ಅದಕ್ಕೆ ಅರಳು ಮರಳಿದ ಆರ್ಭಟಿಸುತ್ತಿದ್ದಾನೆ. ನನ್ನ ಗಂಡನಿಗೆ ಮೃತ್ಯು ಸನ್ನಿಹಿತವಾಗಿದೆ. ಅದಕ್ಕೆ ಅರಳು ಮರಳಿದ ಆರ್ಭಟಿಸುತ್ತಿದ್ದಾನೆ. ಚಿಕ್ಕಪ್ಪ ಬನ್ನ. ಚಿಕ್ಕಪ್ಪ ಶ್ರೀರಂಗರಾಯ. ಚಿಕ್ಕಪ್ಪ, ಈ ಮುದ್ರೆ ಉಂಗುರವನ್ನು ತೆಗೆದು ಕರ್ನಾಟಕ ಸಾಮ್ರಾಜ್ಯಕ್ಕೆ ನೀನೇ ಅಧಿಪತಿ ಶ್ರೀರಂಗನಾಯಕ. ನಾಯಕರೇ, ಶ್ರೀರಂಗರಾಯನನ್ನು ರಕ್ಷಿಸುವ ಅಪ್ರಾಣ ನಿಮ್ಮನ್ನು. ಇದೆಲ್ಲ ನನ್ನ ವಿಧಿ ಮಲ್ಲು, ನನ್ನ ಗ್ರಹಚಾರ, ನನ್ನ ಗ್ರಹಚಾರ. ಅಮ್ಮ, ಯಾರಮ್ಮ ಇವರೆಲ್ಲ? ನಿಮ್ಮ ಅತ್ತಿಗೆ ಮಲ್ಲೇಶ್ವರಿ, ಉಮಾರಾಮ್ ಅವ್ರ ಮಕ್ಕಳು. ಬಾ ಮಲ್ಲೇಶ್ವರಿ. ರಾಮವ್. ರಮಣ. ಹೆಸರೇನಣ್ಣ? ನನ್ನ ಹೆಸರು ಚಿಕ್ಕಯ್ಯ. ಚಿಕ್ಕಯ್ಯ ಸಾಕು, ಸುಮ್ಮನಿರಯ್ಯ, ಬರಯ್ಯ, ಅಡುಗೆ ಮನೆಗೆ ಹೋಗಿ ಧ್ವಂಸ ಮಾಡೋಣ. ನರಪತಿ ಶ್ರೀ 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 ಶ್ರೀರಂಗ ಮಹಾರಾಜ್ ಕೀ ಜಯ. ಶ್ರೀರಂಗ ಮಹಾರಾಜ್ ಕೀ ಜಯ. ಶ್ರೀರಂಗ ಮಹಾರಾಜ್ ಕೀ ಜಯ. ತಮ್ಮ ಪಟ್ಟಾಭಿಷೇಕಕ್ಕೆ ಎಲ್ಲರೂ ಬಂದಿದ್ದರು ಬುದ್ಧಿ, ಆದರೆ ಜಗರಾಯ ಬಂದಿಲ್ಲ. ಹಾ, ತಾವು ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದು ಅವರಿಗೆ ಸ್ವಲ್ಪವೂ ಇಷ್ಟವಿಲ್ಲ ಬುದ್ಧಿ. ಮಹಾ ಕುತಂತ್ರಿ, ಎಲ್ಲಿ ಕುಳಿತು ಏನು ಯೋಚನೆ ಮಾಡ್ತಾ ಇದ್ದಾರೆಯೋ ಅವರಿಗೆ ಗೊತ್ತು ಬುದ್ಧಿ. ವೆಂಕಟಪತಿ ಚಿತೆ ಆರೋದಕ್ಕೆ ಮುಂಚೆನೆ ಶ್ರೀರಂಗರಾಯನ್ ಚಿತೆ ಹಚ್ಚಿ ಬಿಡಬೇಕು ಮಾಚಿರಾಯ. ಹೇಗೆ ಸಾಧ್ಯ? ಶಸ್ತ್ರದ ಸಹಾಯದಿಂದ. ಅದು ಸಾಧ್ಯವಿಲ್ಲ ಜಗರಾಯರೇ.
ಶ್ರೀರಂಗರಾಯನ ರಕ್ಷಕ ಲಕ್ಷ್ಮಣ ನಾಯಕ ಅಜಾತ ಶತ್ರು. ಅವನ ತೋಳಿನಲ್ಲಿ ಭೀಮಬಲವಿದೆ, ಖಡ್ಗದಲ್ಲಿ ಮಿಂಚಿನ ಚಂಚಲತೆ ಇದೆ. ಅವನೊಮ್ಮೆ ಕೂಗಿದರೆ ಇಡೀ ಕರ್ನಾಟಕವೇ ಅವನ ಸಹಾಯಕ್ಕೆ ಬರುತ್ತದೆ. ನಮಗೂ ಜನಸಹಾಯವಿದೆ. ನಾನ್ ಪತ್ರ ಬರೆದ್ರೆ ಮದುರೆ ಮುತ್ವೀರಪ್ಪ 100,000 ಸೈನ್ಯ ಕಳಿಸ್ತಾನೆ, ಸಿಂಹಳದ ಸೋಲಿಗ 200,000 ಸೈನ್ಯ ಕಳಿಸ್ತಾನೆ. ಲಕ್ಷ್ಮಣ ನಾಯಕನ ವಿಷಯ ನನಗಿರಲಿ, ನನ್ನ ಮೊಮ್ಮಗನ ಹಕ್ಕನ್ನು ಸ್ಥಾಪಿಸಲು ನನಗೆ ಸಹಾಯ ಮಾಡಿ ಆಮೇಲೆ ಈ ರಾಜ್ಯವನ್ನು ಕತ್ತರಿಸಿ ಚೂರು ಚೂರು ಮಾಡಿ ನಿಮ್ಗೆ ಹಂಚಿಬಿಡ್ತೇನೆ. ಆಗ ನೀವು ಸ್ವತಂತ್ರ ಆಗಿರಬಹುದು. ಕೇಳಿ, ನಿಮಗೆ ಒಪ್ಪಿಗೆ ತಾನೆ? ಸುಸೂತ್ರವಾಗಿ ಲಾಭ ಸಿಗುವಾಗ ಯಾರ್ತಾನೆ ಒಲ್ಲೆ ಅಂತಾರೆ. ಚಂಚು ಏನ್ ಹೇಳ್ತಿ? ಸುಲಭ ಸಿಗುವಾಗ ಯಾರ್ತಾನೆ ಬೇಡ ಅಂತಾರೆ, ಇಬ್ಬರು ಜಗಳ ಮೂರ್ದಬ್ ಲಾಭ. ವಿಶ್ವಾಸಘಾತ ಮಾಡೋದಿಲ್ಲ ಅಂತ ವಚನ ಕೊಡಿ. ನಾಯಕರೇ. ಬುದ್ಧಿ, ಏನು ಬಹಳ ದೀರ್ಘವಾಗಿ ಆಲೋಚನೆ ಮಾಡ್ತಾ ಇದ್ದೀರಲ್ಲ? ಏನು ಇಲ್ಲ ಬುದ್ಧಿ. ಪರವಾಗಿಲ್ಲ, ಹೇಳಿ ನಾಯಕರೇ. ರಾಯದುರ್ಗದ ಮೇಲೆ ಮದುರೆ ಮುತ್ತುವೀರಪ್ಪ ದಂಡೆತ್ತಿ ಹೋಗಿದಾನಂತೆ. ಅತ್ತ ಊರಿನಲ್ಲಿ ನನ್ನ ಮಗುಗೆ ಆರೋಗ್ಯ ಚೆನ್ನಾಗಿಲ್ಲವಂತೆ, ರಾಯಸ ಬಂದಿದೆ ಬುದ್ಧಿ. ಹಾಗಾದ್ರೆ ತಾವು ಕ್ಷಣವೇ ಊರಿಗೆ ಹೊರಡಿ ನಾಯಕರೇ. ಬುದ್ಧಿ, ತಮ್ಮೊಬ್ಬರನ್ನ ಇಲ್ಲಿ ಬಿಟ್ಟು ಅದೆಲ್ಲ ನಾನು ನೋಡ್ಕೊಳ್ತೇನೆ. ಸೇವಕ, ನಾಯಕರ ಪ್ರಯಾಣಕ್ಕೆ ಸಿದ್ಧ ಮಾಡು. ಚಿಕ್ಕ ಬುದ್ಧಿ, ನಿಮ್ಮ ಆದರ ಆತಿಥ್ಯ ಸಾಕು. ನಿಮ್ಮ ಉಪಕಾರಕ್ಕೆ ನಾನು ತುಂಬಾ ಋಣಿ. ನಾನು ಹೋಗ್ತೇನೆ. ಬಿಡದೇ ಇದ್ರೆ ನಿಮ್ಮನ್ನ ಧ್ವಂಸ ಮಾಡ್ಬಿಡ್ತೇನೆ. ಅಬ್ಬ, ಎಷ್ಟೊಂದು ಪೌರುಷ. ಸಿಟ್ಯಾಕೋ ಸಿಡ್ಕ್ಯಾಕೋ ನನ ಜಾಣ, ಇಟ್ಟಾಯ್ತೋ ನಿನ ಮೇಲೆ ನನ ಪ್ರಾಣ. ಒಟ್ಟಿಗೆ ಇರುವ ಒಟ್ಟಾಗೆ ಮಡಿವ, ಕಟ್ಟಾಣೆ ಕೊಟ್ಟೆನ್ನ ಕೈಗೊಳ್ಳೋ. ಸಿಟ್ಯಾಕೋ ಸಿಡ್ಕ್ಯಾಕೋ ನನ ಜಾಣ, ಇಟ್ಟಾಯ್ತೋ ನಿನ ಮೇಲೆ ನನ ಪ್ರಾಣ. ಒಟ್ಟಿಗೆ ಇರುವ ಒಟ್ಟಾಗೆ ಮಡಿವ, ಕಟ್ಟಾಣೆ ಕೊಟ್ಟೆನ್ನ ಕೈಗೊಳ್ಳ. ಕಟ್ಟಾಣೆ ಕೊಟ್ಟೆನ್ನ ಕೈಗೊಳ್ಳ. ಸಿಟ್ಯಾಕೋ ಸಿಡ್ಕ್ಯಾಕೋ ನನ ಜಾಣ. ತಂದಾನ ತಾನ ತನ್ನ ತಯ್ಯ ತಾನ ತಂದಾನ ತನ್ನ. ಕುಳಿತಿದ್ದೆ ತನಿಯಾಗಿ, ಎಲೆಮರೆಯ ಹಣ್ಣಂತೆ ಹಾಯಾಗಿ, ರಸ ತುಂಬಿ ಕುಳಿತಿದ್ದೆ ತನಿಯಾಗಿ. ಇಣಿಯಂತೆ ಇಣಿಕಿ ಬಂದೆನ್ನ ಕೆಣಕಿ, ಹಚ್ಚಿದೆ ಮೋಹದ ಉರಿ ಬೆಂಕಿ, ಹಚ್ಚಿದೆ ಮೋಹದ ಉರಿ ಬೆಂಕಿ. ಸಿಟ್ಯಾಕೋ ಸಿಡಿಕ್ಯಾಕೋ ನನ ಜಾಣ, ಇಟ್ಟಾಯ್ತೋ ನಿನ ಮೇಲೆ ನನ ಪ್ರಾಣ. ಒಟ್ಟಿಗೆ ಇರುವ ಒಟ್ಟಾಗೆ ಮಡಿವ, ಕಟ್ಟಾಣೆ ಕೊಟ್ಟೆನ್ನ ಕೈಗೊಳ್ಳು. ಕಟ್ಟಾಣೆ ಕೊಟ್ಟೆನ್ನ ಕೈಗೊಳ್ಳು. ಸಿಟ್ಯಾಕೋ ಸಿಡಿಕ್ಯಾಕೋ ನನ ಜಾಣ. ಸಿಟ್ಯಾಕೋ ಸಿಡ್ಕ್ಯಾಕೋ ನನ ಜಾಣ,
ಇಟ್ಟಾಯ್ತು ನಿನ ಮೇಲೆ ನನ್ನ ಪ್ರಾಣ, ಒಟ್ಟಿಗೆ ಇರುವ ಒಟ್ಟಾಗೆ ಮಡಿವ, ಕಟ್ಟಾಣೆ ಕೊಟ್ಟೆನ್ನ ಕೈಗೊಳ್ಳು, ಹಾ ಕಟ್ಟಾಣೆ ಕೊಟ್ಟೆನ್ನ ಕೈಗೊಳ್ಳು, ಸಿಕ್ಕ್ಯಾಕೋ ಸಿಡಿಕ್ಯಾಕೋ ನನ್ನ ಜಾಣ. ತಂದಾನ ತಾನ ತನ್ನ ತಯ್ಯ ತಾನ ತಂದಾನ ತನ್ನ, ತಂದಾನ ತಾನ ತನ್ನ ತಯ್ಯ ತಾನ ತಂದಾನ ತನ್ನ. ಚೆನ್ನಿ, ನನ್ನ ಮೇಲೆ ಯಾಕಿಷ್ಟು ಮೋಹ? ಮೋಹ ಅಲ್ಲ, ಪ್ರೀತಿ. ನೀನು ಗೆದ್ದೆ ಚೆನ್ನಿ. ಉಮಾ, ಕೊಪ್ಪಳಿಗೆ ಕುಣಿಯಕ್ಕೆ ಬರೋದು? ನನಗೂ ಕುಣಿಯಕ್ಕೆ ಬರುತ್ತೆ, ಬೇಕಾದ್ರೆ ನಾ ಮಾಡಿ ತೋರಿಸ್ತೀನಿ. ಎಲ್ಲಿ ತೋರಿಸ್ ನೋಡೋಣ. ಗುರುಗಳೇ, ತಾಂತಿ ನೀನ್ ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವು. ಏನ್ ಬುದ್ಧಿ? ನಮದ್ಬಲ ಅಂತ ಅಂದಿಲ್ಲ, ಒಂದ್ನಾಮನ ಮೂವನಾಮ. ಪಂಚನಾಮ ಬುದ್ಧಿ, ಪಂಚನಾಮನ ಬುದ್ಧಿ. ಅವ್ರಿಗೆ ಯಾವ ವಾದ್ಯವೂ ಬರೋದಿಲ್ವೇ? ಬರುತ್ತೆ. ಯಾವ ವಾದ್ಯ? ಶಂಖವಾದ್ಯ. ಅಯ್ಯೋ, ಅದೆಲ್ಲ ಬಹಳ ದುಃಖ ಜಾಸ್ತಿ ಅದಕ್ಕೆ ಬಾರಿಸೋ ವಾದ್ಯ ಅಲ್ವೇ? ನಿಮ್ ನಾಟ್ಯ ನೋಡಿ ದುಃಖ ಬರ್ತಾರೆ. ಏನೋ ಇದು ಭರತನಾಟ್ಯ ಅಮ್ಮ, ಸೀರೆ ಯಾಕೆ ಉಟ್ಕೊಂಡಿದ್ದಿ? ಭಾವ ಬರಕ್ಕೆ ಛೀ, ನಾಚಿಕೆ ಆಗೋದಿಲ್ವೇ ನಿಮಗೆ? ಬಿಚ್ಚಾಕು ಅತ್ತಿಗೆ, ಅತ್ತಿಗೆ ಬಿಚ್ಚಾಕು ಅಮ್ಮ ಹೊಡಿತಾಳೆ ಅತ್ತಿಗೆ, ಅತ್ತಿಗೆ ಅಮ್ಮ ಅಮ್ಮ. ಏನಾಯ್ತು? ರಾಜ್ಯ ಕಿತ್ಕೊಂಡು ಕೈ ಚಿಕ್ಕೊಟ್ಟಿದ್ದಲ್ದೆ ಸೀರೆ ಬೇರೆ ಉಟ್ಟಿದ್ದಾರೇನು? ಮಕ್ಕಳಾಡ್ತೊಡ್ಗೆಲ್ಲ ರಾಜಕೀಯ ಯಾಕೆ ತರ್ತಿರತ್ತೆ? ನೀವು ತರಿಸ್ತಾ ಇದ್ದೀರಾ, ನನ್ನ ಹೊಟ್ಟೆ ಉರಿಸ್ತಾ ಇದ್ದೀರಾ ಅತ್ತೆ. ನನ್ನ ಗಂಡ ಸತ್ತ ಮೇಲೆ ಈ ಮನೇಲಿ ನನ್ನೂ ನನ್ನ ಮಗನು ಕಾಲ್ ಕಸಕ್ಕಿದ್ರು ಕಡೆ ಆಗಿ ನೋಡ್ತಾ ಇದ್ದೀರಾ? ಇಲ್ಲ ಅತ್ತೆ, ಇಲ್ಲ. ಚಿಕ್ಕಯ್ಯ, ರಾಮು, ಉಮಾ ಎಲ್ಲರೂ ಒಂದೇ, ನಮಗಾ ಭೇದವಿಲ್ಲ. ಮಲ್ಲೇಶ್ವರಿ, ಗಂಡ ಸತ್ತು ವಿಧವೆ ಅಂತ ಇಷ್ಟೊಂದು ಗೋಳು ಹೊಯ್ಕೋಬಾರ್ದು. ಅಮ್ಮ, ನಿನ್ನ ಗಂಡನ ಸತ್ತು ನೀನು ವಿಧವೆ ಆಗಿ ನಿನ್ನ ಮಕ್ಳು ತಬ್ಲೆ ಆದಾಗ ತಗ್ಸಿ ನನ್ನ ಮನಸ್ಸು ಸಂಕಟ. ಅಮ್ಮ, ಎಂತ ಮಾತಾಡ್ತಾ ಇದ್ರ? ಆಡ್ತಾ ಇದ್ದೀನಿ, ನನಗೆ ಬುದ್ಧಿ ಕೆಟ್ಟೋಗಿನಿ, ಹೊತ್ತಿರ್ಬಿದೆ ಕಣೆ. ಅಮ್ಮ, ಹಲೋ, ಯಾರ ಜೊತೆಲಿ ಎದ್ದು ಮಾತಾಡ್ತಿದ್ಯ ಮಲ್ಲು? ಮಾತನಾಡು, ಮಾತನಾಡು, ಮಾತಾಡು. ಮಾತಾಡ್ಲು ಚೆನ್ನಾಗಿ ಮಾತ. ಗುಲಾಮ್ಳು, ಗುಲಾಮ್ಳಾಗಿದ್ದೀನಿ. ಸುಮ್ಮೇರಿ ಚಿಕ್ಕಮ್ಮ, ಸುಮ್ಮೇರಿ. ನಿಮ್ ತಮ್ಮ ಸುಮ್ಮೇರಿ. ಚಿಕ್ಕಪ್ಪ ನನಗೆ ಈ ಸಿಂಹಾಸನ ಕೊಟ್ಟು ಈ ಮನೆ ಶಾಂತಿಯನ್ನು ಹಾಳು ಮಾಡಿಬಿಟ್ಟು. ಅದು ಸಿಂಹಾಸನವಲ್ಲ, ನನ್ನ ಚಟ್ಟ. ಬುದ್ಧಿ, ಅವಸರದ ಕೆಲಸವಿದ್ದರಿಂದ ಅಪ್ಪಣೆಯಲ್ಲಿದೆ ಒಳಕ್ಕೆ ಬರಬೇಕಾಯಿತು. ಜಗರಾಯರು 2000 ಸಿಪಾಯಿ ಜೊತೆ ಬಂದು ಅಪ್ಪಣೆಗಾಗಿ ಕೋಟೆ ಹೊರಗಡೆ ಕಾದಿದ್ದಾರೆ ಹುಜೂರ್. ಮರ್ಯಾದೆಯಿಂದ ಒಳಕೊಂಬನಿ, ಅದಕ್ಕೂ ನಾನು ಅಪ್ಪಣೆ ಬೇಕೆ? ಮಹಾಸ್ವಾಮಿಯವರ ಪಟ್ಟಾಭಿಷೇಕಕ್ಕೆ ಬಾರದೆ ಈಗ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಲು ಬಂದಿರುವುದನ್ನು ನೋಡಿದರೆ ಇದರಲ್ಲಿ ಏನೋ ಕುತಂತ್ರವಿರುವಂತೆ ತೋರುತ್ತಿದೆ ಹುಜೂರ್. ಅವನು ನಿನ್ನ ಮಾತಲ್ಲಿ ಕೇಳ್ತಾನೋ? ಅವನು ನಿನ್ನ ಸೇವಕನಲ್ಲ, ನೀನು ಅವನ ಸೇವಕ. ಅವನ ಸಿಂಹಾಸನದ ಮೇಲೆ ಕೂಡಿಸಿ ಅವನ ಪಾದರಕ್ಷಣೆ ತಲೆ ಮೇಲೆ ಇಟ್ಕೋ. ಚಿಕ್ಕಮ್ಮ, ಚಿಕ್ಕಮ್ಮ, ನಾಯಕರೇ, ನಾಯಕರೇ, ಮಹಾಮಂತ್ರಿ ಅಚ್ಚ ನಾಯಕರೇ, ಹೋಗಿ ಕೊಡೆ ಮಾಡು ತಿಳಿಸಿ. ಮಹಾಸ್ವಾಮಿ ವಿಷಯವನ್ನು ಚೆನ್ನಾಗಿ ಪರ್ಯಾಲೋಚಿಸಿ ನಿರ್ಧರಿಸಿ. ಜಗರಾಯರು ನಂಬ ಖರಾಂ ಬುದ್ಧಿಯವರು, ವಂಚಕ, ಕುತಂತ್ರಿ, ದ್ರೋಹಿ. ಅವನು ಒಳಗೊಳಗೆ ನಿಮ್ಮ ಮೇಲೆ ದ್ವೇಷದಿಂದ ಉರಿಯುತ್ತಿದ್ದಾರೆ. ಯಾವ ಕಳಿಗೆಯಲ್ಲಿ ಏನು ಮಾಡಿಬಿಡ್ತಾರೋ ಅನ್ನೋ ಅನುಮಾನ ಬಂತು. ನಿಮ್ಮ ಈ ಅನುಮಾನದಿಂದ ನನ್ನ ಜೀವನ ಶಾಂತಿ ಹಾಳಾಗಿದೆ. ಇದು ರಾಜಾಜ್ಞೆ. ಹುಜೂರ್ ಕಾ ಹುಕುಂ, ದರ್ವಾಜಾ ಖೋಲೋ.
ವಂಚನೆ. ನಮ್ಮ ಸೈನಿಕರನ್ನೆಲ್ಲ ಕತ್ತರಿಸಿ ಹಾಕ್ಬಿಟ್ಟು ಅರಮನೆ ಕಡೆ ನುಗ್ಗಿ ಬರ್ತಾ ಇದ್ದಾರೆ ಪ್ರಭು. ಜಗಳ ಚಿಕ್ಕಮ್ಮ, ಈ ವಂಚನೆಯಲ್ಲಿ ನೀವು ಸೇರಿದ್ದೀರಿ ಚಿಕ್ಕಮ್ಮ. 100 ವರ್ಷ ಸುಖವಾಗಿ ಬಾಳು ಶ್ರೀರಂಗರಾಯ ಅಂತ ಆಶೀರ್ವಾದ ಮಾಡಿದ ನೀವು, ನಿಮ್ಮ ತಂದೆ ಕೈಯಿಂದ ನನ್ನ ಶಾಂತ ಮಾಡಿಸಲು ಸಿದ್ಧರಾಗಿದ್ದೀರ ಚಿಕ್ಕಮ್ಮ. ನೋಡುತ್ತೀರಿ ಚಿಕ್ಕಮ್ಮ, ನೋಡುತ್ತೀರಿ, ನಿಮ್ಮ ಕೈಯಿಂದ ಅನ್ನ ತಿಂದು ಬೆಳೆದ ಈ ಶ್ರೀರಂಗರಾಯ ಹೇಳಿಲ್ಲ ಬರಲಿ, ಜಗಳ ಬರಲಿ, ಜೊತೆಗೆ ಆ ಮೃತ್ಯುವಲ್ಲ ದಾಖಲದಲ್ಲಿ ನನ್ನ ಕೈಲಾದಷ್ಟು ಎಳೆಗಳ ಆಶೀರ್ವಟ್ಟಿ ಮನೆಗೆ ನಾನು ಸಾಯುತ್ತೇನೆ. ಸೇವಕ ಸೇವಕ ಯುದ್ಧಕ್ಕೆ ಹೋಗುವಾಗ ಅಪಶಕನ ಪ್ರತಿದಿನವೂ ಅಪಶಕನಗಳನ್ನು ಕಂಡು ಕಂಡು ತನ್ನ ಹೃದಯ ಒಡೆದು ಹೋಗಿದೆ ಸ್ವಾಮಿ. ಕರ್ನಾಟಕ ಸಿಂಹಾಸನದ ರಾಜ ರಾಜೇಶ್ವರಿ ಹೇಳ್ತಿರುವ ಮಾತೇ ಇದು. ದುಡುಕದಿರು ಹೃದಯ ಕಾಣಬಾ
ಕೋಟೆಯನ್ನು ಸ್ವಾಧೀನಪಡಿಸಿಕೊಂಡು ಸೈನಿಕರನ್ನ ಕತ್ತರಿಸಿ ರಾಶಿ ಹೊಟ್ಟಿದ್ದೇನೆ. ನಿನ್ನವರು ಒಬ್ಬರು ಉಳಿದಿಲ್ಲ. ಅರಮನೆಯನ್ನು ನಮ್ಮ ಸ್ವಾಧೀನಪಡಿಸಿಕೊಂಡಾಯ್ತು ಶ್ರೀರಂಗರಾಯ. ವಿಶ್ವಾಸಘಾತಕ, ಬಾಯಿ ಮುಚ್ಚು ಕೈಲ, ನಾಲಿಗೆಯನ್ನು ಸೀಳಿಬಿಟ್ಟೇನು. ಮೃತ್ಯು ಮುಖದಲ್ಲಿದ್ದ ಮಹಾರಾಜರ ಕಿವಿಲಿ ವಿಷವನ್ನು ಸುರಿದ ರಾಜದ್ರೋಹಿ, ಶಿರಚ್ಛೇದನವೇ ನಿನಗೆ ತಕ್ಕ ಪ್ರಾಯಶ್ಚಿತ್ತ. ಅಪ್ಪಳಿಸಿದರು ಜಗರಾಯ, ಕುರಿಗಳಂತೆ ನಿಮ್ಮ ಕಟ್ಕಗಳಿಗೆ ಆಹುತಿಯಾಗಲು ನಾನು ಸಿದ್ಧನಾಗಿಲ್ಲ. ನನ್ನ ದೇಹದಲ್ಲಿ ಶಕ್ತಿ ಇರುವ ತನಕ ಹೋರಾಡುತ್ತೇನೆ. ಜಯ ಭುವನೇಶ್ವರಿ. ಮಾಂಗಲ್ಯವನ್ನು ಉಳಿಸಿ ಅತ್ತೆ, ಅಷ್ಟೊಂದು ಜನರ ಜೊತೆಯಲ್ಲಿ ನನ್ನ ಗಂಡ ಒಬ್ಬರೇ ಒಬ್ಬರೇ ಹೊಡೆದಾಡ್ತಾ ಇದ್ದಾರಂತೆ. ನಿಮ್ ಕಾಲಿಗೆ ಬೀಳ್ತೀನಿ ಅತ್ತೆ. ಅತ್ತೆ ರಾವಣ, ಇದ್ದಕ್ಕಿದ್ದಂತೆ ದಯಮಾಡಿಸಲು ಕಾರಣ ಮದುರೆ ಮುತ್ತುವೀರಪ್ಪ ಸೈನ್ಯ ಸಮೇತನಾಗಿ ಬಂದಿದ್ದಾನೆ, ಸಹಾಯಕ ಬನ್ನಿ ಅಂತ ರಾಯಸ ಕಳಿಸಲಿಲ್ವೇ ರಘುಪತಿ ಮಹಾರಾಜ? ನಾನೇ
ಸ್ನೇಹಿತರು ಅಂದ್ರೆ ಪ್ರಾಣ ಕೊಡಕ್ಕೂ ಸಿದ್ಧರಾಗಿರ್ತೀರಿ. ಈ ದೌರ್ಬಲ್ಯ ಉಪಯೋಗಿಸಿಕೊಂಡು ಯಾರೋ ನನ್ನ ಹೆಸರಿನಲ್ಲಿ ಸುಳ್ಳು ಪತ್ರ ಕಳಿಸಿದ್ದಾರೆ. ಸುಳ್ಳು ಪತ್ರ ಅಂದ್ರೆ ಇದರಲ್ಲೇನಾದರೂ ಒಡಸಂಚಿರಬಹುದೇ? ರಘುಪತಿ, ನಾನು ಈ ತಕ್ಷಣ ಚಂದ್ರಗಿರಿಗೆ ಹೋಗಬೇಕಾಗಿದೆ. ನಾಯಕರೇ, ಮಾರ್ಗದಲ್ಲಿ ಹುಷಾರ್, ಸ್ವಲ್ಪ ಎಚ್ಚರ. ಆಗ್ಲಿ ಮಹಾರಾಜ, ಆಗ್ಲಿ. ನೀನು ಆರೋಗ್ಯವಾಗಿದೀಯ ಚೆನ್ನ? ಈ ಕಾಡು ಜನರ ಸಹಾಯದಿಂದ ಆರೋಗ್ಯವಾಗಿದ್ದೇನೆ ಅಪ್ಪಾಜಿ. ಸರಿ, ನೀನು ಊರಿಗೆ ಹೋಗು ಚೆನ್ನ. ಅಪ್ಪಾಜಿ, ನೀವು ಬರೋದಿಲ್ವೇ? ಊರಿನ ಚಿಂತೆ ನನಗಿಲ್ಲ ಮಗನೇ. ಯಾವ ಸಮಯದಲ್ಲಿ ಶ್ರೀರಂಗರಾಯರಿಗೆ ಏನು ಆಪತ್ತು ಬದುಕುತ್ತೋ ಅನ್ನೋ ಚಿಂತೆ ಮಾತ್ರ. ಶ್ರೀರಂಗರಾಯರು ಖೈದು ಮಾಡಲ್ಪಟ್ಟರು. ಶ್ರೀರಂಗರಾಯರು ಖೈದು ಮಾಡಲ್ಪಟ್ಟರು? ಖಾನ್ ಸಾಬ್ ಜಗರಾಯ ಆತ್ಮೀಯಂತೆ ಒಳಗೆ ಬಂದು ಎಲ್ಲರನ್ನೂ ಮೋಸದಿಂದ ಸೆರೆ ಹಿಡಿದನು. ನಮ್ಮವರು ಯಾರೂ ಉಳಿದಿಲ್ಲ. ರಣರಂಗದಲ್ಲಿ ಹೋರಾಡಿ ಮರೆಯಬೇಕೆಂದಿದ್ದೆ, ಆದರೆ ಅದರಿಂದ ಪ್ರಯೋಜನವಿಲ್ಲವೆಂದು ತಪ್ಪಿಸಿಕೊಂಡು ಓಡಿ ಬಂದೆ. ನಾನು ಯಾವುದಕ್ಕೆ ಭಯಪಡುತ್ತಿದ್ದೇನೋ ಅದು ಬಂದಂತಾಯಿತು. ಖಾನ್ ಸಾಬ್, ನೀವು ಮುತ್ತು ವೀರಪ್ಪನ ಮೇಲೆ ಕಣ್ಣಿಟ್ಟು ಗಡಿಯನ್ನು ಕಾಯುತ್ತೀರಿ. ಚೆನ್ನ, ನೀನು ಊರಿಗೆ ಹೋಗು, ನಾನು ಬಾಯಮ್ಮನವರನ್ನು ನೋಡಿ ಬರುತ್ತೇನೆ. ನಾನು ಲಕ್ಷ್ಮಣ ನಾಯಕ, ತಮ್ಮ ಸೇವಕ. ಏನಿದೆ ಮಹಾರಾಣಿ, ರಾಜ್ಯದಲ್ಲಿ ಕ್ರಾಂತಿ. ವೆಂಕಟಪತಿ ಮಹಾಸ್ವಾಮಿಗಳ ಪ್ರೇಮದ ಪುತ್ಥಳಿಯಾಗಿದ್ದ ನೀವು, ತಬ್ಬಲಿಯಾಗಿದ್ದ ಶ್ರೀರಂಗನಾಯನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಲಾಲಿ ಹೇಳಿ ಸಾಕಿ ಬೆಳೆಸಿದ ನೀವು, ಪ್ರಲೋಭಕ್ಕೆ ಗುರಿಯಾಗಿ ಇಂಥ ನೀಚ ಕಾರ್ಯಕ್ಕೆ ಸಹಾಯ ಮಾಡುತ್ತೀರೆಂದು ನಾನು ಕನಸ ಮನಸ್ಸಿನಲ್ಲಿಯೂ ಎಣಿಸಿರಲಿಲ್ಲ. ಮಹಾರಾಣಿ, ನಿಮ್ಮ ಸಮ್ಮುಖದಲ್ಲೇ ಆಳಿದ ಮಹಾಸ್ವಾಮಿಗಳು ಶ್ರೀರಂಗರಾಯರನ್ನು ಕರ್ನಾಟಕ ಸಿಂಹಾಸನಕ್ಕೆ ಅಧಿಪತಿಯನ್ನಾಗಿ ಮಾಡಿದ್ದರು. ಅವರ ಇಚ್ಛೆಯನ್ನು ಗಾಳಿಗೆ ತೂರಿಬಿಟ್ಟು ಈಗ ನಿಮ್ಮ ಮಗನನ್ನು ಸಿಂಹಾಸನದ ಮೇಲೆ ಕೂಡಿಸಿ ಪತಿದ್ರೋಹ ಮಾಡಬೇಕೆಂದು ಆಲೋಚಿಸಿದ್ದೀರಾ ಮಹಾರಾಣಿ? ಇಲ್ಲ, ಇದು ಸಾಧ್ಯವಿಲ್ಲ ಮಹಾರಾಣಿ. ಕರ್ನಾಟಕ ಸಿಂಹಾಸನದ ಏಕನಿಷ್ಠ ಸೇವಕ ಲಕ್ಷ್ಮಣ ನಾಯಕ, ಶ್ರೀ ಶ್ರೀ ವೆಂಕಟಪತಿ ಮಹಾಸ್ವಾಮಿಗಳ ಅಪ್ಪಣೆಯನ್ನು ಮಾತ್ರ ನೆರವೇರಲು ಅವಕಾಶ ಕೊಡುವನರಿದೆ. ಮತ್ತಾರ ಇಚ್ಛೆಯನ್ನು ನೆರವೇರಲು ಅವಕಾಶ ಕೊಡುವುದಿಲ್ಲ ಮಹಾರಾಣಿ. ಇದಕ್ಕೆ ಪಂಪ ವಿರೂಪಾಕ್ಷನೇ ಸಾಕ್ಷಿ. ನಿಮ್ಮ ಭಾವನೆ ತಪ್ಪು ನಾಯಕರೇ, ಇದರಲ್ಲಿ ನನ್ನ ಅಪರಾಧವೇನೂ ಇಲ್ಲ. ಹಾಗಾದರೆ ಯಾರ ತಾಯಿ, ಯಾರೀ ಘೋರ ಕಾರ್ಯ ಮಾಡಿದವರು, ಯಾರೀ ರಾಜದ್ರೋಹ ಮಾಡಿದವರು? ಹೇಳಿ ಹೇಳಿ ತಾಯಿ, ಯಾರ ಅಪರಾಧಿ? ಇದೆಲ್ಲ ನನ್ನ ತಂದೆ ನಾಯಕರೇ. ಜಗರಾಯರು, ನಿಮ್ಮ ಸಹಾಯ ಸಹಕಾರವಿಲ್ಲದೆ ಏಕಾಂಗಿಯಾಗಿ ಜಗರಾಯರು ಈ ಕಾರ್ಯ ಮಾಡಿದರೆ ಅವರಲ್ಲಿ ಇಷ್ಟೊಂದು ಧೈರ್ಯ ಬಂತೆ ತಾಯಿ? ತೋರಿಸುತ್ತಿದ್ದೀರಾ ಜಗರಾಯರೇ, ಆಸೆಗೆ ಬಲಿಬಿದ್ದು ಆತ್ಮವನ್ನು ಮಾರಿಕೊಳ್ಳುವಂತಹ ನೀಚರ ವಂಶದಲ್ಲಿ ಲಕ್ಷ್ಮಣ ನಾಯಕನು ಜನಿಸಲಿಲ್ಲ. ಇನ್ನು ಕಾಲ ಮಿಂಚಿಲ್ಲ. ಶ್ರೀರಂಗರಾಯರನ್ನು ಕಾರಾಗೃಹದಿಂದ ಬಂಧ ವಿಮುಕ್ತರನ್ನಾಗಿ ಮಾಡಿ ದೇಶದಲ್ಲಿ ಆಗಬಹುದಾದ ಅನಾಹುತವನ್ನು ತಪ್ಪಿಸಿ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಲಕ್ಷ್ಮಣ ನಾಯಕರೇ. ಹಾಗಾದ್ರೆ ಈ ಅಂತಃಕರದ ಕಾಡ್ಗಿಚ್ಚಿನಿಂದ ಕರ್ನಾಟಕ ಉರಿದು ಭಸ್ಮವಾಗಿ ಹೋಗುತ್ತದೆ ಜಗರಾಯರೇ. ಈ ಜಗರಾಯನನ್ನು ಭಯಪಡಿಸುತ್ತಿದ್ದೀರಾ ಲಕ್ಷ್ಮಣ ನಾಯಕರೇ? ಎಲ್ಲರಂತೆ ರಾಜಸೇವೆ ಮಾಡಿಕೊಂಡಿದ್ದರೆ ಸರಿ, ಇಲ್ಲದೆ ಹೋದರೆ ರಾಜದ್ರೋಹಿ ಎಂದು ನಿರ್ಧರಿಸಬೇಕಾಗುತ್ತದೆ. ರಾಜದ್ರೋಹಿ, ರಾಜದ್ರೋಹಿ ನಾನು ನೀವು ಎಂಬುದನ್ನು ನಿರ್ಧರಿಸುವುದು ಯುದ್ಧ ಭೂಮಿ ಜಗರಾಯರೇ. ಎಚ್ಚರ ಎಚ್ಚರ, ಇನ್ನೂ ಕಾಲ ಮಿಂಚಿಲ್ಲ. ಪುನಃ ಪುನಃ ಹೇಳುತ್ತೇನೆ, ಮಾಡಿದ ತಪ್ಪನ್ನು ತಿದ್ದುಕೊಂಡು ರಾಜ್ಯದಲ್ಲಿ ಶಾಂತಿ ಪ್ರತಿಷ್ಠಿಸಿ, ಇಳಿದಿದ್ರೆ ರಕ್ತದ ಕೋಳಿ ಹರಿದು ಹೋದಿತ್ತು. ಏನಾಯ್ತು ಅಪ್ಪಾಜಿ? ಕರ್ನಾಟಕ ಕುರುಕ್ಷೇತ್ರವಾಗೋ ಗತಿ ಬಂತು ಚೆನ್ನ. ಇದಕ್ಕೆ ಸಾಮಂತರು ಸಚಿವರು ಎಲ್ಲ ಜಗರಾಯನ ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ. ಈಗ ಏನ್ ಮಾಡುವುದು ಅಪ್ಪಾಜಿ? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಹೇಗಾದರೂ ಮಾಡಿ ಶ್ರೀರಂಗರಾಯರ ಬಿಡುಗಡೆಗೆ ಪ್ರಯತ್ನ ಮಾಡಬೇಕು ಚೆನ್ನ. ಹೇಗೆ ಅಪ್ಪಾಜಿ? ಹೇಗೆ ಚೆನ್ನ? ಅಪ್ಪಾಜಿ, ಹುಡುಕಿ ನಂಬಿಕೆಗೆ ಅರ್ಹರಾಗಿರ್ತಕ್ಕಂತಹ ಒಂದು 8-10 ಜನ ಸುರಂಗರಿ ಕೆಲಸ ಮಾಡೋರನ್ನ ಕರ್ಕೊಂಡು ಬಾ. ಹಾಗೆ ಆಗ್ಲಿ ಅಪ್ಪಾಜಿ. ಹಾಗೆ ನಿನ್ನ ಚೆನ್ನಿನೊಬ್ಬ ಅಂತ ಹೇಳು. ಆಗ್ಲಿ ಅಪ್ಪಾಜಿ. Thank you.
ಬೇಟೆ ಆಡ್ಲೇಬೇಕು ತಮ್ಮ. ಲಕ್ಷ್ಮಣ್ ನಾಯಕನ ಮುಗಿಸಿದ್ರೆ 10 ಹಳ್ಳಿ ಬಹುಮಾನ. ಲಕ್ಷ್ಮಣ್ ನಾಯಕ ಲಕ್ಷ್ಮಣ್ ನಾಯಕ ಅಂತ ಹೇಳ್ತಿದ್ದಲ್ಲಣ್ಣ, ಯಾರವನು? ಹಿರಿಯ ಸರ್ದಾರ್ ಬೆಪ್ಪೆ ಎಚ್ಎಂ ನಾಯಕ. ಎಚ್ಎಂ ನಾಯಕನ? ಅವನ ಮನೆ ಒಳಗೆ ಹೋಗುದು ಹೆಂಗೆ? ಮನೆ ಪಕ್ಕದಲ್ಲೇ ಹುಣ್ಸೆ ಮರ ಇದೆ, ಮರ ಹತ್ತಿದ್ರೆ ಅವನ ಮಲಗುವ ಕೋಣೆ ಒಳಗೆ ಇಳಿಯಬಹುದು. ಹೋಗಿ ಬರ್, ಧೈರ್ಯವಾಗಿ ಹೋಗಿ ಬರ್. ಹೋಗಿ ಬರ್ತೇನೆ. ಎಚ್ಎಂ ನಾಯಕ ಜಟ್ಟಿ. ತಿಮ್ಮ ಜಟ್ಟಿ ತಮ್ಮ. ಯಾವ ತಿಮ್ಮ ಜಟ್ಟಿ? ಅರಮನೆ ಅರಮನೆ ಜಟ್ಟಿ ತಿಮ್ಮ ಜಟ್ಟಿ. ಜಗರಾಯನ ಮಾತು ಕೇಳ್ಕೊಂಡು ನಾನು ಕೊಲ್ಲೋದಕ್ಕೆ ಬಂದಿದ್ದೀಯಾ? ಜಗರಾಯನ ಮಾತು ಕೇಳಿ ಕೊಲ್ಲೋದಕ್ಕೆ ಬಂದಿರೋದು ಇದೇ ಮೊದಲು ಅಥವಾ ಮೊದಲು ಯಾರನ್ನಾದ್ರೂ ಕೊಂದಿದ್ದೀರೋ? ನಾನು ಯಾರನ್ನೂ ಕೊಂದಿಲ್ಲ. ನನ್ನ ಅಣ್ಣ ಮಾತ್ರ ಕೊಂದು ಬಾಣಂತಿಯನ್ನು ಕೊಂದವನೇ. ಬಾಣಂತಿನ ಯಾತಕ್ಕೆ ಕೊಂದ್ರು? ಮಗು ಬೇಕಿತ್ತು ಅದಕ್ಕೆ. ಅವಳ ಮಗು ನಿಮ್ಗೆ ಯಾಕೆ ಬೇಕಾಗಿತ್ತು? ಅರಮನೆಯಲ್ಲಿ ಚಿಕ್ಕರಾಯನ್ನು ಮಾಡುವುದಕ್ಕೆ. ಚಿಕ್ಕರಾಯ? ಚಿಕ್ಕರಾಯ ದಾಸಿ ಮಗ. ದಾಸಿ ಮಗ ಮತ್ತೆ ಬಾಯಮ್ಮನವರ ಮಗನೇ ಚಿಕ್ಕರಾಯ. ದಾಸಿ ಮಗ ಬಾಯಮ್ಮನವರ ಮಗ ಅಲ್ಲ ರಂಗಾಜಟ್ಟಿ. ನನ್ನ ಕೊಲ್ಲೋದಕ್ಕೆ ಬಂದ ನಿನ್ನಿಂದ ನನಗೆ ಬೇಕಾದಂತಹ ರಾಜರಹಸ್ಯ ತಿಳಿಸು. ಹೋಗ್, ನಿನ್ನ ಕ್ಷಮಿಸಬೇಕು ಅಂತ ಭುವನೇಶ್ವರಿ ಪ್ರೇರಣೆ ಆಗ್ತಾ ಇದೆ. ಕ್ಷಮಿಸಿದ್ದೀನಿ, ಹೋಗ್, ಹೊರಟು ಹೋಗ್. ಎಂಥ ದೊಡ್ಡ ಮನಸ್ಸಪ್ಪ ನಿಂದು. ನಿನ್ನನ್ನು ಕೊಲೆ ಮಾಡೋದಕ್ಕೆ ಬಂದ ನಾನು ಮಹಾ ಪಾಪಿ. ನನ್ನನ್ನು ಕ್ಷಮಿಸು. ನೀನು ಪಾಪಿಯಲ್ಲ ಜಟ್ಟಿ. ಅರಮನೆ ಒಳಗೆ ಕೂತ್ಕೊಂಡು ಇಂಥ ಪಾಪ ಕಾರ್ಯ ಮಾಡೋದಕ್ಕೆ ನಿನ್ನ ಪ್ರಚೋದನೆ ಮಾಡದನಲ್ಲ ಜಗರಾಯ, ಅವನು ಪಾಪಿ ಜಟ್ಟಿ. ಇನ್ಮೇಲೆ ಇಂಥ ಕೆಲಸ ಮಾಡೋದಿಲ್ಲ, ದೇಶ ಸೇವೆ ಮಾಡ್ಕೊಂಡಿರ್ತೀನಿ ಅಂತ ನನಗೆ ವಚನ ಕೊಡು. ಇನ್ಮೇಲೆ ನಿಮ್ ಜೊತೆಯಲ್ಲೇ ಇದ್ದು. Mm-hmm.
ತಿನ್ಬೇಕಪ್ಪ ರಾಮು. ಹೋಗಮ್ಮ, ಅಪ್ಪನ ಯುದ್ಧ ಮಾಡಕ್ ಬಿಡಲ್ಲ, ನನ್ನ ಯುದ್ಧ ಮಾಡಕ್ ಬಿಡಲ್ಲ. ನೀವು ಜಗದ ಮೀಗ ಇದ್ದಿ. ಅಮ್ಮ, ಕಾಲು ಆ ಕೀಲುಗಳು ಕೊರ್ 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 ಅಂತವೆ. ಅಮ್ಮ ತಡ, ಮೂಟೆ ತಗೊಂಡು ಒಳಗಾಗಿ ಮಡಿ ಬಟ್ಟೆ ಕೊಟ್ಟು ಆ ಮೈಲ್ಗೆ ಬಟ್ಟೆ ಎಲ್ಲ ತತ್ತ ಹೋಗು. ನಾನೇ ಹೋಗ ನೀನು ಮೂದೇವಿ. ಏನಂದೆ ಮೂದೇವಿ? ನಾನು ಅಮ್ಮೂದೇವಿ. ನಾನು ಅಮ್ಮೂದೇವಿ. ಶಿವನ ಬುಟ್ಟೆ ಹಿಂಗೆ ಶಿವನ ಬುಟ್ಟೆ. ರೋಚಿ ತಂಬಾಕಾಯ್ತಾ? ಯಾರು ನೀನು? ಹಾಗಸ್ರನ್ನು ಬುದ್ಧಿ, ವಾರಕ್ಕೊಂದ್ಸಲಿ ಮಡಿ ಬಟ್ಟೆ ತರ್ತಿದ್ನಲ್ಲ ಮಾಚಯ್ಯ, ಅವನ್ ತಾತ ಬುದ್ಧಿ. ಅವನಿಗೆ ಜಡ್ಡಾಗೈತ್ರಿ, ಅದಕ್ಕೆ ನಾನೇ ಬಟ್ಟೆ ತಗೊಂಬಂದೆ ಬುದ್ಧಿ. ನಾನೇ ಕುಂತಿದೀಯಲ್ಲ ಸಿಂಗಿ, ಮಡಿ ಬಟ್ಟೆ ಕೊಟ್ಬಿಟ್ಟು ಮೈಲ್ಗೆ ಬಟ್ಟೆ ತಗೊಂಬ ಹೋಗು ಒಳಗೆ. ಯಾರ ಇವಳು? ಅವಳ ಬುದ್ಧಿ ಬುದ್ಧಿ ಹೇಳ್ ದಾಚ್ಕೋಬೇಡ ಹೇಳು. ಅವಳು ಬುದ್ಧಿ ಹೇಳು. ಅವಳು ನನ್ನ ಎಂಟಿ ಆಗೋಳು ಬುದ್ಧಿ. ಅಯ್ಯೋ, ನಾನ್ ನಿನ್ ಮೊಮ್ಮಗಳು ಅನ್ಕೊಂಡಿದ್ದೆ. ಚಾ ನಿಮ್ ಬಾಯಿಗೆ ಮಣ್ಣಾಕ ಹಂಗಾಕಂತೀರಿ ಸುಮ್ನಿರಿ ಬುದ್ಧಿ. ಕಟ್ಟೆ ಮಳವಾಡಿಯಿಂದ ಕರ್ಕೊಂಡು ಬಂದಿದ್ದೀನಿ ಸಿದ್ಧ, ಏನ್ ಮಗಳು ಬಟ್ಟೆ ಚೆನ್ನಾಗಿ ಹೋಗಿತ್ತಡೆ ಬುದ್ಧಿ. ಬಾರೆ ವಸಿ ಪಕ್ಕಕ್ಕೆ ನಿಂತ್ಕೋ, 500 ವರಸಾಮ್ಯ ನೋಡ್ಲಿ ಹೆಂಗಿದೀಯ ಬುದ್ಧಿ. ದಸರಾ ತನ ಸುಭದ್ರ ಇದ್ದಂಗಿಲ್ವಾ ನೋಡ್ರಿ. ಹೆಂಗ ಆಡ್ತಾಳು ಇವಳು, ಹೆಂಗ ಆಡ್ತಾಳು. ಹೋದೆ ಒಳಗೆ. ಅವಳ ಯಾಕೆ ಬರ್ಬೇಕು? ಹೋಗ ನೀನೇ ಒಳಗೆ. ಅಯ್ಯೋ ಮೂಟೆ ಹೊರಕ್ಕಾಗಲ್ಲ ಬುದ್ಧಿ, ಮುದುಕಾಗೋಗ್ಬಿಟ್ಟೆ. ಹೋಗಂದು ಹೋಗ್ಬೇಕು, ಹೋಗೋ ಅಪ್ಪನ ಬುದ್ಧಿ. ಕಾಲಿನ ಸೇವಸಿ ಕಾಲು ಅಮ್ಮ ಮೂಟೆ. ಅಸಖ್ಯ ದೃಶ್ಯವಿದು. ಸಿಂಹಾಸನದ ಮೇಲೆ ಕುಳಿತುಕೊಂಡು ಸಾಮ್ರಾಜ್ಯವನ್ನು ರಕ್ಷಿಸಬೇಕಾಗಿದ್ದ ಸಾರ್ವಭೌಮ ಅಂಧಕಾರಾಗಾರದಲ್ಲಿ ಬಂದಿ ನ್ಯಾಯದ ಸ್ಥಳವನ್ನು ಅನ್ಯಾಯ ಆಕ್ರಮಿಸಿಕೊಂಡಿದೆ. ನ್ಯಾಯ ನರಕದಲ್ಲಿ ಕೊಳಿತ ಬಿದ್ದಿದೆ. ಯಾರು ನೀನು? ಈ ಕನ್ನಡ ನಾಡಿನ ಸೇವಕರಲ್ಲಿ ನಾನು ಒಬ್ಬ ಬುದ್ಧಿ. ಈ ಕಾರಾಗೃಹಕ್ಕೆ ಏಕೆ ಬಂದೆ? ತಮ್ಮೆಲ್ಲರ ದರ್ಶನಕ್ಕೆ ಬುದ್ಧಿ. ಏಕೆ ನಮ್ಮನ್ನು ಕಂಡು ಹೀಯಾಳಿಸಲು ಬಂದೆಯ? ಒಂದು ವೇಳೆ ಆ ಅಭಿಪ್ರಾಯದಿಂದ ಇಲ್ಲಿಗೆ ಬಂದಿದ್ರೂ ಸಹ ನಗು ಕಂಠದಲ್ಲಿ ಲೀನವಾಗಿ ದುಃಖದಿಂದ ರಕ್ತ ಕುದ್ದು ಕಣ್ಣಲ್ಲಿ ನೀರಾಗಿ ಹರಿಯುತ್ತಿತ್ತು ಪ್ರಭು, ನೀರಾಗಿ ಹರಿಯುತ್ತಿತ್ತು. ಅಂದರೆ ಜಗರಾಯನ ಶಿಕ್ಷೆಗೊಳಪಟ್ಟ ರಾಷ್ಟ್ರಭಕ್ತನೇ? ರಾಷ್ಟ್ರಭಕ್ತಿ ಅಧಿಕಾರದ ಆಸೆಯಿಂದ ದೇಶದಲ್ಲಿ ಕೋಲಾಹಲವೆಬ್ಬಿಸುತ್ತಿರುವ ಈ ಮೂರ್ಖರ ಮಧ್ಯದಲ್ಲಿ ರಾಷ್ಟ್ರಭಕ್ತಿ ರಾಷ್ಟ್ರಭಕ್ತಿ. ಬುದ್ಧಿ, ನಾನು ಲಕ್ಷ್ಮಣ ನಾಯಕ. ನಾಯಕರೇ, ಲಕ್ಷ್ಮಣ ನಾಯಕರೇ, 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 ನನ್ನ ಅಪರಾಧ ಕ್ಷಮಿಸಿ ನಾಯಕರೇ, ಕ್ಷಮಿಸಿ. ಧೈರ್ಯವಾಗಿರಿ ಬುದ್ಧಿ, ಧೈರ್ಯವಾಗಿರಿ. ಆತ್ಮೀಯರೆಂದು ನಂಬಿದೆ, ಕುತ್ತಿಗೆ ಕೊಯ್ದರು, ಹಿರಿಯರೆಂದು ಗೌರವಿಸಿದೆ, ವಂಚಿಸಿದರು. ರಾಜಕೀಯದಲ್ಲಿ ನಂಬಿಕೆಯೇ ಮಹಾ ಅಪರಾಧ ಬುದ್ಧಿ. ನಂಬಿದಂತಿರಬೇಕು, ನಂಬಕೂಡದು. ಆತ್ಮೀಯರಂತೆ ಅಭಿನಯಿಸುತ್ತಿರಬೇಕು, ಆತ್ಮದಲ್ಲಿ ಜಾಗೃತರಾಗಿರಬೇಕು ಬುದ್ಧಿ. ಬುದ್ಧಿ
ನನ್ನ ಉಡುಪನ್ನು ತಾವು ಧರಿಸಿಕೊಂಡು ಈ ಸ್ಥಳದಿಂದ ಹೊರಟು ಹೋಗಿ. ಆಮೇಲೆ ನಿಮ್ಮ ಗತಿ? ನಾನು ಸಾಯಲು ಸಿದ್ಧನಾಗಿದ್ದೇನೆ ಬುದ್ಧಿ. ಶಕ್ತಿ ಇರುವ ತನಕ ತಮ್ಮ ಧರ್ಮಪತ್ನಿಯನ್ನು ರಾಜಕುಮಾರಿಯನ್ನು ರಕ್ಷಿಸಿ ಆಮೇಲೆ ಸಾಧ್ಯವಾದಷ್ಟು ಜಗರಾಯನ ಹೆಣಗಳನ್ನು ಉರುಳಿಸಿ ನಾನು ಪಾರಾಗುತ್ತೇನೆ ಇಲ್ಲ ಸತ್ತು ಹೋಗುತ್ತೇನೆ. ತಾವು ಹೊರಟು ಹೋಗಿ ಬುದ್ಧಿ. ಅದು ಸಾಧ್ಯವಿಲ್ಲ ರಾಯಕರಿ. ಬುದ್ಧಿ ಬುದ್ಧಿ, ಜಗರಾಯ ಯಾವ ಗಡಿಗೆಯಲ್ಲಿ ಯಾರ ಪ್ರಾಣ ತೆಗೆಯುವನೋ ಗೊತ್ತಿಲ್ಲ ಬುದ್ಧಿ. ಬುದ್ಧಿ, ಚಿಕ್ಕ ಬುದ್ಧಿಯವರನ್ನಾದರೂ ನನ್ನ ಸಂಗಡ ಕಳಿಸಿಕೊಡಿ. ಅದಾಗಬಹುದು ಅದಾಗಬಹುದು. ರಾಮ ರಾಮ ರಾಮಣ್ಣ ರಾಮಣ್ಣ ರಾಮಣ್ಣ, ನಾಲ್ಕು ಜೊತೆ ಹೋಗ್ತೆ ರಾಮಣ್ಣ. ಮಲ್ಲೇಶ್ವರಿ ಕಳಿಸ್ಕೊಡಿ ಸ್ವಾಮಿ, ನನ್ನ ಕಂದ ಎಲ್ಲಾದರೂ ಸುಖವಾಗಿದ್ರೆ ಸಾಕು. ಹೋಗ್ತೀಯ ರಾಮ? ಬುದ್ಧಿ, ಬುದ್ಧಿ, ನಮ್ಮೆಲ್ಲರ ಆಶಾ ಜ್ಯೋತಿ ನೀವು ಬುದ್ಧಿ. ಈಗ ನಿಮ್ಮನ್ನು ಶತ್ರುಗಳ ಮಧ್ಯದಿಂದ ಕರ್ಕೊಂಡು ಹೋಗ್ತೀನಿ. ಅವರು ಕತ್ತಿ ಒಳಗೆ ಚುಚ್ಚುದನ್ನು ಶಬ್ದ ಮಾಡಬಾರದು, ಹೊಡೆದ್ರೂ ರಗಳೆ ಮಾಡಬಾರದು. ಏನ್ ಸುಮ್ಮನೆ ಕುಂತ್ಕೊಂಡ್ಬಿಟ್ಟಿದೀಯ? ಏನ್ ಮಾಡ್ಬೇಕು ಇಷ್ಟ ತಮಾಷೆ ಗಿಮಾಷೆ? ನಮಗೆ ಒಂದಿಬ್ರು ಒಂದಿಷ್ಟು ತಮಾಷೆಯಾಗಿ. Ha!
ಮಗು ಎಲ್ಲಿದೆ? ನನಗೆ ತಿಳಿದು ಮಗು ಎಲ್ಲಿದೆ ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲ, ನಾನು ತಿಳ್ಕೊಂತೀನಿ. ಸೈಕ ಸೋದರೆ, ನಾನು ಹೇಮಾ, ನಾನು ಬಹಳ ಕಷ್ಟಪಟ್ಟು ಮಹಾಸ್ವಾಮಿಗಳನ್ನ ಕರ್ಕೊಂಡು ಬಂದಿದ್ದೀನಿ. ಮಹಾಸ್ವಾಮಿಗಳು ದಣಿದಿದ್ದಾರೆ, ಹೋಗು, ಜಾಗ್ರತೆಯಿಂದ ನೋಡ್ಕೋ, ದಯಮಾಡಿಸಿ ಬುದ್ಧಿ, ವಿಶ್ರಾಂತಿ ತಗೊಳ್ಳಿ. ಮಾತಾಡ್ತಾ ಕೂತ್ಕೊಳ್ಳೋದಕ್ಕೆ ಅವಕಾಶವೇ ಇಲ್ಲ. ಮೊದಲು ಮಹಾರಾಣಿ ರಾಜಕುಮಾರನ ಕರ್ಕೊಂಡು ಬನ್ನಿ. ಮೊದಲು ಬುದ್ಧಿ, ಮೊದಲು ಮಲ್ಲೇಶ್ವರಿ ಇದ್ದೀರಿ, ಹೋಗೋಣ. ಅವನ ಹೆಂಡತಿ ಮಕ್ಕಳನ್ನು ಸೆರೆ ಹಿಡಿದಿದ್ದೇನೆ, ಭಲೇ, ಜೊತೆಗೆ ಲಕ್ಷ್ಮಣ ನಾಯಕನನ್ನು ಸೆರೆ ಹಿಡಿದಿದ್ದೇನೆ, ಭಲೇ ಮಾಚು. ಸಿಂಹಾಸನದ ಮೇಲೆ ಮಹಾಸ್ವಾಮಿ, ಹೇಗಿದೆ ಇದು?
ಅಪರಾಧಿಯನ್ನು ಎಳೆದುಕೊಂಡು ಬನ್ನಿ. ಕರ್ನಾಟಕ ಸಿಂಹಾಸನದ ಮೇಲೆ ಕುಳಿತಿರುವುದು ಏನು? ಇದು ರಾಜ ತೇಜವೇ? ಜಗಜ್ಜ, ಎಲ್ಲರೂ ನಮಸ್ಕಾರ ಮಾಡಿದ್ರು, ಅವನ ಜಗಜ್ಜ ನಮಸ್ಕಾರ ಮಾಡಲಿಲ್ಲ. ಅವನ ಕೈಲೂ ಮಾಡ್ತು. ಮಾಡಿಸ್ತೀನಿ ಬುದ್ಧಿ, ಮಾಡಿಸ್ತೀನಿ. ಅಪರಾಧಿ ಸ್ಥಾನದಲ್ಲಿರೋ ಲಕ್ಷ್ಮಣ ನಾಯಕ, ತಲೆ ಬಗ್ಗಿಸಿ ನಮಸ್ಕರಿಸು. ಯಾರಿಗೆ? ಸಿಂಹಾಸನದ ಮೇಲೆ ಕುಳಿತಿರುವ ಮಹಾಸ್ವಾಮಿಗಳಿಗೆ. ಕರ್ನಾಟಕದ ಮಹಾಸ್ವಾಮಿ ಶ್ರೀರಂಗನಾಯರು. ಅವರಿಗೆಲ್ಲ ದ್ರೋಹಿ, ಜಗಳಾಯ. ಆ ಕಳ್ಳನ ಪಕ್ಷ ವಹಿಸಿ ರಾಜ್ಯದಲ್ಲಿ ಕೋಲಾಹಲ ವ್ಯಾಪಿಸಿದ ದೇಶದ್ರೋಹಿ. ಯಾರು ದೇಶದ್ರೋಹಿ? ನೀನು. ನಿನ್ನ ಅಪರಾಧಗಳ ಚರ್ಚೆ ಆಮೇಲೆ, ಮೊದಲು ನಮಸ್ಕರಿಸು. ಸಾಧ್ಯವಿಲ್ಲ. ಸಿಂಹಾಸನಕ್ಕೆ ಅವಮಾನ ಮಾಡುತ್ತಿರುವೆ. ಯಾರು ಸಿಂಹಾಸನಕ್ಕೆ ಅಪಮಾನ ಮಾಡುತ್ತಿರುವವರು? ಸಿಂಹಾಸನಕ್ಕೆ ಅಪಮಾನ ಮಾಡುವವರ ರಕ್ತ ಕುಡಿದು ಠೇಂಕರಿಸುವುದಕ್ಕೋಸ್ಕರವಾಗಿಯೇ ಭುವನೇಶ್ವರಿ ಇನ್ನೂ ನನ್ನನ್ನು ಜೀವದಿಂದ ಇಟ್ಟಿದ್ದಾಳೆ. ಪರಮ ಪೂಜ್ಯ ವಿದ್ಯಾರಣ್ಯ ಮಹಾಸ್ವಾಮಿಗಳಿಂದ ಸ್ಥಾಪಿಸಲ್ಪಟ್ಟು ಹಕ್ಕರಾಯ ಬುಕ್ಕರಾಯ ಮುಂತಾದ ಮಹಾಪ್ರಭೃತಿಗಳಿಂದ ರಾಜಿಸಲ್ಪಟ್ಟ ಈ ಪವಿತ್ರ ಕರ್ನಾಟಕ ಸಿಂಹಾಸನಕ್ಕೆ ತಲೆ ಬಗ್ಗಿಸಿದ ಕನ್ನಡಿಗನು ಯಾರೋ, ಆದರೆ ಈ ತುತ್ತಿನಗಳಲ್ಲೂ ಸಹ ಲಕ್ಷ್ಮಣ ನಾಯಕ ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾದ ಗೌರವವನ್ನು ಈ ಸಿಂಹಾಸನಕ್ಕೆ ಕೊಡಲು ಸಿದ್ಧನಾಗಿದ್ದಾನೆ. ಮೊದಲು ನಮಸ್ಕರಿಸು. ಮೇಲೆ ಕುಳಿತಿರುವ ಮಗುವನ್ನು ಕೆಳಗಿಳಿಸು. ಒಂದಾವರ್ತಿ ಏಕೆ, ಹತ್ತಾವರ್ತಿ ಜೈ ಕರ್ನಾಟಕ ಸಿಂಹಾಸನವೆಂದು ದೀರ್ಘದಂಡ ನಮಸ್ಕಾರ ಮಾಡುತ್ತೇನೆ. ಮೊದಲು ನಮಸ್ಕಾರ ಮಾಡೋ. ಏನಂದೆ? ಕಂಡ್ಬಿಡ್ತಾನೆ ನಡಿ, ಅವನ ಹೋಗೋಣ. ಏ ಮಗು, ನಿನ್ನದಲ್ಲದ ಸಿಂಹಾಸನದ ಮೇಲೆ ಕುಳಿತಿರುವುದು ನ್ಯಾಯವಲ್ಲ. ಇಳಿ ಕೆಳಗೆ. ಇಳಿತೀನಪ್ಪ, ಇಳಿತೀನಿ ಬುದ್ಧಿ. ಹತ್ತಿ ಬುದ್ಧಿ ಬಿಡಿ ಜಗಜ್ಜ, ನೀನ್ ಹತ್ತು ಅಂತೆ. ಅವ್ರು ಇಳಿ ಅಂತಾನೆ. ಇಳಿಯೋದು ಬೇಡ, ಹತ್ತೋದು ಬೇಡ. ನಾ ಮಧ್ಯದಲ್ಲಿ ಮೆಟ್ಲ ಮೇಲೆ ಕೂತ್ಕೊಂಡ್ಬಿಡ್ತೀನಿ. ಇಬ್ಬರು ಮಕ್ಕಳಾಗುತ್ತೆ. ಏನ್ ತರ್ಬಾರ ಇದು? ತಗಡಗ ಅಂತ ಉದಿತಾ ಇದೆ. ಅವನ ಅಪರಾಧಿ, ಅವನ ಅಪರಾಧಿಗಳಿಗೆ ಶಿಕ್ಷೆ ವಿಧಿಸಬೇಕು. ಅಲ್ಲಿಯ ತನಕ ಮಹಾಸ್ವಾಮಿಗಳು ಸಿಂಹಾಸನದ ಮೇಲೆ ಕುಳಿತಿರಬೇಕಾಗಿ ವಿನಂತಿಸುತ್ತೇನೆ. ಜಗಜ್ಜ ಕೂತಿರ್ತೀನಿ. ಸಹಿಸಲ ಸಖ್ಯವಾಗಿದೆಯಲ್ಲೋ ಈ ಆಟ. ಏನೀ ಕನ್ನಡ ನಾಡಿನ ದೌರ್ಭಾಗ್ಯ, ಏನೀ ವಿಡಂಬನೆ. ಈ ಜಗರಾಯನು ತೋರಿಸಿರುವಂತಹ ಲೋಭಕ್ಕೆ ಬಲಿಯಾಗಿ ನಿಮ್ಮ ಸತ್ಯಧರ್ಮ ನ್ಯಾಯ ನೀತಿಗಳನ್ನೆಲ್ಲ ಹೋಮ ಮಾಡಿಬಿಟ್ರ? ಬೇಡ, ಹೇಳಿ, ಎದ್ದೇಳಿ, ಜಗರಾಯನನ್ನು ತುಂಡಿರಿಸಿ ರಾಷ್ಟ್ರದ ಘನತೆಯನ್ನು ಕಾಪಾಡಿ. ಲಕ್ಷ್ಮಣ ನಾಯಕ ಮಗಳು, ಶ್ರೀರಂಗರಾಯನ ಮಗು ಎಲ್ಲಿ? ಎಲ್ಲಿರಬೇಕೋ ಅಲ್ಲಿದೆ. ಎಲ್ಲಿದೆ? ಕೋಟ್ಯಾನ ಕೋಟಿ ಕನ್ನಡಿಗರ ಅಭಿಮಾನವೆಂಬ ಗರ್ಭಗುಡಿಯ ಮಧ್ಯದಲ್ಲಿದೆ. ಅಲ್ಲಿ ಅದಕ್ಕೆ ನಿಸ್ಸೀಮ ದೇಶಭಕ್ತರ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿ ರಸ್ತು ಎಂಬ ಆಶೀರ್ವಾದದ ವಜ್ರ ಕವಚವಿದೆ. ನಿನ್ನಂತ ದೇಶಘಾತಕರು ಆ ಮಗುವಿನ ಒಂದು ಕೂದಲನ್ನು ಸಹ ಅಳ್ಳಾಡಿಸಲು ಸಾಧ್ಯವಿಲ್ಲ. ಹಾಗಾದ್ರೆ ನೀನು ಉಳಿಯುವುದು ಸಾಧ್ಯವಿಲ್ಲ. ಅಷ್ಟು ಸುಲಭವಾಗಿ ಉರುಳಿ ಬೀಳುವ ದೇಹವಲ್ಲವೋ ಇದು ಜಗರಾಯ. ಅಚ್ಚ ಕನ್ನಡ ನಾಡಿನಲ್ಲಿ ಹುಟ್ಟಿದ, ಅಚ್ಚ ಕನ್ನಡಮ್ಮನ ಗರ್ಭದಿಂದ ಜನಿಸಿ ಬಂದ ದೇಹವಿದು. ತಳ್ಳು ಬೊಂಬಲ್ಲ. ಕೃಷ್ಣೆ, ಕಾವೇರಿ, ತುಂಗಭದ್ರ, ಲಕ್ಷ್ಮಣ ತೀರ್ಥ ಮುಂತಾದ ದಿವ್ಯ ನದಿಗಳಲ್ಲಿ ಮಿಂದು ಸತ್ವ ಪೂರ್ಣವಾದ ಕನ್ನಡ ನಾಡಿನ ಆಹಾರವನ್ನು ಉಂಡ ವಜ್ರ ದೇಹವಿದು. ಪಂಥ, ಪಂಥ ಯಾರೊಡನೆ? ಪಂಥ ನಿನ್ನೊಡನೆ. ಪಂಥ ಜಗರಾಯ, ಇದು ನನಗೂ ನಿನಗೂ ನಡೆಯುತ್ತಿರುವ ಹೋರಾಟವಲ್ಲ, ದೇಶಭಕ್ತನಿಗೂ ದೇಶದ್ರೋಹಿಗೂ ನಡೆಯುತ್ತಿರುವ ಹೋರಾಟ. ಸತ್ಯಾಸತ್ಯಗಳ ಘರ್ಷಣೆ. ಈ ಘರ್ಷಣೆಯಲ್ಲಿ ನಿನ್ನ ಅವಸಾನವಾಗಿ ನಿನ್ನ ಹೆಣದ ಮೇಲೆ ವಿಜಯ ಧ್ವಜವನ್ನು ಸ್ಥಾಪಿಸಿ ಶ್ರೀರಂಗರಾಯನ ಕರ್ನಾಟಕ ಸಿಂಹಾಸನದ ಮೇಲೆ ಕೂಡಿಸಬೇಕು. ಬಾಯಿ ಮುಚ್ಚು ಅಥವಾ ನಿನ್ನ ಅಪರಾಧಗಳಿಗೆ ಶಿಕ್ಷೆ ವಿಧಿಸುವುದಕ್ಕೋಸ್ಕರವೇ ಇಂದಿನ ಸಭೆ ಸೇರಿದೆ. ಸಭಾಸದರೇ, ಇವನೇ ಲಕ್ಷ್ಮಣ ನಾಯಕ, ಶ್ರೀರಂಗರಾಯರ ಮಗವನ್ನು ಕದ್ದುಕೊಂಡು ಹೋಗಿರುವ ಕಳ್ಳ, ಕಾರಾಗೃಹಕ್ಕೆ ಸುರಂಗ ತೋಡಿ ಬಂಧುಗಳನ್ನು ರಕ್ಷಿಸಲು ಪ್ರಯತ್ನಿಸಿದ ರಾಷ್ಟ್ರಘಾತಕ. ಇವನ ಅಪರಾಧಗಳಿಗೆ ಯಾವ ಶಿಕ್ಷೆಯನ್ನು ವಿಧಿಸಬೇಕು? ದಬ್ಬಳಿಗಳಿಂದ ಚುಚ್ಚಿ ಚುಚ್ಚಿಕೊಳ್ಳಬೇಕು. ಸುಣ್ಣದ ಭಟ್ಟಿಯಲ್ಲಿ ಹಾಕಿ ಸುಡಿಸಬೇಕು. ಫಲ 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 ಫಲ, ನಿಮ್ಮ ಜನ್ಮಗಳು ಸಾರ್ಥಕವಾದವು. ಜಗರಾಯನ ತೋರಿಸಿರಬಹುದಾದಂತಹ ಲೋಭಕ್ಕೆ ಆತ್ಮವನ್ನು ಮಾರಿಕೊಂಡು ತುಣುಕು ಭೂಮಿಯ ಆಸೆಯಿಂದ ಅವನು ಹೇಳದಂತೆ ಕೇಳಿಕೊಂಡು ಈ ಸಭೆಯಲ್ಲಿ ಕುಳಿತಿರುವ ಸಜೀವ ಪ್ರೇತಗಳೇ, ನಿಮ್ಮನ್ನೊಂದು ಪ್ರಶ್ನೆ ಕೇಳುವೆನ ಉತ್ತರ ಕೊಡಿ. ಯಾವ ಆಧಾರದಿಂದ ನೀವು ಈ ಕಪಟಿ ಜಗರಾಯನ ನಾಟಕಕ್ಕೆ ಪ್ರೋತ್ಸಾಹ ಕೊಡುತ್ತಿದ್ದೀರಿ? ಯಾರ ಪ್ರಚೋದನೆಯಿಂದ, ಯಾರ ಸಹಾಯದಿಂದ
ಪಟ್ಟಸ್ಥರಾಗಿದ್ದ ಶ್ರೀರಂಗ ಮಹಾರಾಜರನ್ನು ಕಾರಾಗೃಹಕ್ಕೆ ತಳ್ಳಿ ಈ ಅನಾಮಧೇಯನನ್ನು ಸಿಂಹಾಸನದ ಮೇಲೆ ಕೂಡಿಸಿದ್ದೀರಿ. ಚಿಕ್ಕರಾಯ ಅನಾಮಧೇಯನಲ್ಲ, ಆದರೂ ವೆಂಕಟಪತಿ ಮಹಾಸ್ವಾಮಿಗಳ ಮಗನಲ್ಲ. ಯಾವ ಆಧಾರದಿಂದ? ಅವನ ಮುಖದ ಲಕ್ಷಣದಿಂದ. ಜಗದೇವರಾಯರಿ, ವೃಥ ಮಾತುಗಳನ್ನು ಬೆಳೆಸಿ ಪ್ರಯೋಜನವಿಲ್ಲ. ಶ್ರೀರಂಗರಾಯರ ಮಗುವನ್ನು ಹುಡುಕಿಸಿ ತಂದುಕೊಟ್ಟವರಿಗೆ ಬಹುಮಾನ ಕೊಡಿ ಮತ್ತು ಈ ಕರ್ಣನಿಗೆ ಮರಣದಂಡನೆ ವಿಧಿಸಿ. ನಿಮ್ಮೆಲ್ಲರ ಅಭಿಪ್ರಾಯ ಹೀಗಿದ ಮೇಲೆ ಮಹಾಸ್ವಾಮಿಗಳು ಅಪರಾಧಿಗೆ ಮರಣದಂಡನೆ ವಿಧಿಸ್ತಾರೆ. ಮಹಾಸ್ವಾಮಿ, ಸಭಾಸದರು ಲಕ್ಷ್ಮಣ ನಾಯಕನಿಗೆ ಮರಣದಂಡನೆ ವಿಧಿಸಿದ್ದಾರೆ. ಅದಕ್ಕೆ ನಾವೇನ್ ಮಾಡಬೇಕು? ಅಪ್ಪಣೆ ಕೊಡಬೇಕು. ಸರಿ, ನಾವು ನಮ್ಮ ಜಗ್ಗಜ್ಜನಿಗೆ ಮರಣದಂಡನೆಯನ್ನು ಕೊಟ್ಟಿದ್ದೇವೆ. ನನಗಲ್ಲ ಮಹಾಸ್ವಾಮಿ, ಲಕ್ಷ್ಮಣ ನಾಯಕನಿಗೆ. ಕೈ ತುಂಬಾ ಕೊಟ್ಟಿದ್ದೀನಿ, ಇಬ್ರು ಅಂದ್ಕೊಳ್ಳಿ, ಜಗಳ ಆಡ್ಬೇಡಿ. ಮರಣ ದಂಡನೆ ತೆಗೆದುಕೊಂಡು ಹೋಗಿ ಇವನ ಶಿರಚ್ಛೇದನ ಮಾಡಿ. ಈ ದರ್ಬಾರ್ ನಮಗ್ ಸಾಕಾಯ್ತು, ನಾವು ನಮ್ಮ ಅಮ್ಮನ ಹತ್ರ ಹೋಗಿ ದರ್ಬಾರ್ ನಡೆಸ್ಕೋತೀವಿ. ಕೂಕೋಳ ಮರಣದಂಡನೆ ಅಪ್ಪಾಜಿಗೆ. ಈ ಚೆನ್ನ ಬದುಕಿರುವ ತನಕ ಅಪ್ಪಾಜಿನ ಮುಟ್ಟೋದೆ ಯಾರಿಗೂ ಇಲ್ಲ. ಚೆಲ್ಲಿ ಅಪ್ಪಾಜಿನ ಬಿಡಿಸ್ಕೊಂಡು ಬಂದ್ರೆ ಈ ಹಾರ ಇಲ್ದಿದ್ರೆ. ಕರ್ನಾಟಕ ಸಾಮ್ರಾಜ್ಯದ ಸ್ವಾಮಿ ನಿಷ್ಠ ವೀರಾದಿ ವೀರ ಲಕ್ಷ್ಮಣ ನಾಯಕ. ಸುಖವಾಗಿದ್ದೀನಿ ಚೆನ್ನ, ನಾನು ಸುಖವಾಗಿದ್ದೀನಿ ಚೆನ್ನ.
ಚೆನ್ನಿ ಚೆನ್ನಿ ಚೆನ್ನ 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 ಅಪ್ಪಾಜಿ ಅಪ್ಪಾಜಿ ನೀವು ಬಂದ್ರೆ ಅಪ್ಪಾಜಿ ನನ್ನ ಚೆನ್ನ ನಿಮ್ಮನ್ನು ಬಿಡಿಸ್ಕೊಂಡು ಬಂದ ನೋಡು ನೋಡು ನಿನ್ ಚೆನ್ನ ಹಾಡ್ಕೊಡ್ದೊಂದಿ ಹಾಡ್ಲಿಲ್ಲ ಹಾಡ್ಕೊಡ್ದೊಂದಿ ಹಾಡ್ಲಿಲ್ಲ ಈಗ ಅಳೋದು ಬೇಡದ್ದಿಯ ಮನ ಪೂರ್ತಿ ಅಗಳುತ್ತೇನೆ ಆದ್ರೆ ಅಳೋದಕ್ಕೆ ಮುಂಚೆ ಇಷ್ಟು ಮಾತ್ರ ಅರ್ಥ ಮಾಡ್ಕೋ ನನ್ನ ಪ್ರಾಣ ಉಳಿಸೋದಕ್ಕೋಸ್ಕರ ತನ್ನ ಪ್ರಾಣ ಬಲಿ ಕೊಟ್ಟಿದ್ದಾನೆ ನನ್ನ ಮಗ ಚೆನ್ನಿ ತನ್ನ ಪ್ರಾಣ ಬಲಿ ಕೊಟ್ಟು ನನ್ನ ಉಳಿಸಿದ್ದಾನೆ ಚೆನ್ನಿ ಏನಾದ್ರೂ ಆಗ್ಲಿ ನಾನು ಮಾತು ಕೊಟ್ಟಿದ್ದೀನಿ ಮಾಲೆ ಹಾಕ್ತೀನಿ ಚೆನ್ನಿ ಚೆನ್ನಿ ಅವನು ಅವನು ಸತ್ತೋಗಿದ್ದಾನೆ ಚೆನ್ನಿ ಸತ್ತೋಗಿದ್ದಾನೆ ಇಲ್ಲ ಅಪ್ಪಾಜಿ ಬದುಕಿದ್ದಾನೆ ಮಾಲೆ ಹಾಕಿ ಮದುವೆ ಆಗು ಬಾ ಚೆನ್ನಿ ಅಂತ ಕರೀತಾ ಇದ್ದಾನೆ ಏನ್ ಕೆಲಸ ಮಾಡ್ತಾ ಇದ್ದೀ ಚೆನ್ನಿ ಸಮಾಧಾನ ಮಾಡ್ಕೊ ಅವನ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅವನಿಗೆ ಪ್ರೀತಿಯಾಗಿದ್ದ ಗೀತೆ ಹೇಳು ಅವನ ಆತ್ಮಕ್ಕೆ ಸಂತೋಷವಾಗಲಿ ಹೇಳು ಚೆನ್ನಿ ಹೇಳು ಯಾಕೋ ಸಿಡ್ಕ್ಯಾಕೋ ನನ ಜಾಣ ಇಟ್ಟಾಯ್ತೋ ನಿನ ಮೇಲೆ ನನ್ನ ಪ್ರಾಣ ಒಟ್ಟಿಗೆ ಇರುವ ಒಟ್ಟಾಗೆ ಮಡಿವ ಕಟ್ಟಾಣೆ ಕೊಟ್ಟೆನ್ನ ಕೈಗೊಳ್ಳೋ ಚೆನ್ನಿ ಸಮಾಧಾನ ಮಾಡ್ಕೋ ಚೆನ್ನಿ ಸಮಾಧಾನ ಮಾಡ್ಕೋ ಚೆನ್ನಿ ಸಮಾಧಾನ ಮಾಡ್ಕೋ ಇದು ಇದೇನು ಇದು ನಿನ್ನ ಚೆನ್ನನ ಉಡುಗೆ ತೊಡುಗೆಗಳು ಹೇಮ ಚೆನ್ನ ಚೆನ್ನ ಎಲ್ಲಿ ನಿನ್ನ ಚೆನ್ನ ಸತ್ತು ಸಮಾಧಿ ಒಳಗೆ ಮಲಗಿದಾನೆ ಹೇಮ 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 ಧೈರ್ಯವಾಗಿರು ಹೇಮ ಧೈರ್ಯವಾಗಿರು ನಿನ್ನ ಸೌಭಾಗ್ಯ ಉಳಿಸೋದಕ್ಕೋಸ್ಕರವಾಗಿ ನಿನ್ನ ಮಗ ಪ್ರಾಣ ತೆತ್ತಿದ್ದಾನೆ ಇದ್ದಷ್ಟು ದಿವಸ ಮಾತಾ ಪಿತೃಭಕ್ತನಾಗಿದ್ದ ದೇಶ ಸೇವಕನಾಗಿದ್ದ ಈಗ ಸತ್ತು ಸ್ವರ್ಗದಲ್ಲಿದ್ದಾನೆ ಹೇಮ ಅಂತ ಮಗನ ಪಡೆದು ಧನ್ಯರು ಪಡೆದು ಧನ್ಯರಾದವು ನಾವು ಹೇಮ ಧನ್ಯರಾಜು ಹೇಮ ಅಯ್ಯೋ ಎದೆ ಉದ್ದ ಬೆಳೆದ ಮಗನ ಆಹುತಿ ಕೊಟ್ಟ ಹೇಮ ಹೇಮ ನನಗೂ ದುಃಖವಾಗುತ್ತಿದೆ ಹೇಮ ಧೈರ್ಯವಾಗಿ ತಿರುಗಿ ನೋಡು ಚೆನ್ನಿ ನಮಗಿಂತಲೂ ದುಃಖಿಯಾಗಿದ್ದಾಳೆ ಹೇಮ ನೀನು ಹೀಗಳ್ತಾ ಇದ್ರೆ ಆ ಹುಡುಗಿಗೆ ಧೈರ್ಯ ಹೇಳೋರು ಯಾರು ಧೈರ್ಯವಾಗಿರು ಧೈರ್ಯವಾಗಿರು ಹೇಮ ಇಲ್ಲಮ್ಮ ನಾನು ಅರೋದಿಲ್ಲ ನನ್ನ ಚೆನ್ನ ವೀರ ನನ್ನ ಚೆನ್ನ ವೀರ ವೀರ ಚೆನ್ನಿ ಚೆನ್ನಿ ಹೇಮ ಸುಮನೆ ಸುಮನೆ ಭುವನೇಶ್ವರಿ ನಿನ್ನ ದಯಾ ತಾಯಿ ನಿನ್ನ ದಯ ಹೇಮಾ
ಹೇಮ, ನಾವು ಈ ಮನೆಯಲ್ಲಿ ಗುಟ್ಟಾಗಿ ವಾಸ ಮಾಡುತ್ತಿರುವ ವಿಷಯವೆಲ್ಲ ಬಯಲಾಗಿದೆ ಹೇಮ. ಇನ್ನು ಮೇಲೆ ಈ ಮನೆಯಲ್ಲಿರುವುದು ಕ್ಷೇಮವಲ್ಲ. ನಾನು ರಾಯಸದ ಮುಖೇಣ ರಾಯದುರ್ಗದ ರಘುಪತಿ ನಾಯಕನಿಗೆ ವಿಷಯವನ್ನೆಲ್ಲ ತಿಳಿಸಿದ್ದೇನೆ. ನೀನು ಮಹಾಸ್ವಾಮಿಗಳನ್ನು ಕರೆದುಕೊಂಡು ಇಂದೇ ಪ್ರಯಾಣಕ್ಕೆ ಸಿದ್ಧವಾಗ ಬುದ್ಧಿ. ತಾವು ರಾಯದುರ್ಗಕ್ಕೆ ಪ್ರಯಾಣ ಮಾಡಿ, ನಾನು ಮೈಸೂರಿನ ರಾಜಬಡಿಯರನ್ನು ಬೆಂಗಳೂರಿನ ಇಮ್ಮಡಿ ಕೆಂಪೇಗೌಡರನ್ನು ನೋಡಿ ಬರುತ್ತೇನೆ. ಸರಿ ನಾಯಕೇ. ಚಿತ್ತ ಬುದ್ಧಿ ಚಿತ್ತ. ಲಕ್ಷ್ಮಣ ನಾಯಕ, ಲಕ್ಷ್ಮಣ ನಾಯಕ, ಲಕ್ಷ್ಮಣ ನಾಯಕ ಪ್ರಾಣದ ಆಸೆಯನ್ನು ಸಹ ತೊರೆದು ಪ್ರತಿಯೊಂದು ವಿಷಯದಲ್ಲೂ ನಮಗೆ ಎದುರಾಗ್ತಾ ಇದ್ದಾನೆ. ಧೈರ್ಯ ಸಾಹಸ ನೋಡಿದರೆ ನಮಗೆ ಭಯವಾಗ್ತಾ ಇದೆ. ಮಾಚು ಚಂಚು ಅವನ ಹಾರಾಟಕ್ಕೆ ಮಂಗಳವನ್ನು ಹಾಡಬೇಕಾದ್ರೆ ಕುಟುಂಬ ಸಮೇತ ಶ್ರೀರಂಗರಾಯನನ್ನ ನಾನಾಗಿದ್ರೆ ಎಂದೋ ಮುಗಿಸ್ಬಿಡ್ತಿದ್ದೆ. ನೀವು ಮೀನಾಮೇಷ ಎಣಿಸ್ತಿದ್ದೀರಿ. ಅವ್ರ ಕೊಲೆಗೆ ನನ್ನ ಮಗಳು ಆತಂಕ ಪಡಿಸ್ತಾ ಇದ್ದ. ಆತಂಕ ಪಡಿಸೋ ಮಗಳನ್ನು ಸಹ ಚಂಚು ಚಂಚು. ಯಾಕೆ ಬೆಚ್ಚಿಬಿಡ್ತೀರಿ ಜಗರಾಯರೇ, ಯಾಕೆ ಬೆಚ್ಚಿಬಿಡ್ತೀರಿ? ಕೈಗೆ ಸಿಗ್ದವ್ರನ್ನ ಕಬ್ಬಿಣ ಕತ್ತರಿಸ್ತಾ ಇದ್ರಿ. ಇದು ರಾಜಕೀಯ, ನನ್ನವರು ತನ್ನವರನ್ನು ವ್ಯಾಮೋಹ ಇರ್ಕೂಡ್ದು. ನಿಮ್ ಕೈಲಿ ಸಾಧ್ಯವಾಗ್ದಿದ್ರೆ ನನಗೆ ಹೇಳಿ. ಮಗಳ ಜೊತೆಯಲ್ಲಿ ಮೊಮ್ಮಗನನ್ನು ಮುಗಿಸಿಬಿಡಿ. ಶ್ರೀರಂಗನಾಯಕ, ಅವರ ಹೆಂಡತಿ, ಮಕ್ಕಳು ಎಲ್ಲರೂ ಮುಗಿಸಿಬಿಡಿ. ಆಮೇಲೆ ಕರ್ನಾಟಕ ಸಾಮ್ರಾಜ್ಯದ ಸಿಂಹಾಸನ. ಇಂದಿನ ರಾತ್ರಿ ಮುಗಿದು ಹೋಗಲಿ. ಈ ರಾಜಕೀಯದಲ್ಲಿ ಜಗರಾಯರ ಕೀರ್ತಿ ಶಾಶ್ವತವಾಗಲಿ. ಇಂದಿನ ರಾತ್ರಿ ಶ್ರೀರಂಗರಾಯನ ಕುಟುಂಬ. ನಿಮ್ಮ ಅಪರಾಧಗಳನ್ನು ಕೂಲಂಕುಷವಾಗಿ ಚರ್ಚಿಸಿದ ಸಿಂಹಾಸನ ಶ್ರೀರಂಗರಾಯ, ನಿನಗೂ ನಿನ್ನ ಹೆಂಡತಿ ಮಕ್ಕಳಿಗೂ ಮರಣ ದಂಡನೆಯನ್ನು ವಿಧಿಸಿದೆ. ನನಗೆ ಮೊದಲೇ ಗೊತ್ತಿತ್ತು ಜಗರಾಯರೇ, ನಾನೊಬ್ಬನೇ ನಿನಗೆ ಶತ್ರು ಎಂದು ಭಾವಿಸಿದ್ದೆ. ನನ್ನ ಹೆಂಡತಿ ಮಕ್ಕಳು ನಿನಗೆ ಶತ್ರುವಾದರೆ? ಹೌದು, ನಿನ್ನ ವಂಶ ನಿರ್ವಂಶ ಮಾಡಿದರೆ ಮಾತ್ರ ನನಗೆ ನಿಶ್ಚಿತ. ಮಾಡಿಸು, ಸಂತೋಷದಿಂದ ಮಾಡಿಸು. ಅದಕ್ಕೆ ನಾನು ಸಿದ್ಧನಾಗಿದ್ದೆ. ಇಲ್ಲ, ಕೂಡದು. ನೀವು ಈ ಅನ್ಯಾಯಕ್ಕೆ ಆಹುತಿ ಹಾಕೂಡ್ದು. ಈ ಕನ್ನಡ ಸಾಮ್ರಾಜ್ಯಕ್ಕೆ ಅಧಿಪತಿಗಳಾದ ನೀವು ಈ ಪಾಪಗಳ ಕುತಂತ್ರಕ್ಕೆ ಸಿಕ್ಕಿ ನಾಮಾವಶೇಷ ಹಾಕೂಡ್ದು. ತತ್ತಿನ ಮಗಳೇ, ಕರ್ನಾಟಕ ಸಿಂಹಾಸನದ ಮಹಾರಾಣಿಯಾಗಿ ಮೆರೆಯಬೇಕೆಂಬ ನಿನ್ನ ಹಂಬಲ ಇನ್ನೂ ಬಿಟ್ಟಿಲ್ಲವೆ? ನಿನ್ನ ಶಿರಶ್ಛೇದನಕ್ಕೆ ನನ್ನ ಖಡ್ಗ ಸಿದ್ಧವಾಗಿದೆ. ಸ್ವಾಮಿ, ಕಾಪಾಡಿ ಕಾಪಾಡಿ, ನಿಮ್ಮ ಹೆಂಡತಿಯ ಗೌರವ ಕಾಪಾಡಿ. ನಿಮ್ಮ ಸೇವೆಯಿಂದ ಪವಿತ್ರವಾಗಿರುವ ಈ ದೇಹ ಮತ್ತೊಬ್ಬರ ಖಡ್ಗದಿಂದ ಚೋರಾಗದಿರಲಿ. ಅಯ್ಯೋ, ಈ ಕನ್ನಡ ನಾಡಿನ ಚರಿತ್ರೆಯಲ್ಲಿ ನನ್ನಂತ ನಿರ್ಭಾಗ್ಯ ಮತ್ತೊಬ್ಬರಿಲ್ಲವಲ್ಲ. ಮತ್ತೊಬ್ಬ ಸ್ವಾಮಿ, ನಾನು ಸಾಯಲು ಹೆದರುತ್ತಿಲ್ಲ. ಆದರೆ ಈ ಪಾಪಗಳಿಂದ ಮಾತ್ರ ನನ್ನನ್ನು ಕೊಲ್ಲಿಸಬೇಡಿ. ನನ್ನನ್ನು ಕೊಲ್ಲಿಸಬೇಡಿ ಸ್ವಾಮಿ. ನಾನು ನಿನ್ನನ್ನು ರಕ್ಷಿಸಲು ಸಾಧ್ಯವಿಲ್ಲವಲ್ಲ. ನಾನು ಹೇಳಿ ಹೆಂಡತಿಯ ಪ್ರಾಣವನ್ನು ಸಹ ಕಾಪಾಡಲಾರಂತಹ ನೀಚ ಸ್ಥಿತಿಗೆ ಇಳಿದು ಹೋಯ್ತು ನನ್ನ ಕ್ಷಾತ್ರ. ರಕ್ಷಿಸುವುದಕ್ಕೆ ಶಕ್ತಿ ಇಲ್ಲದಿದ್ದರೂ ಕೊಲ್ಲುವುದಕ್ಕಾದರೂ ಶಕ್ತಿ ಇದೆಯೋ ಏನೋ. ಮಗು ಏನಂದೆ? ಪತಿವ್ರತಿಯಾಗಿ ಬಾಳಿದ ನಾನು ಪತಿವ್ರತಿಯಾಗಿಯೇ ಸಾಯಲು ಆಸೆ ಪಡುತ್ತಿದ್ದೇನೆ. ನಿಮ್ಮ ಕೈಯಿಂದಲೇ ಕೊಂದು ನನಗೆ ಮೋಕ್ಷ ಕೊಡಿ. ಮತ್ತೊಬ್ಬರಿಂದ ಮಾತ್ರ ನನ್ನನ್ನು ಕೊಲ್ಲಿಸಬೇಡಿ ಸ್ವಾಮಿ. ಮಲ್ಲೇಶ್ವರಿ, ನಾನು ನಿನ್ನನ್ನು ಕೊಲ್ಲಬೇಕೆ? ಇದೆಂಥ ಪರೀಕ್ಷೆ! ಈಗ ನಾನು ಸತ್ತಿ ನನ್ನ ಸಜೀವ ಸಮಾಧಿ ವಿರೂಪಾಕ್ಷ ಇದೆಂಥ ಪರೀಕ್ಷೆ ಸ್ವಾಮಿ. ತೆಗೆದುಕೊಳ್ಳಿ ಖಡ್ಗವನ್ನು, ನನ್ನ ತಲೆ ತೆಗೆಯಿರಿ. ನನ್ನ ಗಂಡನ ಹಸ್ತದಿಂದ ಸತ್ತು ಸ್ವರ್ಗಕ್ಕೆ ಬಂದವಳೆಂದು ದೇವಾಂಗನೆಯರು ನನ್ನನ್ನು ಆಧರಿಸುತ್ತಾರೆ. ಮಲ್ಲೇಶ್ವರಿ, ನಿಮ್ಮ ಮನಸ್ಸಿನ ಹೈಲಾಟವನ್ನು ಬಿಗಿ ಹಿಡಿದು ಈ ಪತಿವ್ರತಿಯ ಗೌರವ ಕಾಪಾಡಿ ಕಾಪಾಡಿ ಸ್ವಾಮಿ. ಚಕ್ರಾಯಿ, ನನ್ನ ಹೆಂಡತಿಯ ತಲೆಯನ್ನು ಕತ್ತರಿಸಲು ಅವಕಾಶ ಕೊಡ್ತೀರಾ? ಯಾರೋ ಒಟ್ಟಿನಲ್ಲಿ ನೀವು ಸತ್ತರಿಸಿ ಹೊಡ ಖಡ್ಗ. ಖ
ಖಡ್ಗದ ಸಹಾಯದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಬೇಡ ಶ್ರೀರಂಗರಾಯ. ಕಾರಾಗೃಹದ ಸುತ್ತಲೂ 5,000 ಸೈನಿಕರ ಕಾವಲಿದೆ. ಎಚ್ಚರ. ದೇವಿ ಸ್ವಲ್ಪ ತಡೆ, ಸ್ವಲ್ಪ ತಡೆಯಿರಿ ಸ್ವಾಮಿ. ಉಮ್ಮ, 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 ಏನಮ್ಮ? ಉಮ್ಮ, ಉಮ್ಮ, ಯಾರಮ್ಮ ಅವರು? ಈ ಭೂಲೋಕದ ಕಷ್ಟದಿಂದ ನಮ್ಮನ್ನು ಉದ್ಧಾರ ಮಾಡೋಕೆ ಬಂದಿರೋ ನಮ್ಮ ದೂತರಮ್ಮ ಅವರು. ಅಮ್ಮ, ಉಮ್ಮ, ಉಮ್ಮ, ಅದಕ್ಕೆ ನಿನ್ನ ಎಬ್ಬಿಸಿ ಸಾಯೋದಕ್ಕೆ ಮುಂಚೆ ಒಂದಾವರ್ತಿ ನಿನ್ನ ಮುದ್ದು ಮುಖ ಕಣ್ ತುಂಬ ನೋಡೋಣ ಅಂತ ಆಸೆ ಆಯ್ತಮ್ಮ. ಈಗ ನನಗೆ ತೃಪ್ತಿ ಆಯ್ತು. ಉಮ್ಮ, ಹೋಗಮ್ಮ, ಆ ಗೋಡೆ ಕಡೆ ಮುಖ ಮಾಡಿಕೊಂಡು ನಿಂತು ಹೋಗಮ್ಮ. ಯಾಕಮ್ಮ? ನಿನ್ ತಂದೆ ನನ್ನ ತಲೆ ಕರೆಯುತ್ತಾರೆ. ರಕ್ತ ಚಿಲ್ಲಂತ ಹರಿಯು, ಅದು ಬಹು ಭಯಂಕರವಾದ ನೋಟ. ನೀನದನ್ನು ನೋಡಲಾರೆ ಮಗು, ನೀನದನ್ನು ನೋಡಲಾರೆ. ಹೋಗಮ್ಮ, ಅಪ್ಪ, ಅಪ್ಪ, ಅಮ್ಮನ ಕೊಲ್ಬೇಡಪ್ಪ, ಅಪ್ಪ, ಅಮ್ಮನ ಕೊಲ್ಬೇಡಪ್ಪ, ನಾನು ಬಿಡಲ್ಲ. ಅದು ನನ್ನ ವಿಧಿ ಮಗಳೇ, ನನ್ನ ವಿಧಿ. ಗೋಡೆ ಕಡೆ ಮುಖ ಮಾಡಿ ನಿಂತ್ಕೋ ಹೋಗಮ್ಮ. ಅಪ್ಪ ಬೇಡಪ್ಪ, ಅಮ್ಮನ ಕಾಲ್ ಬೇಡಪ್ಪ, ಅಪ್ಪ ಅಮ್ಮನ ಕಾಲ್ ಬೇಡಪ್ಪ, ಅಮ್ಮ. ಸುಮ್ಮನಿರಿ, ನಿಮ್ಮ ರಾಜಕೀಯ ತಿಳಿಯಿದೆ ಅಂತಾನೆ ನನಗಮ್ಮ. ಅಮ್ಮ, ಈಗೆಂದು ನನ್ನ ಮಾತು ಬೇರಿಲ್ಲ ಮಗಳೇ, ಇದು ನನ್ನ ಕೊನೆಯ ಮಾತು, ನಡೆಸ್ಕೊಡಮ್ಮ. ಅಮ್ಮ, ಅಮ್ಮ, ಹೋಗಮ್ಮ, ಆ ಗೋಡೆ ಕಡೆ ಮುಖ ಮಾಡ್ಕೊಂಡು ನಿಂತ್ಕೋ ಹೋಗು. ಅಮ್ಮ, ಹೋಗಮ್ಮ, ಹೋಗಮ್ಮ, ಅಮ್ಮ, ಅಮ್ಮ. ಕಣ್ಣು ಮುಚ್ಚುಕ, ವಿರೂಪಾಕ್ಷ ಕ್ಷಮಿಸು. ಅಕ್ಕ ನೋಡ್ಬೇಡಕ್ಕಂತ ಪಾಕಲ್ ನೋಡ್ಬೇಡ, ಪಾಕಲ್ ನೋಡ್ಬೇಡಪ್ಪ. ಅಪ್ಪ ಅಮ್ಮನ ಕೊಂದು ಬಿಟ್ಟಿ, ಅಪ್ಪ ಅಮ್ಮನ ಕೊಂದು ಬಿಟ್ಟಿ. ಸುಳ್ಳೆ ಅಮ್ಮ, ಸುಳ್ಳೆ ಮಗು, ತಾಯಿ ಮಾತು ಕೇಳಿದ ಮಗು ತಂದೆಯ ಮಾತು ಕೇಳಬೇಕಲ್ಲ ಕಂದ. ಹಾಗೆ ಹಾಗೆ ಕೋಡೆ ಕಡೆ ಮುಖ ಮಾಡಿಸ್ಕೊಂಡು ಸಾಯಿಸಿದ್ದನಾಗು. ಜಗರಾಯರಿ, ಸಿದ್ಧವಾಗಿದ್ದೇನೆ, ನೆರವೇರಿಸಿ ನಿಮ್ಮ ಕೆಲಸ. ಕರ್ನಾಟಕ ಸಿಂಹಾಸನದ ಪಟ್ಟಬಾಧ್ಯ ಶ್ರೀರಂಗರಾಯ. ಶ್ರೀರಂಗರಾಯನ ರಕ್ತ, ಅವನ ಪತ್ನಿ ಮಲ್ಲೇಶ್ವರಿಯ ರಕ್ತ, ಅವನ ಮಗು ಉಮಾದೇವಿಯ ರಕ್ತ. ನೀನು ರಾಕ್ಷಸ, ನರ ರಾಕ್ಷಸನಪ್ಪ. ನನ್ನಿಂದಲೇ ನನ್ನ ಗಂಡನಿಗೆ ಮೋಸ ಮಾಡಿಸಿದೆ, ಸಹಗಮನ ಮಾಡಲು ಸಿದ್ಧರಾಗಿದ್ದ ನನ್ನನ್ನು ಉಳಿಸಿದೆ. ಹಳೆದ ಮಗನಿಗಿಂತಲೂ ಹೆಚ್ಚಾಗಿ ಸಾಕಿದ್ದ ಶ್ರೀರಂಗರಾಯನ ವಾತ್ಸಲ್ಯದ ಮೂರ್ತಿಯಾದ ಮಲ್ಲೇಶ್ವರಿಯನ್ನು ಹಸುಗಂಧ ಹಸುಗಂಧ ಉಮೆಯನ್ನು ಬಲಿ ತೆಗೆದುಕೊಂಡೆ. ಅಪ್ಪ, ಅಯ್ಯೋ ಅಪ್ಪ, ಇಷ್ಟೊಂದು ಅನಾಹುತಗಳಿಗೆ ಕಾರಣನಾದ ನನ್ನನ್ನು ಏಕೆ ಉಳಿಸಿರುವೆ? ನನ್ನನ್ನು ಕೊಂದು ಬಿಡು, ಕೊಂದು ಬಿಡು ಅಪ್ಪ, ಕೊಂದು ಬಿಡು. ಸಮಯ ಬಂದರೆ ನಿನ್ನನ್ನು, ನಿನ್ನ ಮಗನೆಂಬ ಅಭಿದಾನದಿಂದ ಅರಮನೆಯಲ್ಲಿ ಬೆಳೆಯುತ್ತಿರುವ ಆ ನಿನ್ನ ದಾಸಿ ಪುತ್ರ ನನ್ನನ್ನು, ಆ ದಾಸಿ ಪುತ್ರ ಚಿಕ್ಕಯ್ಯನನ್ನು. ಚಿಕ್ಕಯ್ಯ, ಚಿಕ್ಕಯ್ಯ, ಚಿಕ್ಕಯ್ಯ.
ನರರಾಕ್ಷಸ, ನನ್ನ ಚಿಕ್ಕಯ್ಯನನ್ನು ಕೊಲ್ಲಬೇಡ, ನನ್ನ ಚಿಕ್ಕಯ್ಯನನ್ನು ಕೊಲ್ಲಬೇಡ. ಅದಕ್ಕಿನ್ನೂ ಕಾಲ ಬಂದಿಲ್ಲ ಅಂಬ. ಲಕ್ಷ್ಮಣ ನಾಯಕನ ವಂಶ ನಿರ್ವಂಶ ಆಗೋ ತನಕ ಈ ಸೂತ್ರದ ಗೊಂಬೆ ಬದುಕಿರಲೇಬೇಕು. ಚಿಕ್ಕಯ್ಯ, ಅಮ್ಮ ಚಿಕ್ಕಯ್ಯ, ಯಾರದು? ಚೆನ್ನಿ. ಅಪ್ಪಾಜಿ, ಅಪ್ಪಾಜಿ, ಅಪ್ಪಾಜಿ. ಯಾಕಮ್ಮ ಹೀಗ್ ಮಾಡ್ತೀಯ ಈ ಭಯಂಕರ ರಾತ್ರಿ ಒಳಗೆ? ಈ ಸ್ಥಳಕ್ಕೆ ಒಬ್ಬಳೆ ಯಾಕೆ ಬರ್ತೀಯ ಮಗು? ನನ್ನ ದೇವರ ಪೂಜೆಗೆ. ಚೆನ್ನಿ, ನಿನ್ನ ತಲೆಗೂ ನನ್ನ ತಲೆಗೂ ಜಗರಾಯ 10,000 ವರಹಗಳ ಬಹುಮಾನ ಇಟ್ಟಿದ್ದಾನೆ ಮಗು. ಯಾರ ಕಣ್ಣಿಗಾದ್ರೂ ಬಿದ್ರೆ ಏನ್ ಗತಿ ಚಿನ್ನ? ಎಷ್ಟು ಬೇಗ ಸತ್ರೆ ಅಷ್ಟು ಒಳ್ಳೇದು. ಚೆನ್ನಿ ಚೆನ್ನಿ, ವೈಯಕ್ತಿಕ ಸುಖ ದುಃಖಗಳಿಗೆ ಬೆದರಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಬಾರದು ಮಗು. ಬದುಕಿರಬೇಕು. ನಮ್ಮ ಸ್ವಂತ ಸುಖ ಕಲದಿದ್ದರೂ ದೇಶ ಸೇವೆಗೋಸ್ಕರವಾದರೂ ಬದುಕಿರಬೇಕು ಚೆನ್ನಿ. ಯಾವ ದೇಶಕ್ಕೋಸ್ಕರ ಅಪ್ಪಾಜಿ, ಯಾವ ದೇಶಕ್ಕೋಸ್ಕರ? ಕಣ್ಣಲ್ಲಿ ರಕ್ತ ಸುರಿಸ್ತಾ ಬದುಕಿರಬೇಕು. ರಕ್ತ ಪಿಪಾಸಿಗಳ ತವರು ಮನೆ. ಅಪ್ಪಾಜಿ, ಹೆಣ್ಣು ಹುಡುಗಿ ಇನ್ನು ಜೀವ ಸಹಿತ ನಿಂತಿದೀಯ. ಗಂಡಸ್ ಯಾರಾದ್ರೂ ಈ ಮಾತನ್ನ ನೆದರಗಾಡಿದ್ರೆ ಅವರ ತಲೆ ಚೂರು ಚೂರಾಗುತ್ತೆ. ಗೋಡಿ ಕೊಲ್ಲು, ಇಂಥ ಸುಡುಗಾಡು ರಾಜ್ಯದಲ್ಲಿ ಬಂದೋರಿಕ್ಕಂತ ದತ್ತ ಸ್ವರ್ಗದಲ್ಲಿ ಇರೋ ನನ್ನ ಜನನ ಸೇರ್ಕೋತೀನಿ. ಗೋಡಿ ಕೊಲ್ಲು. ಚೆನ್ನಿ ಚೆನ್ನಿ ಚೆನ್ನಿ, ನಿನಗೇನಾಗಿದೆಯ ಮಗಳೇ? ನನ್ನ ಚೆನ್ನ ಸತ್ತ ಮೇಲೆ ನಿನಗೆ ಬುದ್ಧಿಯೇ ಕೆಟ್ಟು ಹೋಗಿದೆಯಲ್ಲ. ಕ್ಷಮಿಸು ಕ್ಷಮಿಸು ಚೆನ್ನಿ, ಕ್ಷಮಿಸು. ಯಾರಾದರೂ ನನ್ನ ದೇಶಕ್ಕೆ ಕೆಟ್ಟ ಹೆಸರಿಟ್ಟರೆ ನನ್ನ ಶಾಂತಿ ಹೊಡೆದು ಹೋಗುತ್ತೆ ಚೆನ್ನಿ. ಹೋಗಲಿ, ನಿನ್ನ ಶಾಂತಿ ಸಿದ್ಧ ಹೋಗಲಿ, ನಿನ್ನ ಶಹನೆ ಉರಿದು ಬೂದಿ ಆಗಲಿ. ಅಪ್ಪ ಏಳು, ಎದ್ದೇಳು, ಎಡೆಮೆಟ್ಟದ ಹಾವಿನಂತೆ ಎದ್ದೇಳು. ರಾಷ್ಟ್ರದ ರಕ್ಷಣೆಗೋಸ್ಕರ ರಕ್ತದ ಕಾಲವೆಯನ್ನು ಹರಿಸಿ ನ್ಯಾಯವನ್ನು ಎತ್ತಿ ಹಿಡಿಯಪ್ಪ. ಅದಕ್ಕೆ ಮೊದಲು ಶ್ರೀರಂಗರಾಯರ ಬಿಡುಗಡೆಯಾಗಬೇಕು ಚೆನ್ನಿ. ಯಾರ ಬಿಡುಗಡೆ? ಕರ್ನಾಟಕ ಸಿಂಹಾಸನಕ್ಕೆ ಪಟ್ಟಬದ್ಧರಾಗಿರೋ ಶ್ರೀರಂಗರಾಯರ ಬಿಡುಗಡೆ. ಶ್ರೀರಂಗರಾಯರು, ಶ್ರೀರಂಗರಾಯರು, ಬಾಪ ಬಾ ನೋಡಪ್ಪಾಜಿ, ಅಲ್ಲೋಡಿ. ಮಾನವ ದೇಹಗಳು ಸಾಲು ಸಾಲಾಗಿ ನೀರು ಹಾಕಿಸಿದ್ದಾರೆ. ಮೊದಲು ತಲೆಗಳೆಲ್ಲೂ ಕಡಿದು ಮತ್ತೆ ಅವುಗಳನ್ನು ಹೊಲಿದು ಎಲ್ರಿಗೂ ತಿಳಿಯಲಿ ಅಂತ ಹೀಗೆ ತೂಗು ಹಾಕಿದ್ದಾರೆ. ಅಪ್ಪ ಕ್ರೌರ್ಯದ ಪರಮಾವಧಿ ಚೆನ್ನಿ, ಯಾರ ದೇಹಗಳವು? ಅವು ಅಪ್ಪಾಜಿ, ಅವು ಜಗದೇವರಾಯಕ್ಕೊಂದು ನೇತು ಹಾಕಿರೋ ಹೆಂಡತಿ ಮಗಳ ಸಮೇತರಾದ ಶ್ರೀರಂಗರಾಯರು. ಶ್ರೀರಂಗರಾಯರ ಕೊಲೆ, ಕರ್ನಾಟಕ ಸಿಂಹಾಸನ ಪಟ್ಟಬದ್ಧರಾದ ಶ್ರೀರಂಗರಾಯರ ಕೊಲೆ. ಸತ್ಯದ ಶ್ರದ್ಧವಾಗಿ ಅಸತ್ಯದ ಪೈಶಾಚಿಕ ನಾಟ್ಯವಾಗುತ್ತಿದ್ದರೂ ಸಹ ಮಾತೆರೆ ವಸುಂಧರೆ, ಇಂಥ ಪಾಪಿಗಳನ್ನು, ಇಂಥ ರಕ್ತ ಪಿಪಾಸಿಗಳನ್ನು, ಇಂಥ ದ್ರೋಹಿಗಳನ್ನು ಹೊತ್ತುಕೊಂಡು ಹೇಗೆ ಸಹನೆಯಿಂದ ಘನೀಭೂತಲಾಗಿ ಕುಳಿತಿದ್ದೆ ತಾಯಿ? ಒಳಗೆ ಚಿತ್ರ ವಿಚಿತ್ರವಾಗಬಾರದೆ. ವೆಂಕಟಪತಿ ಮಹಾಸ್ವಾಮಿ, ನಿಮ್ಮ ಒಪ್ಪು ಉಂಡು ಬೆಳೆದಿರುವ ಲಕ್ಷ್ಮಣ ನಾಯಕ ಹೇಳಿಯಲ್ಲ ಪ್ರಭು, ಕತ್ತಿಯನ್ನು ಹಿಡಿದು ಯುದ್ಧ ಮಾಡಿದರೆ ಸ್ವಜನರ ರಕ್ತದ ಕಾಲುವೆಯಲ್ಲಿ ಈಜಾಡಬೇಕಾಗುತ್ತದಲ್ಲ ಎಂದು ಸುಮ್ಮನಿದ್ದೆ ಪ್ರಭು. ಆದರೆ ಇದು ಹೇಳಿತನದ ಲಕ್ಷಣವಲ್ಲ. ನೋಡುತ್ತೀರಿ, ಇಂದು ಅಮಾವಾಸ್ಯೆ, ಮುಂದಿನ ಅಮಾವಾಸ್ಯೆಯೊಳಗಾಗಿ ಜಗದೇವರಾಯನ ರುಂಡವನ್ನು ಕತ್ತರಿಸಿ ಶ್ರೀರಂಗರಾಯನ ಸಮಾಧಿಯ ಮೇಲೆ ರಕ್ತಾಭಿಷೇಕ ಮಾಡುತ್ತೇನೆ. ಒಂದು ವೇಳೆ ಈ ನನ್ನ ವೀರ ಸಂಕಲ್ಪದಿಂದ ಅಚ್ಯುತನಾದ ಪಕ್ಷದಲ್ಲಿ ನನ್ನ ಜಗೆಯ ಬಿಸಿನೆತ್ತರದಿಂದ ಶ್ರೀರಂಗರಾಯರ ಸಮಾಧಿಗೆ ರಕ್ತಾಭಿಷೇಕ ಮಾಡುತ್ತೇನೆ. ಇದು ನನ್ನ ವೀರ ಪ್ರತಿಜ್ಞೆ. ಮಹಾಕಾಳಿ, ಮಹಾಕಾಳಿ!
ರಾಜವಂಶೀಯರ ಹೆಣಗಳ ಗತಿಯೇನು? ಕಾಗೆಹದ್ದುಗಳ ಪಾಲಾಗಬೇಕೆ? ಆಕ್ರೋಶದ ಭರದಲ್ಲಿ ಕರ್ತವ್ಯ ಮರೆತಿದ್ದೆ ಮಗಳೇ. ಬಾ ಬನ್ನಿ ಪತಿ, ಬನ್ನಿ ತಾಯಿ. ನಿಮ್ಮ ಪಾದಸ್ಪರ್ಶದಿಂದ ರಘುಪತಿ ಮಹಾರಾಜ ನನಗೆಲ್ಲ ಗೊತ್ತಿದೆ. ಮೊದಲು ವಿಶ್ರಾಂತಿ ತಗೊಳ್ಳಿ, ಆಮೇಲೆ ಮಾತಾಡೋಣ. ಬನ್ನಿ ಪತಿ. ರಾಜವಂಶೀಯರ ಈ ಕೊಲೆಯನ್ನು ಕಂಡು ನೀವುಗಳು ಹೇಗೆ ಸುಮ್ಮನಿದ್ದೀರಿ? ಇದರಲ್ಲಿ ನನ್ನ ಸ್ವಾರ್ಥವಿಲ್ಲ. ಜಗರಾಯನ ಅನ್ಯಾಯವನ್ನು ಧ್ವಂಸ ಮಾಡಿ ನ್ಯಾಯವನ್ನು ಎತ್ತಿ ಹಿಡಿಯಬೇಕಾಗಿದೆ. ಜಾತಿ ದ್ವೇಷಗಳನ್ನು ಮರೆತು ಎಲ್ಲರೂ ಒಂದಾಗೋಣ, ಸತ್ಯಕ್ಕಾಗಿ ಹೋರಾಡೋಣ. ಈ ಸಾಧನೆಯಲ್ಲಿ ನನಗೆ ಬೇಕಾದುದು ನಿಮ್ಮೆಲ್ಲರ ರಕ್ತ. ಜೈ ಭುವನೇಶ್ವರಿ! ಯುದ್ಧ ಯುದ್ಧ! ದ್ರೋಹ ದ್ರೋಹ ದ್ರೋಹ! ಹೌದು, ವಿದ್ರೋಹ. ಈ ಜಗರಾಯನ ವಿರುದ್ಧ ವಿದ್ರೋಹ. ಹೌದು, ಹಿಡಿಯಿರಿ. ಶತ್ರು ಲಕ್ಷ್ಮಣ ನಾಯಕನ ಪಕ್ಷಕ್ಕೆ ಸೇರಿದವರನ್ನು ಸೆರೆ ಹಿಡಿದು ಸಾಲು ಸಾಲಾಗಿ ನೇಣು ಹಾಕಿಸಿ ಅವರ ಮನೆ ಮಠಗಳನ್ನು ಸುಡಿಸಿ ಅನುಮಾನ ಬಂದವರನ್ನು ಕತ್ತರಿಸಿ ಚೂರು ಚೂರು ಮಾಡಿ ವಿದ್ರೋಹವನ್ನು ದಮನ ಮಾಡಿ. ಸಾಧ್ಯವಿಲ್ಲ ಜಗರಾಯರೇ, ಸಾಧ್ಯವಿಲ್ಲ. ಶ್ರೀರಂಗರಾಯರ ಕೊಲೆಯಿಂದ ಇಡೀ ದಕ್ಷಿಣ ಹಿಂದೂಸ್ತಾನವೇ ನಿಮ್ಮ ಮೇಲೆ ತಿರುಗಿಬಿದ್ದಿದೆ. ಮಧುರೆ ಮುತ್ತು ವೀರಪ್ಪನ ಸಹಾಯದಿಂದ ಈ ದಂಗೆಯನ್ನು ಅರಕ್ಷಣದಲ್ಲಿ ಅಡಗಿಸಿ ಬಿಡುತ್ತೇನೆ. ಚಂದ್ರಗಿರಿಯಲ್ಲಿ ರಕ್ತದ ಕೋಡಿಯನ್ನೇ ಹರಿಸುತ್ತೇನೆ. ಈಗದು ಸಾಧ್ಯವೇ ಎಂಬ ಪ್ರಶ್ನೆ ಮಾತ್ರ ಜಗರಾಯರೇ. ಮಾಚಿರಾಯ, ಒಂದು ವೇಳೆ ನನಗೇನಾದರೂ ಸೋಲುವ ಸ್ಥಿತಿ ಬಂದರೆ ಅಳಿದುಳಿದಿರುವ ಈ ಕರ್ನಾಟಕ ಸಾಮ್ರಾಜ್ಯದ ಮೇಲೆ ರಂಟೆಯನ್ನು ಹೊಡಿಸಿ ನೆಲೆ ಸಮ ಮಾಡಿಬಿಡುತ್ತೇನೆ. ಸೇವಕ, ಸೇನಾಪತಿ ತಿರುಮಲ್ಲಿಗೆ ಆಜ್ಞೆ ಮಾಡಿ ಕೋಟೆಯ ಮೇಲೆ ತೋಪುಗಳು ಸಿದ್ಧವಾಗಲಿ, ಯುದ್ಧ ಪ್ರಾರಂಭವಾಗಲಿ. ಮಾಚಿರಾಯ, ಊದಿಸು ರಣಕಹಳೆಯನ್ನು. ಕನ್ನಡದ ತಾಯಿ ಶ್ರೀ ಭುವನೇಶ್ವರಿ, ಕನ್ನಡದ ಕುಲಶಕ್ತಿ ರಾಜೇಶ್ವರಿ. ಮುನಿಶೃಂಗ ಹನುಮರಾಮ ಮೆರೆದ ನಾಡಿದು, ಮೌನಿ ವಿದ್ಯಾರಣ್ಯ ಕಡೆದ ದಿವ್ಯ ಗುಡಿದು. ಮುನಿಶೃಂಗ ಹನುಮರಾಮ ಮೆರೆದ ನಾಡಿದು, ಮೌನಿ ವಿದ್ಯಾರಣ್ಯ ಕಡೆದ ದಿವ್ಯ ಗುಡಿದು. ಮಧ್ವ ಬಸವ ಅಲ್ಲಮಾದಿ ಮಹಿಮರೆಲ್ಲರೂ ಸಧರ್ಮ ಕೀರ್ತಿ ನೀತಿ ನಡತೆ ಗಿಂಬು ಕೊಟ್ಟರು. ಸಧರ್ಮ ಕೀರ್ತಿ ನೀತಿ ನಡತೆ ಗಿಂಬು ಕೊಟ್ಟರು. ಕನ್ನಡದ ತಾಯಿ ಶ್ರೀ ಭುವನೇಶ್ವರಿ, ಕನ್ನಡದ ಕುಲಶಕ್ತಿ ರಾಜೇಶ್ವರಿ. ಕನ್ನಡದ ತಾಯಿ ಶ್ರೀ ಭುವನೇಶ್ವರಿ. ಹೊಯ್ಸಳಾದಿ ಹಕ್ಕ ಬೊಕ್ಕರು ಕಲಿಗಳಾಗಿ ಗಂಡು ನಾಡೆನಿಸಿ ಮೆರೆದರು. ಪುಲಿಕೇಶಿ ಹೊಯ್ಸಳಾದಿ ಹಕ್ಕ ಬೊಕ್ಕರು ಕಲಿಗಳಾಗಿ ಗಂಡು ನಾಡೆನಿಸಿ ಮೆರೆದರು. ದಾನಶೀಲ ಕ್ಷಮಾ ಸ್ಥೈರ್ಯ ಸಹನ ತ್ಯಾಗವು ಜ್ಞಾನ ಭಕ್ತಿಯೊಡನೆ ಮೈಗೂಡಿ ಬಂದವು. ಜ್ಞಾನ ಭಕ್ತಿಯೊಡನೆ ಮೈಗೂಡಿ ಬಂದವು. ಕನ್ನಡದ ತಾಯಿ ಶ್ರೀ ಭುವನೇಶ್ವರಿ, ಕನ್ನಡದ ಕುಲಶಕ್ತಿ ರಾಜೇಶ್ವರಿ. ಕನ್ನಡದ ತಾಯಿ ಶ್ರೀ ಭುವನೇಶ್ವರಿ. ಬಲಿದಾನ ತ್ಯಾಗದಿಂದಲೇ ಪ್ರಬುದ್ಧರಾಗುವ ಬಲ ತೇಜ ಸ್ಫೂರ್ತಿಗೊಂಡು ಇಂದು ಸಿದ್ಧರಾಗುವ ಭಾರತೀಯರಾಗಿ ನಾಡ ಭಾಷೆ ಬಲಿಸುವ ಭಾಷೆ ಬಲಿಸುವ ನಾಡ ಶಕ್ತಿ ಬಲಿಸುವ ಭಾರತೀಯ ಅಭಿಮಾನದಾತೆ ಮೇಲ್ನೆ ಕಾಣುವ ಕಾಣುವ ಭಾರತೀಯ ಅಭಿಮಾನದಾತ ಮೇಲ್ನೆ ಕಾಣುವ. ಎದುರು ಪಕ್ಷದ ನಾಯಕರಾದ ಜಗರಾಯರಿಗೆ
ಚಾಂದ್ ಖಾನ್ ಸಂದೇಶ ತಂದಿದ್ದಾನೆ. ಲಕ್ಷ್ಮಣ ನಾಯಕನ ರಾಯಭಾರಿಯಾಗಿ ಬಂದಿದ್ದಾನಂತೆ. ಕೊನೆಯ ಎಚ್ಚರಿಕೆ ತಂದಿದ್ದಾನಂತೆ. ಎಚ್ಚರಿಕೆ ಯಾರಿಗೆ? ಏನದು? ನಿಮ್ಮ ಸೈತಾನಿ ಕೆಲಸದಿಂದ ಇಡೀ ದಕ್ಷಿಣ ಹಿಂದೂಸ್ತಾನವೇ ರಕ್ತದ ಮಡುವಿನಲ್ಲಿ ಮುಳುಗಲು ಸಿದ್ಧವಾಗಿದೆ. ಈಗಲಾದರೂ ನೀವು ನಿಮ್ಮ ಅಪರಾಧಗಳನ್ನು ಒಪ್ಪಿಕೊಂಡು ಶರಣಾಗತರಾಗಿ ಯುದ್ಧವೆಂಬ ಅನಾಹುತವನ್ನು ತಪ್ಪಿಸುತ್ತೀರೆಂದು ಭಾವಿಸಿದ್ದೇವೆ. ಅದಕ್ಕೆ ಉತ್ತರ ಬೇಕೇನು ಹೇಳು. ಶ್ರೀರಂಗರಾಯನ ಮಗುವಿನ ತಲೆಯನ್ನು ತಂದು ನಮಗೆ ಒಪ್ಪಿಸಿ ನಮ್ಮ ಪಾದರಕ್ಷೆಯನ್ನು ಲಕ್ಷ್ಮಣ ನಾಯಕ ತಲೆಯ ಮೇಲೆ ಹೊತ್ತುಕೊಂಡು ಊರಲ್ಲೆಲ್ಲ ಮೂರಾವರ್ತಿ ಮೆರವಣಿಗೆ ಮಾಡಿ ಶರಣಾಗತನಾದರೆ ಮಾತ್ರ ಸುಮ್ಮನಿರಲು ಸಾಧ್ಯ. ನಿಮಗೆ ಹುಚ್ಚು ಹಿಡಿದಿದೆ. ನಿಮ್ಮ ಈ ಹುಚ್ಚಿನ ಪ್ರತಿಫಲವಾಗಿ ನಿಮ್ಮ ತಲೆಗಳನ್ನೇ ಲಕ್ಷ್ಮಣ ನಾಯಕನ ಖಡ್ಗಕ್ಕೆ ಆಹುತಿ ಕೊಡಬೇಕಾಗುತ್ತದೆ. ಅದರ ತೀರ್ಮಾನ ಅರಣ್ಯರಂಗದಲ್ಲಿ. ನಿನಗೆ ಹಾಕದ್ರ ಚಿಂತೆ. ಅವನ ಸಂದೇಶ ಇಲ್ಲಿ ಬಗುಳಿದಂತೆ. ಈ ಸಂದೇಶವನ್ನು ಅಲ್ಲಿ ಬಗುಳು. ನಾಲಿಗೆಯನ್ನು ಬಿಗಿ ಹಿಡಿದು ಮಾತನಾಡಿ. ನಾನು ರಾಯಭಾರಿಯಾಗಿ ಬಂದಿದ್ದೇನೆ. ಮರ್ಯಾದೆಯನ್ನು ಕೊಡಬೇಕಾದ್ದು ರಾಜಧರ್ಮ. ನಿನ್ನಂತ ಮನುಷ್ಯನಿಂದ ನಾವು ರಾಜಧರ್ಮವನ್ನು ಕಲಿಯಬೇಕೆನ್ನುವ ನಮ್ಮ ಹರಾಮ್. ನಮ್ಮ ಹರಾಮ್. ಹೌದು, ಸುಲ್ತಾನರಿಗೆ ದ್ರೋಹ ಮಾಡಿ ಲಕ್ಷ್ಮಣ ನಾಯಕನ ಹೆಂಡತಿಗೆ ಕೈ ಚಾಚಿ ಬಿದ್ದಿರುವ ನಾಯಿ. ನಿನಗೆ ಮರ್ಯಾದೆ ಬೇಕೇನು? ಅದು ಈ ಸ್ಥಳದಲ್ಲಿ. ಈ ಸಮಯದಲ್ಲದೆ ಬೇರೆ ಸಮಯದಲ್ಲಿ ನೀವುಗಳು ಈ ಮಾತುಗಳನ್ನಾಡಿದ್ದರೆ ನಿಮ್ಮ ಮೂರು ಜನಗಳ ಎದೆಯನ್ನು ಬಗೆದು ರಕ್ತ ಕುಡಿದು ಟೇಂಕರಿಸಿ ಹೋಗುತ್ತಿದ್ದೆ. ಆದರೆ ರಾಯಭಾರಿಯಾಗಿ ಬಂದಿದ್ದೇನೆ. ಈ ಅಪಮಾನವನ್ನು ಲಕ್ಷ್ಮಣ ನಾಯಕನಿಗೋಸ್ಕರ ಸಹಿಸಿಕೊಂಡು ಹೋಗುತ್ತಿದ್ದೇನೆ. ಈ ನಿಮ್ಮ ಅವಮಾನದ ಸೇಡನ್ನು ರಣರಂಗದಲ್ಲಿ ತೀರಿಸಿಕೊಳ್ಳುತ್ತೇನೆ. ಲಕ್ಷ್ಮಣ ನಾಯಕನಿಗೆ ದ್ರೋಹವಾದರೂ ಚಿಂತೆ ಇಲ್ಲ. ನಾನೇ ನಿಮ್ಮ ಮೂರು ಜನಗಳ ತಲೆಗಳನ್ನು ಕತ್ತರಿಸಿ ಲಕ್ಷ್ಮಣ ನಾಯಕನ ಪಾದಗಳ ಮೇಲೆ ಹಾಕುತ್ತೇನೆ. ಅದಕ್ಕೆ ಮುಂಚೆ ನಾನೇ ನಿನ್ನ ಮುಗಿಸಬೇಕು. ರಾಜು, ಜಗರಾಯರೇ, ಇದರ ಉಪಯೋಗವನ್ನು ನಾನು ಚೆನ್ನಾಗಿ ಬಲ್ಲೆ ಜಗರಾಯರೇ. ಆದರೆ ರಾಯಭಾರಿಯಾಗಿ ಬಂದಿದ್ದೇನೆ. ಎಚ್ಚರ. ನಿಮ್ಮ ಕರಾಮ್ ಯಾರೆಂದು ಗೊತ್ತಾಯಿತೆ ಜಗರಾಯರೇ? ನಿಮ್ಮ ಕರಾಮ್ ನೀವೆಂದು ಇದುವರೆಗೂ ಅಲ್ಲಾನಿಗೆ ಮಾತ್ರ ಗೊತ್ತಿತ್ತು. ಈಗ ನಿಮ್ಮ ಕರಾಮ್ ನೀವೆಂದು ಪ್ರಪಂಚಕ್ಕೆಲ್ಲ ಗೊತ್ತಾಗುತ್ತದೆ. ಲಕ್ಷ್ಮಣ ನಾಯಕನ ಸಂದೇಶಕ್ಕೆ ಇದೇ ನಮ್ಮ ಉತ್ತರ. ಸೇವಕರೇ, ಇವನನ್ನು ಕೋಟೆಯಿಂದ ಹೊರಗೆ ಬಿಸಾಡಿ. ಜಾನ್ ಖಾನ್, ನಿನ್ನಂಥ ಯೋಧನಿಗೆ ನನ್ನಂಥ ಸೈನಿಕನು ಕೊಡಬಹುದಾದ ಅತ್ಯುನ್ನತ ಗೌರವವೆಂದರೆ ಇದು ಕುರ್ನಿ ಸಾತ್. ಬೈರ ನಾಯಕ, ತೋಪಿಗೆ ಬೆಂಕಿ ಹಚ್ಚಿಸು. ಯುದ್ಧ ಯುದ್ಧ ಯುದ್ಧ, ಶತ್ರು ಮೈ ಮೇಲ್ ಬಿದ್ದ, ನಿದ್ದೆ ಮಾಡೋದ್ ಬಿಟ್ಟು ಎತ್ತು ಹಾಕೋ ಬೆನ್ಮೇಲ್ ಗುದ್ದ. ಯುದ್ಧ ಯುದ್ಧ ಯುದ್ಧ, ಶತ್ರು ಮೈ ಮೇಲ್ ಬಿದ್ದ, ನಿದ್ದೆ ಮಾಡೋದ್ ಬಿಟ್ಟು ಎತ್ತು ಹಾಕೋ ಬೆನ್ಮೇಲ್ ಗುದ್ದ. ಯುದ್ಧ ಯುದ್ಧ ಯುದ್ಧ. ಅಯ್ಯಯ್ಯಯ್ಯಯ್ಯೋ, ಇವ
ಒಬ್ಬ ಕುಚೇಲ, ರಕ್ತಾಮಾಂಸ ಏನು ಇಲ್ಲದ ಒಣಗಿದ ಚರ್ಮದ ಚೀಲ, ಕುಡಿಸೋ ಇವನಿಗೆ ಭರ್ಜರಿಯಾದ ಬಾದಾಮಿ ಹಾಲ, ಕೂಡಲೇ ಬರಲಿ ಮೈಕೈ ತುಂಬಿ ಭೀಮನ ಬಾಹುಬಲ. ಕೊಡ ಕುಡಿ ಕುಡಿ ಕುಡಿ. ಯುದ್ಧ ಯುದ್ಧ ಯುದ್ಧ, ಶತ್ರು ಮೈ ಮೇಲ್ ಬಿದ್ದ, ನಿತ್ಯ ಮಾಡೋದ್ ಬಿಟ್ಟು ಎದ್ದು ಹಾಕೋ ಬೆನ್ಮೇಲ್ ಗುದ್ದ. ಯುದ್ಧ ಯುದ್ಧ ಯುದ್ಧ. ಹಬ್ಬಬ್ಬಬ್ಬ, ಮುಜ್ಜಿ ಬೆಳದ ಹೊಟ್ಟೆ ಇದ್ದರೆ ಹೆಜ್ಜೆ ಹಾಕ ಕಾಬತ್ತು, ಬೊಜ್ಜಿ ಬೆಳದ ಹೊಟ್ಟೆ ಇದ್ದರೆ ಹೆಜ್ಜೆ ಹಾಕ ಕಾವತ್ತು, ಬೊಜ್ಜಿ ಕರಗಲು ಮಜ್ಜಿಗೆ ಕುಡಿದು ಮಾಡಬೇಕು ಕಸರತ್ತು ಕಸರತ್ತು. ಕುಟ್ ಏ 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 ಕುಟ್ ಏ. ಯುದ್ಧ ಯುದ್ಧ ಯುದ್ಧ, ಶತ್ರು ಮೈ ಮೇಲ್ ಬಿದ್ದ, ನಿದ್ದೆ ಮಾಡೋದ್ ಬಿಟ್ಟು ಎದ್ದು ಹಾಕು ಬೆನ್ ಮೇಲ್ ಗುದ್ದ. ಯುದ್ಧ ಯುದ್ಧ ಯುದ್ಧ. ಎಲ್ಲರೂ ಇಲ್ಲಿ ನೆಟ್ಟಗೆ ನಿಲ್ಲಿ, ಕತ್ತಿಯ ಮೇಲೆ ಕೈಯಿರಲಿ, ಮೇಲೆ ಬರಲಿ ಒಗ್ಗಟ್ಟಿರಲಿ, ವೈರಿ ಮೇಲೆ ಗುರಿಯಿರಲಿ. ಎಡಗಾಲ್ ಜಾಟ್ ಎಡ ಎಡ ಎಡ, ಬಲಗಾಲ್ ಜಾಟ್ ಬಲ ಬಲ ಬಲ, ಎಡ ಬಲ ಎಡ ಬಲ, ಎರಡು ಕಾಲು ಒಟ್ಟಿಗೆ ಜಾಸು. ಯುದ್ಧ ಯುದ್ಧ, ಶತ್ರು ಮೈ ಮೇಲ್ ಬಿದ್ದ, ನಿದ್ದೆ ಮಾಡೋದ್ ಬಿಟ್ಟು ಎದ್ದು ಹಾಕೋ ಬೆನ್ ಮೇಲ್ ಗುದ್ದ. ಹೇಳಿ ಅಂತ ಬಗಡೆ ಬೇಡ ಮಾತಿರಾಯ, ಕಳಿಸು ಇನ್ನಷ್ಟು ಸೈನಿಕರನ್ನು ಕಳಿಸು. ಎಲ್ಲರನ್ನೂ ಕಳಿಸಿದ್ದಾಯ್ತು. ಲಕ್ಷ್ಮಣ ನಾಯಕನ ಸೈನಿಕರು ಹಸಿದ ಹೆಬ್ಬಲುಗಳಂತೆ ನಮ್ಮ ಸೈನಿಕರನ್ನು ಸೀಳಿ ಸೀಳಿಕೊಳ್ಳುತ್ತಿದ್ದಾರೆ. ಜಗನಾಯನಿಗೂ ಲಕ್ಷ್ಮಣ ನಾಯಕನಿಗೂ ಯುದ್ಧ ನಡೀತಾ ಇದೆ. ನಾನು ಸೈನ್ಯ ತಗೊಂಡು ಹೋಗ್ತಾ ಇದ್ದೀನಿ, ಸಮಯ ನೋಡಿ ಹೇಳಿ ಕಳಿಸ್ತೀನಿ. ನೀವು ಮಹಾರಾಜನ ಕರ್ಕೊಂಡು ದಯ ಮಾಡಿಸಿ. ಜೈ ಪ್ರಗತೀಶ್ವರ. ಜಗದೀಶ್ವರಿ ನಿನ್ನ ದಯ ತಾಯಿ. Thank you.
ದಿಕ್ಕಿನಿಂದ, ಪಶ್ಚಿಮ ದಿಕ್ಕಿನಿಂದ, ಉತ್ತರ ದಿಕ್ಕಿನಿಂದ ಸಹಸ್ರಾರು ಸೈನಿಕರು ಲಕ್ಷ್ಮಣ ನಾಯಕರ ಸಹಾಯಕ್ಕೆ ಬರುತ್ತಿದ್ದಾರೆ. ನಮ್ಮವರು ಒಬ್ಬರು ಉಳಿಯುವಂತಿಲ್ಲ. ಇನ್ನು ನಾವು ಗೆದ್ದಂತೆಯೇ ಗೆದ್ದಂತೆಯೇ ಹೊರಟೋಗೋಣ. ಯಾಕಪ್ಪ ಸೋಲು? ನಾಲ್ಕು ದಿಕ್ಕಿನಿಂದ ನಮಗ್ ಸೋಲು. ಅದು ಭುವನೇಶ್ವರಿ ಇಚ್ಛೆಯಪ್ಪ. ಇಂದು ಲಕ್ಷ್ಮಣ ನಾಯಕನ ಜಯಿಸಲು ಯಾರಿಂದಲೂ ಸಾಧ್ಯ. ಅಂಬ, ನಾವು ಜೀ ಸಹಿತ ಉಳಿಬೇಕಾದ್ರೆ ಉಳಿದಿರೋ ಒಂದೇ ಉಪಾಯ, ನಡಿ ಇಲ್ಲಿಂದ ಎಲ್ಲ ತಪ್ಪಿಸ್ಕೊಂಡು ಹೊರಟೋಗೋಣ. ಎಲ್ಲಿಗೆ ಎಲ್ಲಿಗಪ್ಪ? ಇಲ್ಲೇ ಇದ್ರೆ ಲಕ್ಷ್ಮಣ ನಾಯಕನ ಖಡ್ಗಕ್ಕೆ ನೀನು ನಾನು ಚಿಕ್ಕಯ್ಯ ಮೂರು ಆಹುತಿ. ಆ ದೇಶ ಭಕ್ತನ ಖಡ್ಗಕ್ಕೆ ಆಹುತಿ ಆದ್ರೆ ಪರಮ ಸಂತೋಷವೇ. ಇಲ್ಲೇ ಸಾಯಿ ಚಿಕ್ಕಯ್ಯ. ಅಮ್ಮನ್ ಬಿಟ್ಟು ನಾನು ಬರೋದಿಲ್ಲ. ಬರ್ದಿದ್ರೆ ನಿನ್ ಪ್ರಾಣ ಉಳಿಯೋದಿಲ್ಲ. ಲಕ್ಷ್ಮಣ ನಾಯಕ ನಿನ್ನಂಥ ರಕ್ತ ಪಿಪಾಸಿ ಅಲ್ಲಪ್ಪ. ಅವನು ಪರಮ ದೇಶಭಕ್ತ, ಪರಮ ದಯಾಳು. ಅವನ ಕಾಲು ಮೇಲೆ ಬಿದ್ದು ನನ್ನ ಚಿಕ್ಕಯ್ಯನನ್ನು ಕಾಪಾಡುವಂತ ಬೇಡ್ಕೊಳ್ತೇನಪ್ಪ. ಅಂಬಾ, ನಿನಗೆ ಜನ್ಮ ಕೊಟ್ಟವನು ನಾನು, ಈ ಕುನಿಯನ್ನು ತಂದು ಸಾಕುವಂತೆ ಪ್ರಚೋದಿಸಿದವನು ನಾನು. ನನಗೆ ಎದುರು ಬಿದ್ದ ಲಕ್ಷ್ಮಣ ನಾಯಕನಲ್ಲಿ ಪ್ರಾಣ ಭಿಕ್ಷೆ ಬೇಡುವುದಕ್ಕೆ ಮುಂಚೆ ನಾನೇ ನಿನ್ನ ಚಿಕ್ಕಯ್ಯನನ್ನು ಮುಗಿಸಿಬಿಡುತ್ತೇನೆ. ಇದರಿಂದ ಮೃತ್ಯುವಿನ ಆಹ್ವಾನ ಜಗರಾಯ. ಖಡ್ಗ ದೇವತೆಗಿಂತ ರಕ್ತ ಸ್ನಾನ, ರಣಮಾರಿಗಿಂತ ಮಹದೌತಣ. ಜಗರಾಯ, ಅಜೇಯವಾಗಿದ್ದು ನಿನ್ನ ಸೈನ್ಯವನ್ನು ಕತ್ತರಿಸಿ ನಚ್ಚ ನೂರು ಮಾಡಿ ಏಕಾಂಗಿಯಾಗಿ ಅರಮನೆಯೊಳಗೆ ನುಗ್ಗಿ ಬಂದಿದ್ದೇನೆ. ನೀನು ಪ್ರಾರಂಭಿಸಿದ ಕೊಲೆಗಳೆಂಬ ನಾಟಕಕ್ಕೆ ಮಂಗಳಾರತಿಯನ್ನು ಹಾಡಬೇಕಾದರೆ ಲಕ್ಷ್ಮಣ ನಾಯಕನನ್ನು ವಧಿಸಲೇಬೇಕು. ಅಲ್ಲಿಯ ಕಡೆಕಾಡಿನ ರಾಜ್ಯ ನಿರ್ಬಾಧಿತವಾಗದು. ಜಗರಾಯನ ಆರ್ಭಟದಿಂದ ಬೆಳೆಯುತ್ತಿದ್ದ ಅರಮನೆ ಏಕೆ ಸ್ಮಶಾನ ಸದೃಶವಾಗಿ ಹೋಯಿತು ಹೇಳಿ? ಮಕ್ಕಳನ್ನು ಕೊಲ್ಲುವಾಗ ಇದ್ದ ಶಕ್ತಿ ಸಾಮರ್ಥ್ಯ ಈಗೆಲ್ಲಿ ಅಡಿಗೆ ಹೋಯಿತು? ನೀನು ಎಲ್ಲಿ ಅಡಗಿದ್ದರು, ಪಾತಾಳದಲ್ಲಿ ಅಡಗಿದ್ದರೂ ಸಹ ಹೊರಗೆ ಎಳೆದು ತಂದು ನಿನ್ನನ್ನು ಕತ್ತರಿಸಿ ಶ್ರೀರಂಗನಾಯನ ಕೊಲೆಯ ಸೇಡನ್ನು ತೀರಿಸಿಕೊಳ್ಳುತ್ತೇನೆ. ನಿನ್ನ ದೇಹವನ್ನು ನುಚ್ಚು ನೂರಾಗಿ ತುಂಡು ಮಾಡಿ ನನ್ನ ಮಕ್ಕಳ ಸಮಾಧಿಯ ಮುಂದೆ ರಂಗೋಲಿ ಅಂತ ಎರಚುತ್ತೇನೆ. ಜಗರಾಯ, ಇದು ನಿನ್ನ ಮೃತ್ಯುವಿನ ಆಹ್ವಾನ. ತಿರುಮಲ, ಕೃಷ್ಣಪ್ಪ, ಮಾಚಿರಾಯ, ಚಂಚು, ನನ್ನೊಬ್ಬನನ್ನು ವಧಿಸಲು ಇಷ್ಟೊಂದು ಜನ ಸೈನಿಕರು ಸಾಕೆಂಬ ನಿಮ್ಮ ತರ್ಕ ಶೂನ್ಯವಾದದ್ದು. ನಿಮ್ಮ ಕಣ್ಣಿಗೆ ಕಾಣಿಸುತ್ತಿರುವವನು ನಾನೊಬ್ಬನಾದರೂ ನನ್ನ ಬೆನ್ನ ಹಿಂದೆ ಭುವನೇಶ್ವರಿಯ ರುದ್ರಗಣ ಸಹಸ್ರವಿದೆ. ಪೂಜ್ಯ ವಿದ್ಯಾರಣ್ಯ ಮಹಾಸ್ವಾಮಿಗಳ ಆಶೀರ್ವಾದದ ವಜ್ರ ಕವಚವಿದೆ. ನೋಡುತ್ತೀನಿ, ಸತ್ಯ, ಧರ್ಮ, ನ್ಯಾಯ, ನೀತಿಗಳನ್ನು ಪ್ರತಿಷ್ಠಿಸುವುದಕ್ಕೋಸ್ಕರವಾಗಿ ಆ ಭುವನೇಶ್ವರಿ ವಹಿಸಿಕೊಟ್ಟಿರುವ ಪಾತ್ರವನ್ನು ಹೇಗೆ ಎಚ್ಚರ ನಪ್ಪಿ ನಡೆಸುತ್ತೇನೆಂಬುದನ್ನು ನೋಡುತ್ತೀರಿ. ಜೈ ಭುವನೇಶ್ವರಿ.
ಅಮ್ಮ. ಅಯ್ಯೋ ಅಮ್ಮ, ಯುದ್ಧವನ್ನು ನಿಲ್ಲಿಸಿ ಸೇನಾಧಿಪತಿ, ಯುದ್ಧವನ್ನು ನಿಲ್ಲಿಸಿ. ಇಲ್ಲ ಸರ್, ಇನ್ನು ನಾನು ಅಥವಾ ಜಗಳಾಯ ಇಬ್ಬರಡಿಗೊಬ್ಬರು ಸಾಯಲೇಬೇಕು. ನಾನು ಮಹಾರಾಣಿ ಹೇಳುತ್ತಿದ್ದೇನೆ, ಯುದ್ಧವನ್ನು ನಿಲ್ಲಿಸಿ ನಾಯಕರೇ. ಅಪ್ಪಣೆ ಮಾಡು, ನಿಲ್ಸಿ ಯುದ್ಧ ನಿಲ್ಸಿ. ನಮ್ಮಮ್ಮ ಹೇಳ್ತಾನಲ್ಲ ಯುದ್ಧ ನಿಲ್ಸಿ. ಚಿಕ್ಕರಾಯ ನಿಮ್ಮ ಮಗನಾಗಿದ್ದರೆ ಲಕ್ಷ್ಮಣ ನಾಯಕ ಅವನ ಪಾದ ಸೇವೆಯನ್ನು ಮಾಡಿಕೊಂಡು ಬಾಳುತ್ತಿದ್ದ. ಸೈನಿಕರೇ, ನಾಯಕರು ಹೇಳುತ್ತಿರುವುದು ನಿಜ. ಚಿಕ್ಕಯ್ಯನು ನನ್ನ ಮಗನಲ್ಲ, ದಾಸಿಯ ಪುತ್ರ. ಕೊನೆಯದಾಗಿ ನಿಮ್ಮಲ್ಲಿ ಒಂದು ಭಿಕ್ಷೆ ಬೀಳುತ್ತೇನೆ. ಚಿಕ್ಕಯ್ಯ ನಿರಪರಾಧಿ, ನನ್ನ ತಂದೆಯ ಮಾತನ್ನು ಕೇಳಿ ನಾನು ಮಾಡಿದ ಅಪರಾಧಕ್ಕೆ ಶಿಕ್ಷೆ ಅನುಭವಿಸಿದೆ. ಚಿಕ್ಕಯ್ಯನನ್ನು ಬಲ ಪ್ರೀತಿಯಿಂದ ಸಾಕಿದ್ದೇನೆ. ಅವನನ್ನು ಕೊಲ್ಲಬೇಡಿ ನಾಯಕರೇ. ಇಲ್ಲ ತಾಯಿ, ಕೊಲ್ಲಬೇಡಿ. ಇಲ್ಲ ತಾಯಿ, ಭಾವಿ ಚಕ್ರವರ್ತಿಗಳಿಗೆ ಚಿಕ್ಕಯ್ಯ ಸಹೋದರನಿಗಾಗಿ ಸುಖವಾಗಿರುತ್ತಾನಮ್ಮ. ನಾನು ವಚನ ಕೊಡುತ್ತೇನೆ ತಾಯಿ. ಚಿಕ್ಕಯ್ಯ, ಚಿಕ್ಕಯ್ಯ, ಚಿಕ್ಕಯ್ಯ. ಮಹಾರಾಣಿ ಬುದ್ಧಿ, ಜಗರಾಯರು ಗುಪ್ತ ಮಾರ್ಗದಿಂದ ತಪ್ಪಿಸ್ಕೊಂಡು ಅದು ಮದುವೆ ಕಡೆ ಓಡೋಗ್ತಾ ಇದ್ದಾರೆ. ಸಿಕ್ಕೊಳ್ಳಲಾರಿರಿ ಜಗರಾಯರೇ, ರಾಷ್ಟ್ರದಲ್ಲಿ ರಕ್ತದ ಕಾಲುವೆಯನ್ನು ಹರಿಸಿ ಈಗ ಪ್ರಾಣಭೀತಿಯಿಂದ ದೇಶಾಂತರಕ್ಕೆ ಓಡಿ ಹೋಗಲು ಸಿದ್ಧರಾಗಿದ್ದೀರಾ? ನೋಡಿ ಇಲ್ಲಿ, ಇವು ಬೃಂದಾವನಗಳಲ್ಲ, ಶ್ರೀರಂಗರಾಯರ ಕುಟುಂಬದ ಸಮಾಧಿಗಳು. ಸ್ವರ್ಗವಾಸಿಗಳಾದ ಶ್ರೀರಂಗರಾಯರ ಆತ್ಮಕ್ಕೆ ಶಾಂತಿ ದೊರಕಬೇಕಾದರೆ ನಿಮ್ಮ ಬಿಸಿನೆತ್ತದ ರಕ್ತಾಭಿಷೇಕವಾಗಲೇಬೇಕು. ಆಯ್ತು
ಮಹೇಶ್ವರಿ ರಕ್ತ, ಜಗರಾಯನ ರಕ್ತ, ಕನ್ನಡ ಸಿಂಹಾಸನಕ್ಕೆ ದ್ರೋಹ ಬಗೆದ ಜಗರಾಯನ ರಕ್ತ. ಪೂಜ್ಯ ವೆಂಕಟಪತಿ ಮಹಾಸ್ವಾಮಿಗಳೇ, ಇಂದು ಅಮಾವಾಸ್ಯೆ, ಮಾಡಿದ ವೀರ ಸಂಕಲ್ಪದಂತೆ 30 ದಿವಸಗಳ ಒಳಗಾಗಿ ಜಗರಾಯನ ರಕ್ತದಿಂದ ಶ್ರೀರಂಗರಾಯರ ಸಮಾಧಿಗೆ ರಕ್ತಾಭಿಷೇಕ ಮಾಡಿದ್ದೇನೆ. ಬುದ್ಧಿ, ಅದು ಲಕ್ಷ್ಮಣ ನಾಯಕರು. ನಾಯಕರೇ, ಎಲ್ಲರೂ ಶರಣಾಗತರಾಗಿ ರಾಜ್ಯ ನಮ್ಮ ಸ್ವಾಧೀನವಾಯಿತು. ಬನ್ನಿ, ಮಹಾಸ್ವಾಮಿಯವರನ್ನು ಸಿಂಹಾಸನ ಮೇಲೆ ಕೂಡಿಸಿ. ರಾಜಾಧಿರಾಜ, ರಾಜವರೇಣ್ಯ, ನರಪತಿ, ದ್ವಿತೀಯ ವೆಂಕಟಪತಿ ಮಹಾಸ್ವಾಮಿಯವರಿಗೆ ಪೂಜ್ಯರೇ, ಹಿರಿಯರೇ, ನೀವೆಲ್ಲ ದೊಡ್ಡವರು, ನಾವು ತುಂಬಾ ಚಿಕ್ಕವರು. ನೀವು ಹೇಳಿದಂತೆ ಕೇಳಿಕೊಂಡು ರಾಜ್ಯಭಾರ ಮಾಡುತ್ತೇವೆ. ನಮ್ಮಿಂದ ಏನಾದ್ರು ತಪ್ಪು ಆದರೆ ಮನ್ನಿಸಬೇಕು. ನಾವೆಲ್ಲ ಜಗಳ ಆಡೋದು ಬಿಟ್ಟು ಒಗ್ಗಟ್ಟಿನ ಹೇರಾಳ ಎಲ್ಲಿ ಹೇಳಿ ನೋಡೋಣ. ಜೈ ಕರ್ನಾಟಕ ಮಾತೆ. ಹುಲಿಕೇಶಿ ಹೊಯ್ಸಳಾದಿ ಹಕ್ಕ ಬುಕ್ಕರು, ಕಲಿಗಳಾಗಿ ಗಂಡು ನಾಡೆನಿಸಿ ಮೆರೆದರು. ದಾನಶೀಲ ಕ್ಷಮಾ ಸ್ಥೈರ್ಯ ಸಹನ ತ್ಯಾಗವು, ಜ್ಞಾನ ಭಕ್ತಿಯೊಡನೆ ಮೈಗೂಡಿ ಬಂದವು. ಜ್ಞಾನ ಭಕ್ತಿಯೊಡನೆ ಮೈಗೂಡಿ